हॉस्पिटल के सामने खड़े होकर फूफू कर रहा है। बीबी बीमार है, अंदर है। क्या हुआ भाभी को? वही औरतों वाली बीमारी। औरतों वाली बीमारी? खर्चा इतना। सिगरेट कितने की? 10 रुपए की। 10 रुपए की? और जेब में कितनी पड़ी? एक और है। मरने के लिए तेरे पास पैसे हैं, लेकिन बीवी को मौत से बचाने के लिए पैसे नहीं है। क्या बक रहा है? ये देख, मौत लिखी है इस पे, मौत। और ये सैनिटरी पैड पे जिंदगी। हसमत, 2 सिगरेट के पैसे से भाभी को ऐसी खतरनाक बीमारी जो महावरी के वक्त गंदा कपड़ा इस्तेमाल करने से हो सकती है, उससे बचा सकता है। और सिगरेट ना पीने से अपने आप को भी खतरनाक बीमारी से बचा सकता है। यानी कि मौत के पैसे से 2 जिंदगी खरीद सकता है तू, एक अपनी और एक अपनी बीवी की। सोच अब हंस। हीरोगिरी, ये पीने में नहीं है, ये देने में। ಬೆಳಕಿನಲ್ಲಿ ಶೂಟ್ ಮಾಡಿ ಕತ್ಲಲ್ಲಿ ತೋರಿಸ್ತಿರಲ್ಲ, ಹಾಗೆ ನೀನ್ ಹೇಳೋ ಕತೆ ಈ ಕತ್ಲಲ್ಲಿ ನನಗೆ ಸಿನಿಮಾ ನೋಡ್ದಾಗಿರ್ಬೇಕು. ಇಲ್ಲ ಅಂದ್ರೆ ನನ್ನ ಟೈಮ್ ವೇಸ್ಟ್ ಮಾಡಿದ್ದಕ್ಕೆ ಆಗೋ ನಷ್ಟ ನೀನ್ ನನಗೆ ಕಟ್ಕೊಡ್ಬೇಕು. ಆಗತ್ತಾ? ಯಾಕೆ ಮೀಟರ್ ಆಫ್ ಆಯ್ತಾ? ಚಾನಲ್ನಲ್ಲಿ ಕೂತ್ಕೊಂಡು ಓವರ್ ಆಗಿ ಮಾತಾಡ್ತಿದ್ದೆ. ನೀವ ನಮ್ಗೆಲ್ಲಿದ್ರು ಮೀಟರ್ ಆನ್ ಅಲ್ಲೇ ಇರುತ್ತೆ ಸರ್, ನಿಮ್ಗಾಗೋ ನಷ್ಟನ ನಾನು ಕಟ್ಕೊಡ್ತೀನಿ. ಅಷ್ಟೊಂದು ಓವರ್ ಕಾನ್ಫಿಡೆನ್ಸ್? ತಿನ್ನೋ ಅನ್ನ ವಿಷ ಆಗಲ್ಲ, ಮಾಡೋ ಕೆಲಸ ಕೈ ಕೊಡಲ್ಲ ಅಂತ ನಂಬಿರೋನ್ ಸರ್ ನಾನು. ನನ್ನ ಕತೆ ಈ ಕತ್ಲಲ್ಲಿ ನಿಮ್ ಕಣ್ಣ ಮೇಲೆ ಪ್ರೊಜೆಕ್ಟ್ ಆಗ್ಬೇಕು, ಹಾಗೆ ಹೇಳ್ತೀನಿ. ಒಂದು ವೇಳೆ ನಿನ್ನ ಕತೆ ಚೆನ್ನಾಗಿದ್ದು ಚೆನ್ನಾಗಿಲ್ಲ ಅಂತ ನಾನ್ ರಿಜೆಕ್ಟ್ ಮಾಡಿ ನನ್ನ ಟೈಮ್ ವೇಸ್ಟ್ ಮಾಡೋದಕ್ಕೆ ಆಗಿರೋ ನಷ್ಟ ಕೇಳಿದ್ರೆ? ನೀವ್ ಹಾಗೇನಾದ್ರೂ ಮಾಡಿದ್ರೆ ಅದು ನಿಮ್ ಯೋಗ್ಯತನ ತೋರಿಸುತ್ತೆ. ನನ್ನ ಯೋಗ್ಯತೆ ಬಗ್ಗೆ ಮಾತಾಡೋಷ್ಟು ಯೋಗ್ಯತೆ ನಿನ್ನಂತ ಭಿಕಾರಿಗಿಲ್ಲ ಕಣೋ. ನನ್ನ ಅಪಾಯಿಂಟ್ಮೆಂಟ್ಗೋಸ್ಕರ ದಿನ ನಿನ್ನಂತ ಸಾವಿರಾರು ಜನ ನಾಯಿಗಳು ನನ್ನ ಮನೆ ಗೇಟ್ ಹತ್ರ ಸಾಯ್ತಾ ಇರ್ತಾರೆ. ಸರಿಯಾಗಿ ಊಟ ಮಾಡದೆ, ಜೇಬಲ್ ದುಡ್ಡಿಲ್ದೆ, ಕಿತ್ತೋಗಿರೋ ಚಪ್ಪಲಿ ಹಾಕೊಂಡು ಸಾಯೋವರೆಗೂ ಲೈಫ್ಗೋಸ್ಕರ ನನ್ನಂತವ್ರ ಹತ್ರ ಭಿಕ್ಷೆ ಬೇಡ್ತಾ ಇರ್ತೀರಲ್ಲ, ಅದು ನಿನ್ನ ಯೋಗ್ಯತೆ. ಅದು ಗೊತ್ತಾಗ್ಬೇಕು ಅಂದ್ರೆ ಪ್ರತಿದಿನ ಡೈರಿ ಬರೆದು ಓದು. ಹಿಂದಿನ ದಿನಕ್ಕೂ ಇವತ್ತಿನ ದಿನಕ್ಕೂ ಚೇಂಜೇ ಇರಲ್ಲ, ಸಾಯೋವರೆಗೂ ನಾಯಿಗಿಂತ ಕಡೆ ಆಗಿರುತ್ತೆ ನಿಮ್ ಲೈಫು. ನನ್ನ ಬಿಸ್ನೆಸ್ ಹಾಳು ಮಾಡಿ ಚಾನಲ್ನಲ್ಲಿ ಕುತ್ಕೊಂಡು ನನಗ್ ಚಾಲೆಂಜ್ ಮಾಡಿ ಅವಮಾನ ಮಾಡಿದೆ ಅಲ್ಲ, ಈಗ ನಾ ನಿನಗೆ ಚಾಲೆಂಜ್ ಮಾಡ್ತೀನಿ. ಈ ಇಂಡಸ್ಟ್ರಿಲಿ ಅದ್ ಯಾವ ಪ್ರೊಡ್ಯೂಸರ್ ನಿನಗೆ ಚಾನ್ಸ್ ಕೊಡ್ತಾರೆ, ಅದ್ ಯಾವ ಅಭಿಮಾನಿಗಳು ನಿನ್ ಕೈ ಹಿಡಿದು ಲೈಫ್ ಚೇಂಜ್ ಮಾಡ್ತಾರೋ ನಾನು ನೋಡ್ತೀನಿ. ಖಂಡಿತ ಬರೀತೀನಿ ಸರ್.
ನಿಮ್ಮ ಮುಂದೆನೆ ಶೂಟಿಂಗ್ ಮಾಡಿ, ನಿಮ್ಮ ಕಣ್ಣ ಮುಂದೆನೆ ರಿಲೀಸ್ ಮಾಡಿ, ನನ್ನ ಸಿನಿಮಾ ಟಿಕೆಟ್ಸ್ ನನಗೆ ಫ್ರೀಯಾಗಿ ಕಳಿಸಲಿಲ್ಲ ಅಂದರೆ ನನ್ನ ಮಪ್ಪನಿಗೆ ಹುಟ್ಟಿಲ್ಲ ಅಂದ್ಕೊಳ್ಳಿ. ಮಾತಾಡ್ಬೇಕಾಗಿತ್ತು. ನಿಮ್ಗೆ ದುಡ್ಡು ಬೇಕಾ, ನಿಮ್ ಮಗ ಬೇಕಾ? ಇಂದು ಸ್ಯಾಂಡಲ್ವುಡ್ ಬೆಚ್ಚಿ ಬೀಳುವಂತಹ ಘಟನೆ ನಡೆದಿದೆ. ಸಿಂಹಾಸನ ನಿಮಗೆ ಬೇರೆಗೆ, ರಕ್ತ ಸುರಿತ ನಿಮಗೆ ಬೇರೆವೆ, ಹೇಳಿ ಮಯೂರ ಹೇಳಿ. ಸೋತಿದ್ದೀನಿ ಅಂತ ಯಾವಾಗಾದ್ರೂ ಅನ್ಸಿದ್ಯಾ? ಅಚೀವ್ ಮಾಡೋದು ನಮ್ಮಂತ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಲ್ಲ ಮೇಡಮ್, ಅದೇನಿದ್ರು ಶ್ರೀಮಂತರು ಸೋತು. ನಾವೆಲ್ಲ ಫೋನಲ್ಲಿ ಬೆಳೆಯೋ ಹುಲಿಗಳ ತರ, ನಮ್ಮ ಶಕ್ತಿ ಎಷ್ಟೇ ಇದ್ರು ಬಡತನ ಅನ್ನೋ ಫೋನಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇರ್ತೀವಿ ಮೇಡಮ್. ಏನ್ ಮಾಡೋದು ಮೇಡಮ್, ದೊಡ್ಡದಾಗಿ ಏನಾದ್ರು ಮಾಡ ಅಂತ ಹೋದ್ರೆ ಈ ಬೆಕ್ಕಿಗಿಂತ ಜನರೇ ಜಾಸ್ತಿ ಅಡ್ಡ ಬರ್ತಾರೆ. ಅವರು ಮಾಡಲ್ಲ, ನಮಗೂ ಮಾಡಕ್ ಬಿಡಲ್ಲ. ಮೇಡಮ್, ಅವಳು ಒಬ್ಳು ನನ್ನ ಜೊತೆ ಇದ್ದಿದ್ರೆ ಇವತ್ತು ನಾನು ವೀಕೆಂಡ್ ವಿತ್ ರಮೇಶಲ್ಲಿ ಇರ್ತಿದ್ದೆ ಮೇಡಮ್. ಅವಳಿಲ್ಲ, ಅದಕ್ಕೆ ನಾನು ಇಲ್ಲಿದ್ದೀನಿ ಮೇಡಮ್. ತುಂಬ ಕಷ್ಟಪಟ್ಟೆ ಮೇಡಮ್, ನಾನು ಹಣೆ ಬರ ಸರಿ ಇಲ್ಲ. ಮೊದಲಿಂದನೂ ನಾನು ಅನ್ಕೊಂಡಂಗೆ ಆಗಲೇ ಇಲ್ಲ. ಟೈಮ್ ವೇಸ್ಟ್ ಆಯ್ತೆ ಹೊರತು ನನಗೇನು ಒಳ್ಳೇದಾಗಲಿಲ್ಲ ಮೇಡಮ್ ನನಗೆ. ಸರ್ ನಮಸ್ಕಾರ. ಹಾಂ ನಮಸ್ತೆ. ಇಂಟರ್ವ್ಯೂ ಆಯ್ತಾ? ಹಾಂ ಸರ್, ಪಬ್ಲಿಕ್ ಇಂಟರ್ವ್ಯೂ ಆಯಿತು. ಎಲ್ಲ ಬರೀ ಬಾಯಲ್ಲಿ ಅಚೀವ್ ಮಾಡೋರೆ ಸರ್. ಸಹಾಯ ನಾವು ಮಾಡ್ತೀವಿ, ನಿಮ್ಮ ಗುರಿ ಮುಟ್ತೀರಾ ಅಂತ ಕೇಳಿದ್ರೆ ಎಲ್ಲರೂ ಏನೇನೋ ಕಾರಣ ಹೇಳ್ಬಿಟ್ಟು ಎಸ್ಕೇಪ್ ಆಗಿಬಿಟ್ರು. ಓಕೆ, ಅದೇನು ಅಂತ ಕನ್ಕ್ಲೂಷನ್ ರೆಡಿ ಮಾಡಿ. ಸರಿ ಸರ್, ಮಾಡ್ತೀನಿ. ನನಗೆ ಗೊತ್ತಿರೋ ಡೈರೆಕ್ಟರ್ ಒಬ್ರು ಅವ್ರ ಸಿನಿಮಾ ಪಬ್ಲಿಸಿಟಿಗೋಸ್ಕರ ನಿಮ್ಮ ಹತ್ರ ಆ್ಯಕ್ಟ್ ಮಾಡಿಸ್ಬೇಕು ಅಂತಿದ್ದಾರೆ, ಏನು ಮಾಡ್ತೀರಾ? ಅಯ್ಯಯ್ಯೋ ಇಲ್ಲ ಸರ್, ನನಗೆ ಆ್ಯಕ್ಟಿಂಗಲ್ಲೆಲ್ಲ ಆಸಕ್ತಿ ಇಲ್ಲ. ಅವ್ರು ನಿಮಗೆ ಗೊತ್ತಿರೋ ಡೈರೆಕ್ಟ್ರ್ ಬೇರೆ ಅಂತೀರಾ? ದಯವಿಟ್ಟು ನೀವೇ ಏನಾದರೂ ಒಂದು ಹೇಳಿ, ಹೇಗಾದರೂ ಕ್ಯಾನ್ಸಲ್ ಮಾಡಿಸ್ಬಿಡಿ ಸರ್. ಸರಿ, ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಬೇಡ ಬಿಡಿ, ನಾನೇ ಡೈರೆಕ್ಟರ್ಗೆ ಹೇಳ್ತೀನಿ. ಸರಿ ಸರ್, ಥ್ಯಾಂಕ್ ಯು, ಬಾಯ್. ಬಾಯ್. ಸಾರಿ, ನಿಮ್ಮ ಹೆಸರು? ಸುಂದರಂಗ ಮೇಡಮ್. ಹಾಂ, ನೀವು ಕ್ಯಾಮ್ರಾ ಬಗ್ಗೆ ಏನೋ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ. ಹುಡುಗಿ ಚೆನ್ನಾಗಳೆ ಅಂತ ಯಾವನೋ ದೊಡ್ಡ ಪೋಸ್ಟ್ ಕೊಟ್ಟವನು ಬುಡ್ಡಿ ಮಗ, ಎಕ್ಸ್ಪ್ಲೇನ್ ಅಂತಿಲ್ಲ, ಇನ್ನು ಎಕ್ಸ್ಪ್ಲೇನ್ ಮಾಡಿದ್ದು ಏನು ನೆನಪಿರುತ್ತೆ? ಮೇಡಮ್, ಇವೆಲ್ಲ 2K ರೆಸೊಲ್ಯೂಷನ್ ಕ್ಯಾಮ್ರಾಗಳು ಮೇಡಮ್. ಇದು ಹೊಸ ಮಾಡಲ್ ಮೇಡಮ್. ಇದು ನೈಟಲ್ಲಿ ಕಡಿಮೆ ಲೈಟ್ ತೊಗೊಳುತ್ತೆ ಮೇಡಮ್, ಡೇಲಿ ಲೈಟೇ ಬೇಕಾಗಿಲ್ಲ ಮೇಡಮ್. ಓಕೆ, ನೋಡಿ ಸುಂದರಂಗ ಅವರೇ, ಸುಂದರ ಅವರೇ, ನಾನು ಸ್ವಲ್ಪ ಸ್ಟ್ರೈಟ್ ಫಾರ್ವರ್ಡ್ ಇರೋ ವಿಚಾರನ ಮುಖದ ಮೇಲೆ ಹೇಳ್ಬಿಡ್ತೀನಿ. ಆ್ಯಕ್ಚುಯಲಾಗಿ ನಿಮ್ಮ ಮುಖಕ್ಕೂ ನಿಮ್ಮ ಹೆಸರಿಗೂ ಟ್ಯಾಲಿನೇ ಆಗಲ್ಲ, ಅದಕ್ಕೆ ಸ್ವಲ್ಪ ಕನ್ಫ್ಯೂಸ್ ಆಗಿ ನಿಮ್ಮ ಹೆಸರು ಮರೆತೋಯ್ತು. ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ, ಸದ್ಯಕ್ಕೆ ನಮ್ಗೆ ಯಾವ ಕ್ಯಾಮ್ರಾ ಅವಶ್ಯಕತೆಯೂ ಇಲ್ಲ. ಮುಂದೆ ಬೇಕಾದರೆ ಹೇಳಿ ಕಳಿಸ್ತೀವಿ. ನೀವೊಂದು ಕೆಲಸ ಮಾಡಿ, ನಿಮ್ಮ ಫೋನ್ ನಂಬರ್ ಕೊಟ್ಬಿಟ್ಟು ಹೋಗಿ. ಮೇಡಮ್, ನೀವು ಬೇಕಾದರೆ ನನ್ನ ಕಿಂಡಲ್ ಮಾಡಿ ಮೇಡಮ್, ಆದರೆ ನನ್ನ ಫೀಲಿಂಗ್ಗಳನ್ನು ಕಂಡಮ್ ಮಾಡಬೇಡಿ ಮೇಡಮ್. ನಾನಿಲ್ಲಿ ಕ್ಯಾಮ್ರಾಗಳನ್ನು ಸೇಲ್ ಮಾಡೋಕೆ ಬಂದಿಲ್ಲ ಮೇಡಮ್. ನನ್ನ ಹತ್ರನೇ ಸಾಲ ಮಾಡಿಸಿ ಕ್ಯಾಮ್ರಾ ತರಿಸಿ ನಿನ್ನ ದೊಡ್ಡ ಕ್ಯಾಮ್ರಾಮನ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ದುಡ್ಡು ಇಸ್ಕೊಂಡ್ಬಿಟ್ಟು ನನ್ನ ಮೋಸ ಮಾಡಿದ ಮೋಸಗಾರನ ಬಗ್ಗೆ ರಿಪೋರ್ಟ್ ಮಾಡೋಕೆ ಬಂದಿದ್ದೀನಿ ಮೇಡಮ್. ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಬೇಕಾಗಿತ್ತು. ಸರಿಯಾಗಿ ಹೇಳಿದ್ರಿ ಮೇಡಮ್. ಪೊಲೀಸ್ ಸ್ಟೇಷನ್ಗೆ ಹೋದರೆ ಕಂಪ್ಲೇಂಟ್ ಕೊಟ್ಟವನ್ನೇ ಫಸ್ಟು ಕಳ್ಳನ ಥರ ಟ್ರೀಟ್ ಮಾಡ್ತಾರೆ ಮೇಡಮ್. ಕಳ್ಳ ಸಿಗಲಿಲ್ಲ ಅಂದರೆ ನಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ, ಕೊನೆಗೆ ಅವ್ರಿಗೆ ಟ್ರೀಟ್ ಕೊಡಿಸಿ ನಾವೇ ಮೆಂಟ್ಲಾಗಿ ಹೊರಗೆ ಬರಬೇಕಷ್ಟೇ ಮೇಡಮ್. ಪ್ಲೀಸ್ ಮೇಡಮ್, ನ್ಯಾಯ ಕೊಡಿಸಿ. ನಿಮ್ಮ ಮಾತನ್ನು ನಂಬೋದೇನ್ರಿ? ಸರಿಯಾಗಿ ಹೇಳಿದ್ರಿ ಮೇಡಮ್. ನನ್ನ ಕಲರು ನನ್ನ ಫಿಗರು ನೋಡಿದ್ರೆ ನೀವು ಈ ಪ್ರಶ್ನೆ ಕೇಳಬೇಕಾಗಿದ್ದೆ. ನಿಮಗಿಂತ ನಮ್ಮನ್ನು ಇಷ್ಟವಂತ ಪೊಲೀಸ್ ಅಧಿಕಾರಿಗಳೇ ಎಷ್ಟೋ ಮೇಲು. ರೀ, ನೀವು ಕರೆಕ್ಟಾಗಿ ಹೇಳಿ, ನೀವು ಕ್ಯಾಮ್ರಾಮೇನೋ ಇಲ್ಲ ಆ್ಯಕ್ಟರೋ? ಎಲ್ಲರೂ ಹೀಗೆ ತಮಾಷೆ ಮಾಡ್ತಾರೆ ಮೇಡಮ್. ಪ್ಲೀಸ್ ಮೇಡಮ್, ನಂಗೆ ನ್ಯಾಯ ಕೊಡಿಸಿ ಮೇಡಮ್.
ಹಾಗಿದ್ರೆ ನೀವು ಅವರು ನೋಡಿ ಒಂದು ವರ್ಷ ಆಯ್ತು. ಹೌದು ಮೇಡಮ್, ಒಂದು ವರ್ಷ ಆಯ್ತು. ನೋಡಕ್ ಹೇಗಿರ್ತಾರೆ ಅವರು? ಏನ್ ಮೇಡಮ್ ಹಿಂಗಂದ್ರೆ, ನಮ್ಮನ್ನ ಸೂಪರ್ ಮೇಡಮ್, ಸೂಪರ್. ಹಾಗೆ ಅವ್ರ ಜೊತೆಲಿ ಒಂದ್ ಸೆಲ್ಫಿ ಫೋಟೋ ಒಂದಿತ್ತು ಮೇಡಮ್. ಹೌದಾ? ಎಲ್ಲಿ ತೋರಿಸಿ ನೋಡೋಣ. ಇತ್ತು ಅಂತಂದ ಮೇಡಮ್, ಆದ್ರೆ ಇವಾಗಿಲ್ಲ. ನನ್ ಮೊಬೈಲ್ ನೀರಲ್ಲಿ ಬಿದ್ದು ಹಾಳಾಗೋಯ್ತು. ಹೌದು, ನನ್ಗೊಂದ್ ಯೋಚನೆ, ಅವ್ರಿಗೋಸ್ಕರ ನೀವ್ ಯಾಕೆ ಇಷ್ಟೊಂದು ಒದ್ದಾಡ್ತಾ ಇದ್ರಂತ ನನ್ಗೊಂದು ಅರ್ಥ ಆಗ್ತಾ ಇಲ್ಲ ಮೇಡಮ್. ಪ್ರೀತಿನಿಂದ ಅಭಿಮಾನದಲ್ಲಿ ಒಂದೇ ಒಂದು ವಿಸಿಲ್ ಹಾಕಿದ್ರೆ ಸಾಕು ಮೇಡಮ್, ನಮ್ಮಣ್ಣ ಹಂಗೆ ಕಣ್ ಮುಂದೆನೆ ಬರ್ತಾರೆ ಗೊತ್ತಾ? ಹೌದಾ? ಹಾ, ಎಲ್ಲಿ ಒಂದು ವಿಸಿಲ್ ಹಾಕಿ ಬೇಡ ಮೇಡಮ್, ಚಾಲೆಂಜ್ ಮಾಡಬೇಡಿ. ವಿಸಿಲ್ ಹಾಕ್ಬಿಡ್ತೇನೆ ನಾನು ಈಗ. ಹಾಕಿ. ಹಾಕ್ತೀನಿ ಮೇಡಮ್. ಖಂಡಿತವಾಗ್ಲೂ ಹಾಕಿ. ಹಾಕ್ತೀನಿ ಮೇಡಮ್. ರಾಮಣ್ಣರೇ, ರಾಮಣ್ಣರೇ, ನಾನ್ ಮಾತಾಡಿಸ್ತಾ ಇದ್ದೆ ಅವ್ರನ್ನ, ಸತ್ಯನ ಬಗ್ಗೆ ವಿಚಾರಿಸ್ತಾ ಇದ್ದೆ. ಅಯ್ಯೋ ಮೇಡಮ್, ಸತ್ಯನ ಬಗ್ಗೆ ಈ ತರಲೆ ಹತ್ರ ಕೇಳ್ತಾ ಇದ್ದೀರಾ? ಒಂದ್ ನಿಮಿಷ ಇರಿ. ಯಾರ ಸತ್ಯ? ಇನ್ಯಾರು? ನಮ್ ಶಿವಣ್ಣ. ಓಂ ಪಿಕ್ಚರ್ ಅಲ್ಲಿ ಅವ್ರ ಹೆಸರು ಸತ್ಯ ತಾನ? ಕೇಳಿದ್ರಾ, ಕೇಳಿದ್ರಾ, ಶಿವಣ್ಣರ ಹೆಸರನ್ನ ಯಾವ ಫಿಲಮ್ಗಿಟ್ರು ಅದ್ರ ಬಗ್ಗೆನೆ ಮಾತಾಡ್ತಿರ್ತಾನೆ ಇವನು. ಒಂಥರ ಕನ್ಫ್ಯೂಷನ್ ಗಿರಾಕಿ ಮೇಡಮ್, ಶಿವಣ್ಣನ ದೊಡ್ಡ ಅಭಿಮಾನಿ. ಏಯ್ ಹೋಗ, ಕೆಲಸ ನೋಡೋಗ. ನಮ್ಮ ಅಣ್ಣನ ಬಗ್ಗೆ ಮಾತಾಡ್ತಾ ಇದ್ದೆ. ನಾನು ಅಣ್ಣರ ಅಭಿಮಾನಿ ಮೇಡಮ್. ರಾಮಣ್ಣವ್ರೆ, ನೀವಾದ್ರೂ ಸತ್ಯನ್ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಹೇಳಿ. ಅವನ ಬಗ್ಗೆ ಏನು ಅಂತ ಹೇಳಿ ಮೇಡಮ್. ರಾಮ ರಾಮ. ಹಲೋ, ಹಾ, ಶಿವಣ್ಣವ್ರು ಬಂದ್ರ ಮೇಡಮ್? ಶಿವಣ್ಣವ್ರು ಬಂದ್ರಂತೆ. ಒಂದ್ ಎರಡು ನಿಮಿಷ ತಾಳಿ ಮೇಡಮ್, ಬಂದೆ. ಬಂದ್ರು ಶಿವಣ್ಣವ್ರು ಬಂದ್ರು ಅಂತೆ. ಬಂದ್ರು ಬೇಗ. ಪ್ರೀತಿನಿಂದ ಅಭಿಮಾನದಲ್ಲಿ ಒಂದೇ ಒಂದು ವಿಸಿಲ್ ಹಾಕಿದ್ರೆ ಸಾಕು ಮೇಡಮ್, ನಮ್ಮ ಅಣ್ಣ ಹಂಗೆ ಕಣ್ ಮುಂದೆನೆ ಬರ್ತಾರ ಗೊತ್ತಾ? ಸತ್ಯನ ಬಗ್ಗೆ ಎಪಿಸೋಡ್ ಮಾಡೋಣ ಅಂತಂದ್ರೆ ನನ್ಗೆ ಯಾರು ಸರಿಯಾದ ಡೀಟೇಲ್ಸ್ನೇ ಕೊಡ್ಲಿಲ್ಲ ಸುಂದರ್ ಅವರೇ. ಅವನ ಬಗ್ಗೆ ಮಾತಾಡೋಕೆ ಯಾರು ಇಷ್ಟನೇ ಪಡ್ತಿಲ್ಲ. ನಾನು ಆತನ ಹಳೆ ಟಿವಿ ರಿಪೋರ್ಟ್ಗಳು, ಪೇಪರ್ ಇಂಟರ್ವ್ಯೂಗಳನ್ನೆಲ್ಲ ಸ್ಟಡಿ ಮಾಡಿದೆ. ಏನೇ ಮಾಡಿದ್ರು ಇನ್ನೂ ಸ್ಟ್ರಾಂಗ್ ಆಗಿ ವಿಷಯ ಬೇಕು ಅಂತ ನಂಗೆ ಅನಿಸ್ತಿದೆ. ಇರೋ ವಿಷಯಕ್ಕೆ ಮಸಾಲೆ ಸೇರಿಸೋದಕ್ಕೆ ನನಗಿಷ್ಟ ಇಲ್ಲ. ನಾನು ಮಾಡೋ ಪ್ರತಿಯೊಂದು ಎಪಿಸೋಡು ಎಕ್ಸ್ಟ್ರಾಆರ್ಡಿನರಿ ಆಗಿರಬೇಕು ಅನ್ನೋದು ನನ್ನ ಆಸೆ. ಹಾಗಾಗಬೇಕಾದ್ರೆ ನಾನು ಸತ್ಯನ ಇಂಟರ್ವ್ಯೂ ಮಾಡಲೇಬೇಕು. ಕೈಗೆ ಸಿಗದೆ ಇರೋನ್ನ ನೀವು ಇಂಟರ್ವ್ಯೂ ಮಾಡಿ, ಎಕ್ಸ್ಟ್ರಾಆರ್ಡಿನರಿ ಎಪಿಸೋಡ್ ಮಾಡಿ, ಟಿ ವಿಲಿ ಟೆಲಿಕಾಸ್ಟ್ ಮಾಡೋದ್ರೊಳಗೆ ಎಕ್ಸ್ಟ್ರಾಆರ್ಡಿನರಿ ಆಗಿ ನನಗೆ ಹಾರ್ಟ್ ಅಟ್ಯಾಕ್ ಆಗಿ ಅದೇ ಎಪಿಸೋಡಲ್ಲಿ ನನ್ನ ಫೋಟೋ ತೋರಿಸಿ ಎಕ್ಸ್ಪ್ಲೇನ್ ಮಾಡ್ತಿರ್ತಾರೆ ಅಷ್ಟೇ. ಮೇಡಮ್, ಈ ಕ್ಯಾಮ್ರನ್ನೆಲ್ಲ ಸಾಲ ಮಾಡಿ ತೊಗೊಂಡಿದ್ದೀನಿ ಮೇಡಮ್. ನಿಮ್ಮ ನೋವೇನು ಅಂತ ನನಗೆ ಅರ್ಥ ಆಗುತ್ತೆ ಸುಂದರ್ ಅವರೇ. ಥ್ಯಾಂಕ್ ಯು. ಹಾಗಂತ ನನ್ನ ವೃತ್ತಿ ಧರ್ಮಕ್ಕೆ ಮೋಸ ಮಾಡೋದಕ್ಕೆ ನನಗಿಷ್ಟ ಇಲ್ಲ. ನೋಡಿ, ನಾನು ಎಪಿಸೋಡ್ ಮಾಡಬೇಕು ಅನ್ನೋದಾದರೆ ಸತ್ಯನ ಇಂಟರ್ವ್ಯೂ ಮಾಡಲೇಬೇಕು. ಇದು ನಿಮಗಿಷ್ಟ ಇಲ್ಲ ಅಂದರೆ ನೀವು ಬೇರೆ ಚಾನಲ್ಗೆ ಹೋಗ್ಬೋದು. ಮೇಡಮ್, ಸತ್ಯನ ನೀವು ಮಾತ್ರ ಮೀಟ್ ಮಾಡ್ಬೋದು ಮೇಡಮ್, ಅದು ನಿಮ್ಮಿಂದ ಮಾತ್ರ ಸಾಧ್ಯ. ಹೇಗೆ? ಏನ್ ಮೇಡಮ್ ತುಂಬಾ ಸೀರಿಯಸ್ ಆಗಿ ಮಾತಾಡ್ತಿದ್ರಿ? ಏನಿಲ್ಲ ರೀ, ಯಾವ್ದೋ ರಿಪೋರ್ಟ್ ನೋಡಿ ನಮ್ ತಂದೆನ ಯಾರೋ ಹೆದರಿಸಿದ್ದಾರೆ. ಇದೆಲ್ಲ ಮಾಮೂಲಿ ಬಿಡಿ ನಮ್ಗೆ. ನಾಳೆ ನಮ್ ತಂದೆ ಆಫೀಸ್ಗೆ ಹೋಗಿ ನಿಮ್ ಕೆಲಸ ಆಗುತ್ತೆ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಸುಂದರ್ ಅವರೇ, ಮೇಡಮ್, ಸತ್ಯನ್ ಎಪಿಸೋಡ್ನ ನಾನೇ ಮಾಡ್ತೀನಿ. ಓಕೆ ಮೇಡಮ್. ಮೇಡಮ್, ನೀವು ನಾಳೆ ನನ್ನ ಜೊತೆ ಬರ್ತಾ ಇದ್ದೀರ ತಾನೆ? ಇಲ್ಲ ಸುಂದರ್ ಅವರೇ, ನನಗೆ ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಇದೆ. ಹಲೋ ಸುಂದರ್. ಹೇಳಿ ಮೇಡಮ್. ಏಯ್, ಯಾರು ನೀವು? ಬಿಡ್ರಾ, ಅಪ್ಪನ ವಾರ್ನಿಂಗ್ ಕೊಟ್ಟು ಸಾಕಾಗ್ಲಿಲ್ವಾ? ನಿನಗ್ ಬೇರೆ ಸಪರೇಟ್ ಆಗಿ ಹೇಳ್ಬೇಕಾ? ಬಿಡ್ರಾ, ಏಯ್ ಎತ್ತ ಕಟ್ರಣ್ಣ. ಅಯ್ಯಣ್ಣ,
ಬೆಳಿಗ್ಗೆ ಅಂತ ಟ್ರೈ ಮಾಡ್ತಾ ಇದ್ದೀನಿ ಸರ್. ಸಂತೋಷ ಆಯ್ತಾ ನಿಂಗೆ? ಪಾರ್ಟಿ ಮಾಡೋಗು, ಮಾಡಿರ್ತೇ ಬಿಡು ನೀನು. ನನ್ನ ಸಿನಿಮಾನ ನಿನ್ ಪಿ ವಿ ಆರ್ ಅಲ್ಲಿ ರಿಲೀಸ್ ಮಾಡಿ ನಿನ್ ಕಡೆಯವ್ರಿಗೆಲ್ಲರಿಗೂ ತೋರಿಸಿ ಮಜಾ ಕೊಟ್ಟು ನಿನ್ ಡೈರೆಕ್ಷನ್ ಸ್ಕಿಲ್ಗೆ ಎಲ್ಲರ ಹತ್ರನು ಬಿಸಿಲು ಚಪ್ಪಾಳೆ ಗಿಟ್ಟಿಸ್ಕೊಂಡಿರೋ ಖುಷಿಗೆ ಪಾರ್ಟಿ ಜೋರಾಗೆ ಮಾಡಿರ್ತೀಯ. 50 days ಆದ್ಮೇಲೆ ಸಕ್ಸಸ್ ಮೀಟ್ ಮಾಡು. 100 days ಆಗಿ ಬ್ಲಾಕ್ ಬಸ್ಟರ್ ಆದಾಗ ಪಾರ್ಟ್ 2 ಸ್ಕೆಚ್ ಹಾಕು. ನಾನು ರೆಡಿ ಇರ್ತೀನಿ, ನೀನ್ ರೆಡಿನಾ? ಏನ್ ವಿಷಯ ಸರ್? ನನ್ನ ನಿಮ್ ಫ್ರೆಂಡ್ ಪ್ರೊಡ್ಯೂಸರ್ ತಿಮ್ಮಪ್ಪ ಅವ್ರು ಕಳ್ಸಿದ್ರು ಸರ್. ಯಾಕ್ ಕಳಿಸ್ದ ಸರ್? ನೀವು ಸಿನಿಮಾ ಪ್ರೊಡ್ಯೂಸ್ ಮಾಡ್ಬೋದು ಒಂದ್ ಮಾತು ಕೇಳಿ ಅಂದ್ರು ಸರ್. ಆ ನನ್ನ ಮಗನಿಗೆ ಮಾಡೋದಕ್ಕೆ ಬೇರೆ ಕೆಲಸ ಇಲ್ವಂತ ಫೈನಾನ್ಸ್ ದುಡ್ಡು ಕೊಡು ಅಂದ್ರೆ ನಿನ್ನಂತ ದಡ್ಡನ ಮಕ್ಕಳನ್ನ ನನ್ನ ಹತ್ರ ಕಳಿಸ್ತಾನೆ. ಅವನ್ ಮಾತ್ ಕೇಳ್ಕೊಂಡು ಕಷ್ಟಪಟ್ಟಿದ್ ದುಡ್ಡನ್ನೆಲ್ಲ ನಷ್ಟ ಆಗೋ ಜಾಗಕ್ಕೆ ಇನ್ವೆಸ್ಟ್ ಮಾಡಿದ್ರೆ ನನ್ನ ಕೈಗೆ ಚಿಪ್ಪೆ. ಸರಿ ಹೇಳಿ ಕಳಿಸ್ತೀನಿ, ಅವಾಗ ಬಾ. ಸರಿ ಸರ್. ಏನ್ ನಿನ್ನ ಹೆಸರು? ಸರ್ ಸತ್ಯ ಅಂತ ಸರ್. ಹೋಗು. ಯಾವೂರು? ಸರ್ ಮಂಡ್ಯ ಸರ್. ಸರಿ ಹೋಗು. ಮಂಡ್ಯ ಹತ್ರ ದೊಡ್ಡರ್ ಸಿಕ್ಕರೆ ಸರ್. ಆಹಾ ಸರಿ ಹೋಗು. ಎಷ್ಟು ವರ್ಷದಿಂದ ಇದೆಯಾ ಇಂಡಸ್ಟ್ರಿಲಿ? ಸರ್ 6 ವರ್ಷದಿಂದ ಇದ್ದೀನಿ ಸರ್. 6 ವರ್ಷದಿಂದ? ಹೌದು ಸರ್. ಚಿತ್ರಕಥೆ ಮತ್ತು ಸಂಭಾಷಣೆ ವಿಭಾಗದಲ್ಲಿ ಈ ವರ್ಷದ ಕರ್ನಾಟಕ ಚಲನಚಿತ್ರ ಪ್ರಶಸ್ತಿ ಘೋಷಿಸಲಾಗಿದೆ. ಅನೇಕ ಪ್ರತಿಭಾವಂತರ ಪೈಪೋಟಿಯ ನಡುವೆಯೂ ಸತ್ಯ ಅವರು ಪ್ರಶಸ್ತಿಯನ್ನ ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಏನೋ ಹಲವು ವಿಭಾಗಗಳಲ್ಲಿ ಹೊಸ ಹೇಳು. ಅದೇನ್ ಕತೆ ಹೇಳ್ತೀಯ ಹೇಳು. ಸರಿ ಸರ್. ಸರ್ ಕತೆ ಓಪನ್ ಆಯ್ತು ಅಂದ್ರೆ ಪ್ರೊಡ್ಯೂಸರು ಸೋಫಾ ಮೇಲೆ ಕುತ್ಕೊಂಡಿರ್ತಾರೆ ಸರ್. ಸರ್ ಕತೆ ಈಗ ಎಂಡ್ ಆಗುತ್ತೆ ಸರ್. ಕತೆ ಮುಗ್ದೋಯ್ತಾ ಸರ್? ನನಗೆ ಅರ್ಥನೇ ಆಗ್ಲಿಲ್ವಲ್ಲೋ. ಕರೆಕ್ಟು, ಯಾರಿಗೂ ಅರ್ಥ ಆಗ್ಬಾರ್ದು. 2-3 ಸಾರಿ ಸಿನಿಮಾ ನೋಡ್ಬೇಕು. ಏಯ್, ನಾಳೆ ಪ್ರೆಸ್ ಮೀಟ್, ಅದೇನು ಕಡ್ದು ದಬ್ಬಾಕಿ ದಬ್ಬಾಕೋಗು ಸರ್. ಪ್ರೆಸ್ ಮೀಟ್ ಸಿನಿಮಾ ರಿಲೀಸ್ಗೆ ಹತ್ರ ಇರುವಾಗ ಮಾಡಿದ್ರೆ ಚೆನ್ನಾಗಿರುತ್ತೆ ಸರ್. ಏಯ್, ನೀನ್ ತಲಲ್ ಬುದ್ಧಿ ಇಲ್ವಾ? ಈ ತರ ಪಬ್ಲಿಸಿಟಿ ಮಾಡಿದ್ರೆ 1 ರೂಪಾಯಿ ಚಾಕ್ಲೇಟ್ ಕೂಡ ಬಿಸ್ನೆಸ್ ಆಗೋದು ಗೊತ್ತಾ? ನೀನಂತ ಡೈರೆಕ್ಟರ್ನ ಇಂಡಸ್ಟ್ರಿಗೆ ಇಂಟ್ರೊಡ್ಯೂಸ್ ಮಾಡ್ತಿದ್ದ ನನಗೂ ಒಳ್ಳೆ ಹೆಸರು ಬರೋದು. ಇದೆಲ್ಲ ಬಿಸ್ನೆಸ್ ಟ್ಯಾಕ್ಟಿಕ್ಸ್. ಬರೀ ಕತೆ ಹೇಳಿದ್ರೆ ಸಾಲದು, ಬಿಸ್ನೆಸ್ ಮಾಡೋದನ್ನ ಕಲಿಬೇಕು. ಹೋಗು. ಸರಿ ಸರ್. ಯಾವೂರು ಅಂದ ನೀನು? ಸರ್ ಮಂಡ್ಯ ಸರ್. ಬಸರಾಳ್ ನಮ್ದು. ಹೋಗು. ಸ್ವಲ್ಪ ಸರಿಯಾಗಿ ಮಾತಾಡು ಸರ್. ಸತ್ಯ ಅವ್ರನ್ನೇ ಹಾಕೊಂಡು ಸಿನಿಮಾ ಮಾಡ್ಬೇಕಂತ ನಿಮ್ಗೆ ಯಾಕೆ ಅನ್ನಿಸ್ತು? ಸಿಂಪಲ್ ಸ್ವಾಮಿ, ದುಡ್ಡು ದುಡ್ಡು ಮಾಡೋದಕ್ಕೆ. ನೀವು ಸಿನಿಮಾ ಮಾಡಿದ್ರೆ ಗೆದ್ದೇ ಗೆಲ್ಲುತ್ತೆ ಅಂತೀರಾ? ಏನ್ರಿ ನೆಗೆಟಿವ್ ಆಗಿ ಕೇಳ್ತಿರಲ್ರಿ, ನನ್ನ ಜಿಂದಾಗಿನಲ್ಲಿ ಸೋಲು ನಮ್ಮ ಮಾತೇ ಇಲ್ಲ. ಸತ್ಯ ಅವರೇ, ಪ್ರೊಡ್ಯೂಸರ್ಗೆ ನೀವು ಮಾಡ್ತಾರೋ ಸಿನಿಮಾದ ಮೇಲೆ ಅಷ್ಟೊಂದು ನಂಬಿಕೆ ಇಟ್ಕೊಂಡಿದ್ದಾರೆ ಅಂದರೆ ಸಬ್ಜೆಕ್ಟು ತುಂಬ ಚೆನ್ನಾಗಿರಬೇಕು ಅನಿಸುತ್ತೆ. ಅದ್ರ ಬಗ್ಗೆ ನೀವೇನಾದರೂ ಸ್ವಲ್ಪ ಹೇಳ್ತೀರಾ? ದಯವಿಟ್ಟು ಕ್ಷಮಿಸಿ ಸರ್, ಈ ಥರ ಹೇಳ್ತಾ ಇದ್ದೀನಿ ಅಂತ ತಪ್ಪಾಗಿ ತಿಳ್ಕೊಂಬೇಡಿ. ಪ್ರತಿಯೊಬ್ಬ ಡೈರೆಕ್ಟ್ರು ಪ್ರತಿ ಸ್ಟೋರಿನ ಅಭಿಮಾನಿಗಳಿಗೆ ಸರ್ಪ್ರೈಸ್ ಗಿಫ್ಟಾಗಿ ಕೊಡಬೇಕು ಅಂತ ಇಷ್ಟಪಡ್ತಾರೆ.
ಮೊದಲೇ ಓಪನ್ ಮಾಡಿದ್ರೆ ಅದು ಗಿಫ್ಟ್ ಅನ್ಸಲ್ಲ. ಗಿಫ್ಟ್ ಗಿಫ್ಟ್ ಆಗಿ ಇರಬೇಕು ಅಂದ್ರೆ ಅದನ್ನ ರಿಲೀಸ್ ಟೈಮಲ್ಲಿ ಓಪನ್ ಮಾಡಬೇಕು ಅನ್ನೋದೇ ನನ್ನ ಅಭಿಪ್ರಾಯ. ಮತ್ ಈಗ ಯಾಕೆ ಪ್ರೆಸ್ ಮೀಟ್ ಇಟ್ಕೊಂಡಿದ್ದಾರೆ? ರಿಲೀಸ್ ಆದ್ಮೇಲೆ ಇಟ್ಕೋಬೋದಿತ್ತಲ್ಲ. ನಿಮ್ಗೆ ಅವಾರ್ಡ್ ಬಂದಿರೋದ್ರ ಬಗ್ಗೆ ನೀವೇನಾದ್ರೂ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಅದು ಅದ್ರ ಬಗ್ಗೆ ಅವನೇನ್ ಹೇಳ್ತಾನೆ ಸರ್, ಅದನ್ನ ಅವನ್ ಮಾಡಿದ್ರೆ ತಾನೆ. ಕಾನ್ಸೆಪ್ಟ್ ಡಿಸ್ಕಸ್ ಮಾಡಿ ಸ್ಕ್ರಿಪ್ಟ್ ಮಾಡಿದವರು ನಾವು. ಹಗಲು ರಾತ್ರಿ ಕಷ್ಟಪಡಿ ನಾವು, ಸನ್ಮಾನ ಅವನಿಗೆ ಅವಮಾನ ನಮಗೆ. ಯಾರ್ ನೀವೆಲ್ಲ, ಏನ್ ನಡೀತಾ ಇದೆ ಅಂತ ಹೇಳ್ತೀರಾ? ನಾವು ಮೂರು ಜನ ಇವನ್ ಫ್ರೆಂಡ್ಸು ಸರ್. ಸ್ಟೋರಿ ಡೈಲಾಗ್ ನ ನಮ್ ಕೈಲೇ ಬರೆಸ್ಕೊಂಡು ನಾನ್ ಬರ್ದೆ ಅಂತ ಸುಳ್ಳು ಹೇಳಿ ಈ ಪ್ರೊಡ್ಯೂಸರ್ ನ ಬುಟ್ಟಿಗೆ ಹಾಕೊಂಡು ಹೆಂಗ್ ಕೂತಿದ್ದ ನೋಡಿ ಸರ್. ಅಲ್ರಿ, ನೀವ್ ಹೇಳಿದಕ್ಕೆ ಏನ್ರಿ ಸಾಕ್ಷಿ? ನಾನೇ ಸಾಕ್ಷಿ ಸ್ವಾಮಿ. ಪಾಪ ಈ ಹುಡುಗ್ರು ಕಷ್ಟಪಟ್ಟು ಹಗಲು ರಾತ್ರಿ ಬರ್ದಿದ್ದನ್ ನಾನ್ ನೋಡಿದೀನಿ. ಇವ್ರ ಬಗ್ಗೆ ಕೇಳಿದ್ರೆ ಇವರೆಲ್ಲ ನನ್ನ ಅಸಿಸ್ಟೆಂಟ್ಸು, ನಾನು ಬರ್ದಿದ್ದನ್ನ ಕಾಪಿ ಮಾಡ್ತಿದ್ರು ಅಂತ ಹೇಳಿದ್ದ. ರೀ ಪ್ರೊಡ್ಯೂಸರ್ರೇ, ಇಂಥ ವೇಸ್ಟನ್ನ ನಂಬ್ಕೊಂಡು ಸಿನಿಮಾ ಮಾಡ್ತೀನಿ, ಪ್ರೂವ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರಲ್ರಿ, ನಿಮ್ಗೆ ಏನಾದರೂ ತಲೆಗೆಲೆ ಕೆಟ್ಟಿದ್ಯಾ? ರೇ ಸ್ವಾಮಿ, ಸುಮ್ಮನೆ ದುಡ್ಡು ಸುರಿಯೋಕ್ಕೆ ನಾನೇನು ಗೂಬೇನ್ರಿ? ಇವನು ನನ್ನ ಹತ್ರ ಬಂದು ಸೆಕ್ಸ್ ಸಿನಿಮಾ ಕತೆ ಹೇಳಿದ. ಸರ್ ನೀವು ಸೆಕ್ಸ್ ಸಿನಿಮಾ ಮಾಡ್ಬಿಡಿ, ಬೇಜಾ ದುಡ್ಡು ಬಂದ್ಬಿಡ್ತದೆ ಅಂತ. ಅದಕ್ಕೆ ಏ ಅಂತ ಹೆಸರಿಟ್ಬಿಟ್ಟು ಮೂರ್ತನ ಮಾಡ್ಬಿಡಿ. ನೀವು ಕುಂಬಳಕಾಯಿ ಒಡೆಯೋಷ್ಟೊತ್ತಿಗೆ ಕೋಟಿನ ಬಳಿದು ಬಾಯಿಗೆ ಹಾಕೋಬಹುದು ಅಂತ ನನ್ನ ಕ್ಯಾಚ್ ಹಾಕೊಂಡ್ಬಂದವನೇ. ರೀ ಡೈರೆಕ್ಟ್ರೆ, ನಿಮ್ ಏ ಸಿನಿಮಾ ಹೀರೋಯಿನ್ಗಾದ್ರೂ ಕತೆ ಹೇಳಿದಿರೋ ಇಲ್ವೋ? ರೀ ಸೆಕ್ಸ್ ಪಿಕ್ಚರ್ ಅಲ್ಲಿ ಏನಾದ್ರು ಕತೆ ಇರುತ್ತಾ? ಇವ್ರು ಕೊಡೋ ಗಿಫ್ಟ್ ಅನ್ನ ನಮ್ ಜನ ಜೊಲ್ ಸುರಿಸ್ಕೊಂಡು ನೋಡ್ಬೇಕಾಗತ್ತೆ. ನಿಮ್ಮಂತವ್ರೆ ಕಣ್ರಿ, ಇಂಡಸ್ಟ್ರಿಗೆ ಡಸ್ಟ್ ಇದ್ದಂಗೆ, ನಮ್ಮಂತವ್ರು ನಿಮ್ಮಂತ ಡಸ್ಟ್ ಅನ್ನ ಕೊಡಬೇಕು. ನೋಡ್ತಾ ಇರಿ ಹೇಗ್ ಕೊಡುತ್ತೀವಿ ಅಂತ. ಇನ್ನು ಯಾಕೆ ಬಂದಿದ್ರಿ ಹೇಳ್ರಿ ಮೇಲೆ? ನಾನ್ ರೆಡಿ ಇರ್ತೀನಿ, ನೀನ್ ರೆಡಿನಾ? ನಿನ್ನ ಅಜ್ಜಿ ಅಲ್ಲ, ನಿನ್ ಕಿವಿಗ್ ಹೂವ ಮುಟ್ಸಿಲ್ಲ, ನಿನ್ ಮುಖಕ್ ಮಂಗಳಾರತಿ ಎತ್ತಿಲ್ಲ, ನಿನ್ ಮುಂದೆ ಬಂದು ಡೌ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಸ್ವಾರ್ಥಕ್ಕೆ ಒಟ್ಟವರಿಗೆ ನನ್ ಲೈಫ್ ಅಲ್ಲಿ ಇಷ್ಟೆಲ್ಲ ಟ್ವಿಸ್ಟ್ ಕೊಟ್ಟು ಮಜಾ ತಗೊಳ್ತಾ ಇದೀಯ ನೀನು? ನೀನು ಒಬ್ಬ ದೇವ್ರ ಇಲ್ಲ ಆಳೂರ್ ಗೌಡ ಇದ್ದಂಗೆ ಇಲ್ಲೆಲ್ಲ ನಿಂದೆ ಅಲ್ಲ. ಅದಕ್ಕೆ ನೀನ್ ಆಡಿದ್ದೆ ಆಟ ಮಾಡಿದ್ದೆ ಪಾಠ ಯಾರು ಕೇಳೋರ್ ನಿನ್ನ? ಅಷ್ಟು ತಮ್ಮ ಯಾರಿಗಿದೆ ಹೇಳ? ಪ್ರಶಸ್ತಿ ಪುರಸ್ಕೃತ ಸತ್ಯನ ವಂಚನೆ ಬಯಲು ಮಾಡಿದ ಆತನ ಗೆಳೆಯರು ಮತ್ತು ನಿರ್ಮಾಪಕರು. ಬಂದ ನೋಡು ಆಳಾದವನು, ಇಂಥವ್ರಿಂದ ಏರಿಯಾಗೆ ಕೆಟ್ಟ ಹೆಸರು. ಏ ಜಾಗ ಬಿಡೆ, ದರಿದ್ರದವನು ಹೋಗ್ಲಿ. ಏ ಮಕ ಏನ್ ನೋಡ್ತೀಯ ವಾಗಲ್ಲೇ? ಅಶ್ಲೀಲ ಸಿನಿಮಾದ ಆಶ್ಚರ್ಯಕರ ಪ್ರೆಸ್ ಮೀಟ್ ನೋಡಿ ಇಂದು ಸಂಜೆ 8 ಗಂಟೆ. ಏ ದರ್ದಿಸೋಕೆಗಳ ಬೇಕಿತ್ತ ನಿಂಗೆ? ಬರ್ತಾವ್ ನೋಡ್ರಿ ಮನೆಯಾಳ. ಏ ಅವನ್ ಕತೆ ಹಾಳಾಗ ಹೋಗ್ಲಿ, ನಿನ್ ಕ್ಯಾಮೆ ನೋಡಮ್ಮ. ಅಯ್ಯೋ ಅಯ್ಯೋ ಕರ್ಮ. ಸಾವಸ ಮಾಡಿದ್ರೆ ನಮ್ಮ ಮಕ್ಕಳು ಹಾಳಾಗುತ್ತೆ. ಕೇಳಿಲ್ಲ ಇವತ್ ನೋಡು, ನಿನ್ ಮಗನ್ ಬಂಡವಾಳ ಟಿವಿಲ್ ಬರ್ತೈತೆ. ಈಗ್ಲಾದ್ರೂ ಅವನ ನನ್ ಮಗನ ಜೊತೆ ಗ್ಯಾರೇಜ್ ಕೆಲ್ಸ ಕಳ್ಸು. ಬರ್ಲಿ ಬರ್ಲಿ, ಅವನ್ ಮಕ್ಕಕ್ ಮಂಗಳಾರತಿ ಎತ್ತಿ ನಿನ್ ಮಗನ್ ಕಾಲ್ ಕೆಳಗ್ ತೂರ್ಸಿ ಗ್ಯಾರೇಜ್ ಕೆಲ್ಸಕ್ ಕಳಿಸ್ತೀನಿ. ಮಾನ ಮರವಾದ ಎಲ್ಲ ತೆಗೆದು ಬಿಟ್ಟ, ಅಪ್ಪ ಕುಡ್ಕ ಮಗ ಕೆಡ್ಕ ಇಂಥವ್ರ ಜೊತೆ ಹೇಗ್ ಬೇಕಲ್ಲ, ಎಲ್ಲ ನನ್ ಕರ್ಮ. ಹಲೋ, ಸೆಕ್ಸ್ ಪಿಕ್ಚರ್ ಡೈರೆಕ್ಟರ್ಗೆ ಕಂಗ್ರಾಚುಲೇಷನ್ಸ್. ಹೇಗಿತ್ತು ಸರ್ಪ್ರೈಸ್ ಗಿಫ್ಟ್?
ಲೈಫ್ ಅಲ್ಲಿ ನಾನು ಚುಚ್ಚುತ್ತಿರೋ ಮೊದಲನೇ ಮುಳ್ಳು. ತಡ್ಕೊಳಕ್ ಆಗದಷ್ಟು ನೋವಾಗ್ತಿದೆ ಅಲ್ವಾ? ಬಕ್ರ ನನ್ನ ಮಗನೇ, ನಿನಗೆ ಅವಾರ್ಡ್ ಬರೋ ತರ ಮಾಡಿದ್ದೆ ನಾನು. ಅವಮಾನ ಆದ್ರೆ ಸಣ್ಣದಾಗಬಾರ್ದು, ಸಾಯೋ ತರ ಆಗ್ಬೇಕು. ಯಶು, ಏನಿದ್ ಲಗೇಜು? ಬಾ ಸತ್ಯ, ನಾವಿಬ್ರು ಎಲ್ಲರೂ ದೂರ ಹೋಗೋಣ. ಈ ಊರ್ ಸವಾಸನೆ ಬೇಡ. ಟಿವಿಲಿ ನಿನ್ ಬಗ್ಗೆ ಎಷ್ಟು ಕೆಟ್ಟದಾಗಿ ಹೇಳ್ತಿದ್ದಾರೆ ಗೊತ್ತಾ? ಕೇಳ್ತಾ ಇದ್ರೆ ಜೀವನೇ ಹೋಗೋ ಹಾಗಾಗ್ತಿತ್ತು. ನನ್ನ ಅಣೆ ಬರೋಕ್ಕೆ ಅವ್ರನ್ನ ಕೋಣೆ ಮಾಡ್ತೀಯ? ಟೈಮ್ ಸರಿ ಇಲ್ಲ ಅಂದಾಗ ಹೂ ಕೂಡ ಅವಾಗ ಕಚ್ಚುತ್ತೆ ಅನ್ನೋದನ್ನ ಕೇಳಿದ್ದೆ. ಅದ್ರ ಅನುಭವ ಈಗ ಆಗ್ತಾ ಇದೆ. ನೀನು ಸತ್ಯನ ನನ್ನ ಹತ್ರ ಮುಚ್ಚಿಡಕ್ ಆಗಲ್ಲ. ಹಾವಾಗ ಕಚ್ತಿರೋದು ನಮ್ಮಪ್ಪ ಅಂತ ನನಗೆ ಗೊತ್ತಾಗಿದೆ. ನಂಗೆಲ್ಲ ಗೊತ್ತಾಗಿದೆ. ನಿಂಗೆ ಅವಮಾನ ಮಾಡಿರೋ ನಿನ್ನ ಫ್ರೆಂಡ್ಸು, ಆ ಪ್ರೊಡ್ಯೂಸರ್ಸು ಎಲ್ಲ ಖುಷಿಲಿ ನಮ್ಮ ಫಾರ್ಮ್ ಹೌಸಲ್ಲಿ ಪಾರ್ಟಿ ಮಾಡ್ತಿದ್ದಾರೆ. ನನ್ನ ಮಾತು ಕೇಳು ಸತ್ಯ, ಈ ಊರಲ್ಲಿ ನಾವಿಬ್ರು ಜೊತೆಲಿರೋಕ್ಕಾಗಲ್ಲ. ನಿನ್ನ ಗುರಿನೂ ಸಾಧಿಸೋಕ್ಕಾಗಲ್ಲ. ಅದಕ್ಕೆ ನಾವಿಬ್ರು ಬೇರೆ ಸ್ಟೇಟಿಗೆ ಹೋಗಿ ಆರಾಮಾಗಿರೋಣ. ನಿನ್ನ ಗುರಿನೂ ಮುಟ್ಟುವಂತೆ ನೋಡು. ನಿನ್ಗೋಸ್ಕರ ನನ್ನ ಹತ್ರ ಇರೋ ಹಣ, ಒಡವೆ ಎಲ್ಲ ತಂದಿದ್ದೀನಿ. ಬಾ ಬಾ ಹೋಗೋಣ. ನೀನ್ ನನ್ನ ಪ್ರೀತಿ ಮಾಡಿದಷ್ಟು ನನ್ನ ಸ್ವಾಭಿಮಾನನ ಪ್ರೀತಿ ಮಾಡ್ತಾ ಇಲ್ಲ. ಇವತ್ತು ನಾನು ಸೋತಿದ್ದೀನಿ ನಿಜ, ಆದ್ರೆ ಸತ್ತಿಲ್ಲ. ಮೊದ್ಲಿ ಬ್ಯಾಗ್ ತಗೊಂಡು ಮನೆಗೆ ಹೋಗು. ಸ್ವಾಭಿಮಾನ ಸ್ವಾಭಿಮಾನ, ಅಲ್ಲಿ ಊರೂರೇ ನಿಂಗೆ ಅವಮಾನ ಮಾಡ್ತಿದೆ. ನೀನ್ ನೋಡಿದ್ರೆ ಕಿತ್ತೋಗಿರೋ ಸ್ವಾಭಿಮಾನ ಅನ್ನೋ ಪದನ ಇಟ್ಕೊಂಡು ಒದ್ದಾಡ್ ಸಾಯ್ತಾ ಇದೆಯಾ? ಪ್ರಪಂಚದಲ್ಲಿ ಸ್ವಾಭಿಮಾನ ಅನ್ನೋ ಪದನೇ ಸುಳ್ಳು. ಜೀವನದಲ್ಲಿ ಎಲ್ಲರೂ ಒಂದಲ್ಲ ಒಂದ್ ವ್ಯಕ್ತಿ ಮೇಲೆ, ಒಂದಲ್ಲ ಒಂದ್ ವಸ್ತು ಮೇಲೆ ಡಿಪೆಂಡ್ ಆಗಿರ್ತಾರೆ. ಆಗಿರ್ಲೇಬೇಕು, ಅದೇ ಲೈಫು. ನಾವು ಸತ್ ಮೇಲೆ ನಮ್ ದೇಹನ ಬೇರೆಯವ್ರು ಹೊರತಾರೆ ಹೊರತು ಸ್ವಾಭಿಮಾನ ನಮ್ಮನ್ ಹೊರಲ್ಲ. ನನ್ ಮಾತ್ ಕೇಳು, ನಿನ್ ಕೈ ಮುಗಿತೀನಿ. ಬಾ ಇಲ್ಲಿಂದ ಹೋಗೋಣ. ಈಗ ನಾವಿಬ್ರು ಇಲ್ಲಿಂದ ಓಡೋದ್ರೆ ಜನ ನನ್ನ ನೋಡಿದವರು ಸಾಚ ಬಂಗಾರದ ಮನುಷ್ಯ ಅನ್ನಲ್ಲ. ಲುಚ್ಚ ಲೋಫರ್ ನನ್ ಮಗ ಕೈಲಾದೇಡಿ ಅಂತ ಬೇರೆ ಸ್ಟೇಟ್ ಕೇಳೋ ತರ ಕೂಗಿ ಕೂಗಿ ಹೇಳ್ತಿರ್ತಾರೆ. ಡ್ಯಾಡಿ ಕಾಲ್ ಮಾಡ್ತಿದ್ದಾರೆ. ಅವ್ರ ನನ್ನ ಫಾಲೋ ಮಾಡಕ್ಕೆ ಹುಡುಗರನ್ನ ಬಿಟ್ಟಿದ್ರು ಬಿಟ್ಟಿರ್ಬೋದು. ಬೇಗ ಡಿಸೈಡ್ ಮಾಡು. ನೀನ್ ನನ್ನ ಕರ್ಕೊಂಡು ಹೋಗ್ತಿದ್ರು ಪರವಾಗಿಲ್ಲ, ಆದ್ರೆ ಈ ದುಡ್ಡನ್ನ ತಗೊಂಡು ಹೋಗಿ ನೀನ್ ನಿನ್ ಗುರಿನ ಸಾಧಿಸ್ಬಾ. ನಾ ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ. ಹಲೋ ಹಲೋ, ಪೊಲೀಸ್ ಸ್ಟೇಷನ್ಗೆ. ಯಾಕೆ ಸರ್? ಸ್ಟೇಷನ್ ಅಲ್ಲಿ ಹೇಳ್ತೀನಿ, ಹತ್ತು ಗಾಡಿ ತೊಳೋದು. ಸರ್ ಯಾಕೆ ಕರ್ಕೊಂಡು ಹೋಗ್ತಾ ಇದ್ದೀರಾ? ಸರ್ ಹತ್ತು ಗಾಡಿ. ಒದ್ದಳ್ಕೊಂಬನ್ನಿ ಅವಣ್ಣ. ಹಾ ಕರ್ಕೊಂಬನ್ನಿ. ಏನಿದೆ ರೀ ಆ ಬ್ಯಾಗಲ್ಲಿ? ಸರ್ ಬ್ಯಾಗಲ್ಲಿ 25 ಲಕ್ಷ ಕ್ಯಾಶು ಮತ್ತೆ ಒಡವೆ ಇದೆ ಸರ್. ಇನ್ನೊಂದು ಬ್ಯಾಗಲ್ಲಿ? ಸರ್ ಅದರಲ್ಲಿ ಕ್ಯಾಮ್ರಾ, ಫೈಲು, ಪೇಪರ್ಸು ಇದೆ ಸರ್. ಸರ್ ನನ್ನ ಫ್ರೆಂಡದು ಸರ್ ಬ್ಯಾಗು, ನಂದಲ್ಲ. ಬಾಯಿ ಮುಚ್ಚು ಬಡವಾ. ನನ್ನ ಸರ್ವಿಸಲ್ಲಿ ನಿನ್ನಂತವ್ರನ್ನ ಎಷ್ಟು ಜನ ನೋಡಿದ್ದೀನಿ? ಎಲ್ರನ್ನು ಎದುರಿಸಿ ಬೆದರಿಸಿ ಪಾಪ ಕೋಪ ಶಾಪ ಅನ್ನೋ ವೆಪನ್ನ ತೋರಿಸಿ ಕಂಟ್ರೋಲ್ ಅಲ್ಲಿ ಇಟ್ಟಿದ್ಯಾ ನೀನು? ಡಾನ್ ಡಾನ್ ತರ ಕೇಡಿ ನಂಬರ್ ಒನ್ ನೀನು, ದೂರದಲ್ಲಿರೋ ದೊರೆ ತರ. ಅದಕ್ಕೆ ಮಿಲಿಯನ್ಸ್ ಆಫ್ ಮಿಲಿಯನ್ ಇಯರ್ ಇಂದ ನೀನೊಬ್ಬನೇ ದೇವರಾಗಿರೋದು. ನೀನು ಪ್ರೀತಿನ ದುಡ್ಡನ್ನ ಅಳಿತಿದ್ಯಾ? ನಾನು ದುಡ್ಡನ್ನ ಪ್ರೀತಿಲಿ ಕಳೀತಾ ಇದ್ದೀನಿ. ಲೈಫ್ ಮ್ಯಾಥಮೆಟಿಕ್ಸ್ ನೀನು ಇನ್ನೂ ಸರಿಯಾಗಿ ಕಲ್ತಿಲ್ಲ. ನಿನ್ನಂತ ಮೇಧಾವಿ ಕಟುಕರಿಗೆ ಅರ್ಥ ಆಗದೆ ಇರೋದು ನನ್ನ ಕರ್ಮ. ನಿನ್ನ ಬಡತನ ತಾನೇ ನಮ್ಮ ಪ್ರೀತಿಗೆ ಅಡ್ಡ ಆಗಿರೋದು. ನೋಡ್ತಾ ಇರು, ಒಂದಲ್ಲ ಒಂದಿನ ಆ ಭಗವಂತ ಈ ಮುಳ್ಳ ಹೇಗೆ ಕಿತ್ತು ಬಿಸಾಕ್ತಾನೆ ಅಂತ. ಸತ್ಯ, ನಮ್ ಲೈಫ್ ನಿನ್ ಕೈಲಿದೆ ಕಣ. ಹೂ ಜೊತೆ ಬಾರು ಏ ನಾರು ಸ್ವರ್ಗ ಸೇರತ್ತಲ್ಲ ಆತರ. ನೀನ್ ಡೈರೆಕ್ಟರ್ ಆದ್ಮೇಲೆ ನಮ್ಮನ್ನ ಸ್ವರ್ಗ ಕಕ್ಕೊಂಡೋದಿರು ಪರವಾಗಿಲ್ಲ ಕಣ. ಅಟ್ಲೀಸ್ಟ್ ಗೇಟ್ ವರ್ಗಾದ್ರೆ ಕಕ್ಕೊಂಡೋಗ್ ಬಿಡ ಸಾಕು. ವಯಸ್ಸಾದ್ರೆ ಮದುವೆ ಆಗ ಡೌಟು. ಒಂದ್ ಪಕ್ಷ ಮದುವೆ ಆದ್ರೂ
ಮಕ್ಕಳಾಗ ಡೌಟ್ ಅಂತ ಅಕ್ಕ ಪಕ್ಕ ಜನರೆಲ್ಲ ನನಗೆ ಎದುರಿಸ್ತಾರೆ ಕಣ. ಮಕ್ಕ ಮೊಜ್ಜ, ನೀನ್ ಮಾಡಿರೋ ಮೂರು ಸ್ಟೋರಿಯಲ್ಲಿ ಒಂದು ಸ್ಟೋರಿ ಡೈರೆಕ್ಷನ್ ಮಾಡ ಸಾಕು, ನಮ್ ಲೈಫ್ ಸ್ಟೈಲೇ ಚೇಂಜ್ ಆಗ್ಬಿಡುತ್ತೆ. ನನ್ ಚಿನ್ನ, ನನ್ ಬಂಗಾರ ಕಣ, ನೀನೊಂಥರ ಚಿನ್ನದ ಗಣಿ ಇದ್ದಂಗೆ. ಒಂದ್ಸಾರಿ ನಿನ್ನ ಹತ್ರ ಇರೋ ಟ್ಯಾಲೆಂಟು ಅವ್ರ ಕೈಗೇನಾದ್ರು ಸಿಕ್ಬಿಟ್ರೆ ಎಲ್ಲರೂ ನಿನ್ನ ಕೆರಿತಾನೆ ಇರ್ತಾರೆ ಮಗ. ನಮ್ಮ ತಾಯಣಗೂ ಹೇಳ್ತೀನಿ, ನೀನೊಂದೇ ಒಂದ್ಸಲ ಡೈರೆಕ್ಟ್ಗೆ ಹಾಕಿದ್ರೆ ಇಡೀ ಕರ್ನಾಟಕ ಮ್ಯಾಪೇ ನಗ್ತಾ ಇರುತ್ತೆ ಮಗ. ಸತ್ಯ ಮಗ, ನೋಡಲೇ ಹೇಳ್ರಪ್ಪ. ಸತ್ಯ, ಒಬ್ರು ಪ್ರೊಡ್ಯೂಸರ್ ಜೊತೆ ಮಾತಾಡಿದೀನಿ, ನಾಳೆ ನಿನ್ನ ಬರಕ್ ಹೇಳಿದ್ದಾರೆ. ರೂಪಾ, ನೀನ್ ನಿಜ ಹೇಳ್ತಾ ಇದೀಯ? ನೀನು ಅಣ್ಣ ಕರೀತಾ ಇದ್ದಾರೆ. ಟಾರ್ಚ್ ಆಫ್ ಮಾಡು ಸರ್. ಟಾರ್ಚ್ ಆಫ್ ಮಾಡು ಅಂದೆ. ಸರಿ ಸರ್. ನೀನ್ ಇಲ್ಲಿಗೆ ಬಂದಿರೋ ಉದ್ದೇಶ ಏನು ಅಂತ ಗೊತ್ತು ತಾನೆ? ಗೊತ್ತು ಸರ್, ತಮ್ಗೆ ಸಿನಿಮಾ ಕತೆ ಹೇಳೋದಕ್ಕೆ. ಕತೆ ಹೇಳೋದಕ್ಕಲ್ಲ, ಕತೆ ಕೇಳೋದಕ್ಕೆ. ನಾನ್ ಹೇಳೋ ಕತೆನ ನೀನ್ ಡೈರೆಕ್ಟ್ ಮಾಡ್ಕೊಡ್ಬೇಕು. ಕತೆ ಚೆನ್ನಾಗಿದ್ರೆ ಖಂಡಿತ ಮಾಡ್ತೀನಿ ಸರ್. ಕತೆ ಸೂಪರ್ ಆಗಿದೆ, ಒಪ್ಕೊಂಡ್ರೆ ಎಷ್ಟು ಖರ್ಚಾದರೂ ಪರವಾಗಿಲ್ಲ, ನಾನ್ ಪ್ರೊಡ್ಯೂಸ್ ಮಾಡ್ತೀನಿ. ಸರಿ ಹೇಳಿ ಸರ್. ಒಬ್ಬ ಭಿಕಾರಿ ಪ್ರೊಡ್ಯೂಸರ್ ಹತ್ರನೇ ಚಾಲೆಂಜ್ ಮಾಡಿ ರಿವೆಂಜ್ ತೀರಿಸ್ಕೊಳ್ಳೋಕ್ಕೋಸ್ಕರ ಆ ಪ್ರೊಡ್ಯೂಸರ್ ಮಗಳನ್ನೇ ಪ್ರೀತಿಲಿ ಬೇಟೆ ಆಡ್ಕೊಂಡು ಬರ್ತಾನೆ. ಆಗ ಆ ಪ್ರೊಡ್ಯೂಸರ್ ಅವನ ಕತೆನ ಅವನಿಗೆ ಹೇಳೋವಾಗ ಮಾನ ಮರ್ಯಾದೆ ಇಲ್ದಿರೋ ನಾಯಿ ತರ. ಸರ್, ಟಾರ್ಚ್ ಆಫ್ ಮಾಡು ಅಂದಾಗ್ಲೇ ಅನ್ಕೊಂಡೆ ನೀವೇ ಇರ್ಬೋದು ಅಂತ, ಆತ್ರ ಪಟ್ಟು ದುಡುಕ್ಬಾರ್ದು ಅಂತ ಸುಮ್ಮನಿದ್ದೆ. ಯಶು ನಿಮ್ ಮಗಳು ಅಂತ ಗೊತ್ತಾಗಿದ್ದೆ ನೀವ್ ಹೇಳದ್ ಮೇಲೆ. ಮರ್ಯಾದೆ ಕೊಡ್ತಿರೋ ಜಾಗಕ್ಕೆ ನಾವ್ ಹಾಕೋ ಚಪ್ಪಲಿ ಕೂಡ ಹೋಗ್ಬಾರ್ದು ಅಂತಾರೆ. ನೀವು ಅಂತ ಗೊತ್ತಿದ್ರೆ ನಾನು ಹಾಕೋ ಚಪ್ಪಲಿ ಕೂಡ ಬರ್ತಾ ಇರ್ಲಿಲ್ಲ ಇಲ್ಲಿಗೆ. ಏನ್ ಆಟಾಡ್ತಾ ಇದೀಯ ನನ್ ಜೊತೆಲಿ? ಇಷ್ಟು ದಿನ ಅಷ್ಟು ದೊಡ್ಡ ಶ್ರೀಮಂತನ ಮಗಳು ಅಂತ ಒಂದಿಷ್ಟು ಇಲ್ದೆ ಮೇಂಟೈನ್ ಮಾಡ್ತಾ ಇದೆಯಲ್ಲ, ರೆಕಮೆಂಡ್ ಮಾಡಿ ನನ್ ಟ್ಯಾಲೆಂಟ್ ಅವಮಾನ ಮಾಡ್ತೀಯ? ಅವಮಾನ ಮಾಡ್ಬೇಕು ಅಂತ ರೆಕಮೆಂಡ್ ಮಾಡ್ಲಿಲ್ಲ, ನಿನ್ ಟ್ಯಾಲೆಂಟ್ ಒಳ್ಳೇದಾಗ್ಲಿ ಅಂತ ಹೀಗ್ ಮಾಡ್ದೆ ಅಷ್ಟೇ. ಏನ್ ಬದ್ನೆಕೆ ನೀನ್ ನನ್ಗೆ ಒಳ್ಳೇದ್ ಮಾಡೋದು? ಇದು ಹಣದಿಂದ ಬೆಳೆದಿರೋ ಸ್ವಾಭಿಮಾನ ಅಲ್ಲ, ಗುಣದಿಂದ ಬೆಳೆದಿರೋ ಸ್ವಾಭಿಮಾನ. ಲೈಫ್ ಅನ್ನೋ ಮ್ಯಾಥಮೆಟಿಕ್ಸ್ ಅಲ್ಲಿ ನಿಮ್ಮಂತವ್ರು ಸ್ವಾಭಿಮಾನ ಹಣದಿಂದ ಕೂಡಿಸ್ತೀರ, ನಮ್ಮಂತವ್ರು ಗುಣದಿಂದ ಗುಣಿಸ್ತೀವಿ. ಅದಕ್ಕೆ ಈ ಊರ್ಗೆಲ್ಲ ಹಂಚೋಷ್ಟು ಬ್ಯಾಕಲ್ಲಿ ಕೊಬ್ಬಿರುತ್ತೆ ನಮ್ಗೆ. ನಿಮ್ಮಪ್ಪ ಡೈರೆಕ್ಟ್ ಮಾಡು ಅಂದ್ರು, ಮಾಡಲ್ಲ ಅಂತ ಡೈರೆಕ್ಟ್ ಆಗಿ ಹೇಳ್ಬಿಟ್ಟು ಬಂದಿದೀನಿ. ಕರೆಕ್ಟ್ ಆಗಿ ಹೇಳು, ನಿಂಗೇನ ಬುದ್ಧಿ ಮಾಧ್ಯಾನ? ಹೌದು, ನಂಗ್ ಬುದ್ಧಿ ಮಾಧ್ಯಾನೆ. ನಿನ್ನಂತ ಕಲಿಗೆ ಪ್ರೀತಿಲಿ ಪೂಜೆ ಮಾಡ್ತಿದೀನಲ್ವಾ, ನಂಗ್ ಬುದ್ಧಿ ಮಾಧ್ಯಾನೆ. ನಿನ್ಗೇನ ಎಲ್ಲಡ್ಕೆ ಕೊಟ್ ಕರ್ದಿದ್ನ ಬಂದ್ ಪೂಜೆ ಮಾಡು ಅಂತ? ಇದು ಎಲ್ಲಾ ವಿಷಯದಲ್ಲೂ ಏನ್ ತಿನ್ ಬೆಳ್ದಿರೋ ಶಿಲೆ, ಮುಪ್ಪಾದ್ರೂ ತಪ್ಪೆ ಜೈಡಲ್ಲ. ಲೈಫ್ ಅಲ್ಲಿ ನಿನ್ ಮುಖ ತೋರಿಸ್ಬೇಡ, ರೈಟ್ ಹೇಳ. ಸೆಟಲ್ಮೆಂಟ್ ಮಾಡೋ ಅಭ್ಯಾಸ ನಂದು, ಅದನ್ನೇ ಇನ್ ಮುಂದೆ ನೀವು ಅಭ್ಯಾಸ ಮಾಡ್ಕೊಳ್ಳಿ. ಪ್ರೀಮಿಯರ್ ನೋಡಿದವರೆಲ್ಲ ಹೀರೋ ಹೀರೋಯಿನ್ನ ಬಿಟ್ಟು ನಿಮ್ಮ ಸ್ಟೋರಿ ಸ್ಕ್ರೀನ್ ಪ್ಲೇ ಡೈಲಾಗ್ಸ್ನ ಹೊಗಳ್ತಾ ಇದಾರಂದ್ರೆ ನಿಮಗೆ ಡೈರೆಕ್ಷನ್ ಮಾಡೋ ಕೆಪಾಸಿಟಿ ಇದೆ ಅಂತ ಅರ್ಥ. ಈಗ ಹೇಳ್ತಿದ್ದೀನಿ ಅಂತ ನನ್ನೇ ಪ್ರೊಡ್ಯೂಸ್ ಮಾಡಿ ಅಂತ ಕೇಳಬೇಡಿ. ಗಾಂಧಿನಗರದಲ್ಲಿ ನನಗೊಬ್ಬ ದುಶ್ಮನ್ ಇದ್ದಾನೆ, ತುಂಬ ಇಟ್ಟವನೆ, ಕ್ಯಾಚ್ ಹಾಕೊಳ್ಳಿ, ಮಾಡಿದ್ರು ಮಾಡ್ಬೋದು. ಹಲೋ. ಮಿಲಿಯನ್ಸ್ ಆಫ್ ಮಿಲಿಯನ್ ಇಯರ್ ಇಂದ ನೀನೊಬ್ಬನೇ ದೇವರಾಗಿರೋದು.
ಈ ಓಪನ್ ಪ್ಲೇಸ್ ಅಲ್ಲಿ ನಿಂಗೊಂದು ಓಪನ್ ಚಾಲೆಂಜ್ ಮಾಡ್ತೀನಿ. ನಿಂಗೆ ಸೋತು ಸಲಾಮ್ ಹೊಡಿತೀನಿ, ನಿಂಗೆ ಬಕೆಟ್ ಹಿಡಿತೀನಿ. ಈ ಪ್ರಪಂಚದಲ್ಲಿ ಸತ್ಯ ಯಾವತ್ತು ಯಾವ ವಿಷಯದಲ್ಲೂ ಸೋಲಲ್ಲ ಅನ್ನೋದು ಪ್ರೂವ್ ಮಾಡ್ತೀಯಾ? ತಗತೈತಾ ಹೇಳು, ನೀನ್ ಇರೋದೆ ಸತ್ಯ ಆದ್ರೆ ಹೇಳು. ಬಾ ಸತ್ಯ, ನನ್ನ ಬರ್ಡೇಗ್ ನಂಗೋಸ್ಕರ ಕೇಕ್ ಕಟ್ ಮಾಡ್ತೀಯಾ? ಹ್ಯಾಪಿ ಬರ್ಡೇ ಇಶು. ಇನ್ನೊಂದ್ಸಲ ತಿನ್ಸ್ತೀಯಾ? ದೇವ್ರು ಕೊಡಬಾರ್ದು ಅಂತ ತೀರ್ಮಾನ ಮಾಡಿದ್ಮೇಲೆ ಅದನ್ನ ಹೇಗೆಲ್ಲ ತಿಳಿಸಿ ಹೇಳ್ತಾನೆ ನೋಡು. ಲೈಫ್ನಲ್ಲೂ ಹೃದಯಕ್ಕೆ ಚಾಕು ಹಾಕ್ದೆ, ಕೇಕ್ನಲ್ಲಿರೋ ಹೃದಯಕ್ಕೂ ಚಾಕು ಹಾಕ್ದೆ. ಪ್ರೀತಿನೇ ಗೊತ್ತಿಲ್ದಿರೋರ್ಗೆ ಹೃದಯದ ಬಗ್ಗೆ ಹೇಗ್ ಗೊತ್ತಿರುತ್ತೆ? ಅವ್ರಿಗದೊಂದು ಮಾಂಸದ ಮುದ್ದೆ ಅಷ್ಟೇ. ಹೋಗ್ಲಿ ಬಿಡು, ನನ್ನ ಬರ್ಡೇಗೊಂದು ಗಿಫ್ಟ್ ಕೇಳ್ತೀನಿ, ಕೊಡ್ತೀಯಾ? ಏನ್ ಕೇಳು? ಒಂದೇ ಒಂದ್ಸಲ ಐ ಲವ್ ಯು ಅನ್ನೋ ಸತ್ಯ. ನನಗೆ ಗೊತ್ತು ನೀನ್ ಇತ್ರ ಖ್ಯಾತೆ ತೆಗಿತೀಯ ಅಂತ. ಅವ್ರ ತಂದೆ ಊರಲ್ಲಿಲ್ಲ, ಎರಡು ದಿನದಿಂದ ಹುಚ್ಚಿ ತರ ಆಡ್ತಾ ಇದ್ದಾಳೆ ಅಂತ ರೂಪ ಫೋನ್ ಮಾಡಿ ಕರ್ದಿದ್ದಕ್ಕೆ ನಾನು ಇವತ್ತಿಲ್ಲಿ ಬಂದಿದ್ದು. ನೋಡು, ಇವತ್ತು ನಿನ್ ಬರ್ಡೇ, ಸುಮ್ಮನೆ ನಂಗೆ ಕೆಲ್ ಬೈಸ್ಕೊಂಬೇಡ. ಬೈತಾ ಬೈತಾ ಆದ್ರೂ ಸರಿ, ಒಂದೇ ಒಂದ್ಸಲಿ ಐ ಲವ್ ಯು ಹೇಳು ಸತ್ಯ. ಹೇಳಲ್ಲ ನಾನು, ಸತ್ರು ಈ ಕೆಟ್ಟ ಕುಲ್ಗೆಟ್ಟಿರೋ ಪದನ ಲೈಫಲ್ಲಿ ಹೇಳ್ಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ನಿಂಗೆ ಅವತ್ತು ಹೇಳ್ದೆ ಗೊತ್ತಾ, ಇದು ಎಲ್ಲ ವಿಷಯದಲ್ಲೂ ಏಡ್ತೀನಿ ಬೆಳೆದಿರೋ ಶಿಲೆ ಅಂತ. ಈ ಕೆಟ್ಟ ಥರ್ಡ್ ಕ್ಲಾಸ್ ಲವಿಂದನೂ ಮೋಸ ಹೋಗಿದ್ದೀನಿ ನಾನು. ನಿನ್ ತರನೇ ನನ್ನ ಸ್ವಂತ ಅತ್ತೆ ಮಗಳು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ಲು. ಚಿನ್ನ ರನ್ನ ಅಂತ ಇದ್ದಾಳು, ಕರೆಕ್ಟಾಗಿ ಒಂದು ವರ್ಷ, ಒಂದೇ ವರ್ಷ ತಕ್ಕಂತ ಚೇಂಜ್ ಆಗೋದ್ಲು. ನನಗೋಸ್ಕರ ಪ್ರಾಣ ಕೊಡ್ತೀನಿ ಅಂತಿದ್ದಳು, ನನ್ನ ಪ್ರಾಣ ಇನ್ಬೇಡ, ಎಲ್ಲಾದ್ರೂ ದೂರ ಹಾಳಾಗೋಗು ಅಂದ್ಲು. ಒಂದ್ ವರ್ಷದಿಂದ ಸಿನಿಮಾ ಇಂಡಸ್ಟ್ರಿಲಿ ಏನ್ ಕಿದ್ ಗುಡ್ಡೆ ಹಾಕಿದ್ಯಾ ನೀನು? ನಿನ್ನ ನಂಬ್ಕೊಂಡ್ರೆ ಬೀದಿಲ್ ಬದ್ನೆಕಾಯಿ ಮಾರ್ಬೇಕಾಗುತ್ತೆ ಅಂತ ಹೇಳಿ ಪ್ರೀತಿನ ಸಾಯಿಸಿ ಸಮಾಧಿ ಮಾಡೋದ್ಲು. ಅವತ್ತು ಆಲು ತುಪ್ಪ ಬಿಟ್ಟಿರೋ ಈ ಪ್ರೀತಿಗೆ ಮತ್ತೆ ಎಡೆ ಕೂಡ ಇಡಕ್ ಹೋಗಿಲ್ಲ ನಾನು, ಅಷ್ಟು ಮೇಧಾವಿ ಕಟ್ಕ ನಾನು. ಒಂದೇ ಒಂದ್ಸಲ ಐ ಲವ್ ಯು ಅನ್ನು ಸತ್ಯ. ನಿನ್ ಹಿಂಗ್ ಹೇಳಿದ್ರೆ ಅರ್ಥ ಆಗಲ್ಲ. ನಿನ್ ಬರ್ಡೇ ಗಿಫ್ಟ್ ಕೇಳ್ದೆ ತಾನೆ? ಏಯ್ ತಗೋ, ನಿಂಗೆ ಪ್ರೀತಿ ಮೇಲೆ ಆಸೆ ಇದೆಯೋ ಇಲ್ಲ ಪ್ರಾಣದ ಮೇಲೆ ಆಸೆ ಇದೆಯೋ ಈಗಲೇ ಗೊತ್ತಾಗುತ್ತೆ. ನನಗೆ ಪ್ರೀತಿ ಮೇಲೆ ಆಸೆ ಇದೆ ಅಂತ ಪ್ರೂವ್ ಮಾಡಿ ತೋರಿಸ್ತೀನಿ. ಏನಾಯ್ತು ನಿಂಗೆ ಯಶು? ಹಲೋ, ಕೊನೆಗೂ ನನ್ನ ಮಗಳನ್ನ ಬೇಟೆ ಆಡ್ದಾಗ ನೀನು ನಿನಗೋಸ್ಕರ ನನ್ನ ಮಗಳು ವಿಷ ಕುಡ್ದಿದ್ದಾಳೆ ಅಂದ್ರೆ ಇನ್ನು ನೀನು ಬದುಕಿದ್ದು ಸತ್ತಂಗೆ ಕಣೋ. ಪ್ರತಿದಿನ ನಿನ್ನ ಜೀವಂತವಾಗಿ ಸುಡ್ತಾ ಇರ್ತೀನಿ. ನಾನಿಡೋ ಬೆಂಕಿಲಿ ನೀನು ನಿನ್ ಕಡೆಯವರು ವಿಲವಿಲ ಅಂತ ಒತ್ತಾಡಿ ಸಾಯ್ಬೇಕು. ಹಾಗೆ ಮಾಡ್ತೀನಿ. ಒಂದೇ ಒಂದ್ಸಲ ಐ ಲವ್ ಯು ಅಂತ ಹೇಳು ಸತ್ಯ, ಐ ಲವ್ ಯು ಅಂತ ಹೇಳು ಸತ್ಯ, ಹೇಳು ಸತ್ಯ, ಹೇಳು ಸತ್ಯ. ಯಶು, ಟೈಮ್ ಆಯ್ತು, ನಡಿ ಹೊರಡೋಣ. ಇನ್ನೊಂದು ಸ್ವಲ್ಪ ವೇಟ್ ಮಾಡೋಣ ಪ್ಲೀಸ್. ಬುದ್ಧಿಗಿದ್ದೀಯಾ ನಿನ್ಗೆ? ಸ್ವಲ್ಪ ಸ್ವಲ್ಪ ಅಂತ ಮೂರು ಗಂಟೆಯಿಂದ ಅವನಿಗೋಸ್ಕರ ಕಾಯ್ತಾ ಇದೀಯಾ? ಬಲವಂತವಾಗಿ ಯಾವುದನ್ನು ಪಡೆಯಕ್ಕಾಗಲ್ಲ ಯಶು. ಗೊತ್ತಿದ್ದು ಗೊತ್ತಿದ್ದು ಆ ಕಲ್ನ ಪ್ರೀತಿಲಿ ಪೂಜಿಸ್ತಿದ್ಯಲ್ಲ. ಹಾ ನೋಡು ಯಶು, ನನ್ ಮಾತು ಕೇಳು, ಬಿಟ್ಬಿಡು ಅವನ್ನ. ಪ್ರಪಂಚದಲ್ಲಿ ಅವನಿಗಿಂತ ಸಖತ್ತಾಗಿರೋರು ಸಾವಿರಾರು ಜನ ಇದ್ದಾರೆ, ಯಾರಾದರೂ ಒಬ್ರು ಸಿಕ್ಕಿ ಸಿಗ್ತಾರೆ. ಹೌದು ಕಣೆ, ಸಾವಿರಾರು ಜನ ಇದ್ದಾರೆ, ಆದರೆ ಈ ಪ್ರಪಂಚದಲ್ಲಿ ಅವನಷ್ಟು ಪ್ರೀತಿ ಮಾಡೋರು ಯಾರೂ ಸಿಗಲ್ಲ ಕಣೆ. ಇನ್ನೂ ಅವನು ನಿನ್ನ ಪ್ರೀತಿ ಮಾಡ್ತಾನೆ ಅನ್ನೋ ಭ್ರಮೆಲಿದ್ಯಾ? ಭ್ರಮೆ ಅಲ್ಲ ಕಣೆ, ಸತ್ಯ. ಆದ್ರೆ ಅವನ್ ಪ್ರೀತಿಸ್ತಿರೋದು ನನ್ನನ್ನಲ್ಲ, ನಿನ್ನ. ಸತ್ಯ ನನ್ನ ಪ್ರೀತಿ ಮಾಡ್ತಿದ್ದಾನ? ಹೌದು ಕಣೆ, ಸತ್ಯ ಪ್ರೀತಿಸ್ತಿರೋದು ನನ್ನನ್ನಲ್ಲ,
ನಿನ್ನ ನಿನ್ಗೋಸ್ಕರನೇ ಅವ್ನ ನನ್ನ ಅವಾಯ್ಡ್ ಮಾಡ್ತಾ ಇರೋದು. ಅವನ್ ಪ್ರೀತಿ ಎಷ್ಟು ಪವಿತ್ರ ಅಂತ ತೋರಿಸ್ಕೊಳ್ಳಕ್ಕೆ ಇಷ್ಟೆಲ್ಲ ನಾಟಕ ಆಡ್ತಿರೋದು. ಏನಿಷ್ಟೊಂದು ಆಳ ಇದೆ ನೋಡ, ನನ್ನ ಆಕ್ಷನ್ ಹೇಳಿ 2 ಸೆಕೆಂಡ್ ಆದ್ಮೇಲೆ ಸೂಸೈಡ್ ಮಾಡ್ಕೋ. ನೀನ್ ಬೀಳೋವಾಗ ಭಯ ಡೌಟ್ ಎರಡೂ ಬಿಟ್ಟು ಕಾನ್ಫಿಡೆಂಟ್ ಇಂದ ಬೀಳ್ಬೇಕು. ನೀನ್ ಬೀಳೋ ಫೋರ್ಸ್ಗೆ ನಿನ್ ತಲೆ ತೆಂಗಿನಕಾಯಿ ಚೂರ್ತಾರ ಒಡೆದು ರಕ್ತ ಹಂಗೆ ಚಿಂಬೇಕು. ನಿನ್ ಕಾಲ್ ಮೂಳೆ ಮುರಿದು ನಿನ್ ಹೊಟ್ಟೆ ಚೂಪಾಗಿರೋ ಕಲ್ಲು ಚುಚ್ಚಿ ಬೋಟಿ ಕಲಿಜೆ ಎಲ್ಲ ಹೊರಗಡೆ ಬಂದ್ ಬೀಳ್ಬೇಕು. ನಿನ್ನ ನೋಡೋರ್ಗೆ ತಲೆ ಸುತ್ತ ಬರೋ ಆಗಿರ್ಬೇಕು. ಇನ್ ಮುಂದೆ ಯಾರು ಸುಸೈಡ್ ಮಾಡ್ಕೊಳಕ್ ಹೋಗ್ಬಾರ್ದು, ಅಷ್ಟು ಭಯಂಕರವಾಗಿರ್ಬೇಕು. ಸಾವಿಗಿಂತ ಭಯಂಕರವಾಗಿದೆಯಲ್ಲೋ ನಿನ್ನ ಮಾತುಗಳು. ನೀ ನನ್ನ ಫ್ರೆಂಡ್ ಏನೋ ಅಲ್ಲ, ನಿನ್ನ ಆ ಜನ್ಮ ವೈರಿನೇ ನಾನು. ಎಲ್ಲ ರೆಡಿ ಇದೆ, ಬೀಳೋ, ಆಕ್ಷನ್. ಅಯ್ಯಯ್ಯೋ, ಆಕ್ಷನ್ ಅಂದ್ಬಿಟ್ನಲ್ಲಪ್ಪ. ಕಟ್ 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 ಇರೋ. ಏನ್ರಿ ಡೈರೆಕ್ಟ್ರೇ, ಲೈ ನಿನ್ ಸೂಸೈಡ್ ಮಾಡ್ಕೊಳ್ಳೋ ಕಾರಣನೇ ಹೇಳಿಲ್ವಲ್ಲ, ಅದನ್ನ ಹೇಳಿ ನೆಗೆದ್ ಬಿಟ್ಟು ಸಾಯಿ. ನಾಳೆ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದಾಗ ಜನರಿಗೆ ಮೆಸೇಜ್ ಸಿಕ್ಕರೂ ಸಿಗ್ಬೋದು. ಹಾ, ಅದು ನನ್ ಡಿಂಗ್ ಡಿಂಗೆ ಮನೆಯಲ್ಲಿ ಕಣ್ಣು ನೋಡಿದಾರತ್ತೆ. ಅವ್ರ ಅಪ್ಪ ಅಮ್ಮ ಹೇಳಿದ ಹುಡುಗನ್ನೇ ಮದ್ವೆ ಆಗ್ತಾಳತ್ತೆ ಹಂಗಂತ ಹೇಳ್ಬಿಟ್ಟು ನನ್ ಮರ್ತ್ಬಿಡು ಅಂತ ಹೇಳಿ ಫೋನ್ ಕಟ್ ಮಾಡ್ಬಿಟ್ಲು. ಅದಕ್ಕೆ ಈ ಘನ ನಿರ್ಧಾರ. ಸೂಪರ್ ಮೆಸೇಜ್, ಥ್ಯಾಂಕ್ಸ್ ಮಚ್ಚ. ಬೇಗ ನೆಗೆದ್ಬಿಟ್ಟು ಸಾಯಿ. ಅದಕ್ಕಿಂತ ಮೊದಲು ನಿನ್ ಕೊನೆಯ ಸೆ ಏನಾದ್ರು ಇದೆಯಾ ಹೇಳು, ಪೂರೈಸ್ತೀನಿ. ಆಹಾ, ನನ್ನ ಆಪ್ತ ಮಿತ್ರ, ಲೈ ಒಂದೇ ಒಂದ್ಸತಿ ದೇವ್ರ ಪಿಕ್ಚರ್ ನೋಡ್ಬೇಕು ಕಡ. ಅಷ್ಟೇ ತಾನೆ, ನಿನ್ ಲೈಫ್ ಅಲ್ಲಿ ನೋಡಿರಲ್ಲ ಅಂತ ದೇವತೆ ಪಿಕ್ಚರ್ ತೋರಿಸ್ತೀನಿ ಬಾ. ಹೌದಾ, ನನ್ನ ಜಾರ ಮರಿ. ಬಂದೆ 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 ಬಂದೆ. ನಿನ್ನೆ ನೈಟ್ ನೋಡಿದ್ದು ಇಷ್ಟು ತನಕಾದ್ರೂ ನೋಡಿಲ್ಲ. ಸಾಯೋದ್ರೊಳಗೆ ಮತ್ತೆ ನೋಡ್ಕೊಂಬಿಡಣ. ಎಲ್ಲಿ 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 ಲೇ, ಆಗ್ಲಿಂದ ಫೋನ್ ಮಾಡ್ತಾನೆ ಇದ್ದಾನೆ, ರಿಸೀವ್ ಮಾಡಿ ಮಾತಾಡೆ. ಏ, ಆ ಕರಿಯ ಸುಂದರ ಕಾಲ್ ಮಾಡ್ತಾ ಇದ್ದಾನೆ, ತರ್ಲೆ ನನ್ ಮಗ ಕಣೆ. ಅವನಜ್ಜಿ ಏನ್ ತಲೆ ತಿಂತಾನೆ ಅಂದ್ರೆ ಏನೋ ಸ್ವಲ್ಪ ಖರ್ಚಿಗಾಗ್ಲಿ ಅಂತ ಮಾತಾಡ್ದೆ. ಅದಕ್ಕೆ ಏನ್ ಓವರ್ ಆಗ ಆಡೋದು, ಹೆಗ್ನ ತಂದು. ನೀನ್ ಮಾತಾಡ್ದೆ ಇದ್ರೆ ಪದೇ ಪದೇ ಫೋನ್ ಮಾಡ್ತಾನೆ ಇರ್ತಾನೆ, ಏನಾದ್ರೂ ಮಾತಾಡ್ ಕಟ್ ಮಾಡು. ಹಲೋ, ಹೇಳು ಚಿನ್ನು. ಚಿನ್ನು, ನಮ್ಮ ಮನೇಲಿ ಹುಡುಗನ್ ನೋಡಿದಾರೆ ಚಿನ್ನು. ನಿನ್ ಜೊತೆ ಇದ್ನಲ್ಲ, ಅದನ್ನ ನಮ್ ಡ್ಯಾಡಿ ನೋಡ್ಬಿಟ್ಟಿದ್ದಾರೆ. ಅಮ್ಮ, ಹೇಗ್ ಹೊಡೆದಿದ್ದಾರೆ ಗೊತ್ತಾ ನನ್ಗೆ? ಇವಾಗ ಅವ್ರು ತೋರ್ಸಿದ ಹುಡುಗನ್ನ ನಾನ್ ಮದ್ವೆ ಆಗ್ಲಿಲ್ಲ ಅಂದ್ರೆ ಆಮೇಲೆ ನನ್ನೂ ಸಾಯಿಸಿ ಅವರು ಸಾಯ್ತಾರಂತೆ ಚಿನ್ನು. ಚಿನ್ನು, ನನ್ನ ಮರ್ತ್ಬಿಡು ಬಂಗಾರು, ಪ್ಲೀಸ್, ಬಾಯ್. ಏನೇ ಇದು, ಚಾಪ್ಟರ್ನೇ ಕ್ಲೋಸ್ ಮಾಡ್ಬಿಟ್ಟಿಯಲ್ಲೇ, ಈಗ ನಿನ್ ಖರ್ಚಿಗೆ ಏನ್ ಮಾಡ್ತೀಯಾ? ಈಗ ಹೊಸದಾಗಿ ಚಾಪ್ಟರ್ ಓಪನ್ ಆಗಿದೆ ಕಣೆ. ಕ್ಯಾಮ್ರಾಮ್ಯಾನ್ ಬಿದ್ದಿದ್ದಾನಂತೆ. ಇನ್ನ ಕ್ಯಾಮ್ರಾ ಅಸಿಸ್ಟೆಂಟ್ ಇಟ್ಕೊಂಡು ನಾನೇನ್ ಮಾಡ್ಲಿ? ಹೌದು, ಈ ಫೋನ್ ಕೊಡ್ಸಿದ್ ಯಾರಂತ ಗೊತ್ತಾ? ಆ ಕ್ಯಾಮ್ರಾಮ್ಯಾನ್. ನಡಿ ನೆಗೆದ್ಬಿಟ್ ಸಾಯುವಂತೆ, ಟಾಪ್ ಲೈಟ್ ಬಂದ್ರೆ ಶಾರ್ಟ್ ಚೆನ್ನಾಗಿ ಬರಲ್ಲ. ಏನ ಈ ಕಿತ್ತೋದೊಳಗೋಸ್ಕರ ನಾನ್ ಸಾಯ್ಬೇಕಾ? ನನ್ನೇ ಹೆಗಡ ಅಂತಾಳೆ, ಉಸುರುವಳಿ ಅಂತವಳು. ನೋಡ್ದ ನೋಡ್ದ ಎಷ್ಟು ಬೇಗ ಚೇಂಜ್ ಆದೆ ನೀನು. ಅದಕ್ಕೆ ದೊಡ್ಡವ್ರು ಹೇಳೋದು, ದುಃಖದಲ್ಲಿರುವಾಗ ಏನು ಡಿಸಿಷನ್ ತಗೊಂಬಾರ್ದು ಅಂತ. ಈ ಪ್ರೀತಿ ಪ್ರೇಮ ಅನ್ನೋದು ತುಕ್ಕಿಡ್ದಿರೋ ಮನ್ಸಿನ ಮೇಲೆ ಇರೋ ಪ್ಲೇಟಿಂಗ್ ಇದ್ದಂಗೆ, ಮೇಲ್ಗಡೆ ಮಾತ್ರ ಉಳಿತಾ ಇರುತ್ತೆ, ಒಳಗಡೆ ಎಲ್ಲ ಕೊಳ್ತೋಗಿರುತ್ತೆ. ಸ್ವಾರ್ಥಕ್ಕಿರೋ ಇನ್ನೊಂದು ಹೆಸರೇ ಪ್ರೀತಿ ಕಣೋ. ಅದು ನಿಂಗೆ ಅರ್ಥ ಆಗ್ಬೇಕಾ? ಲೈಫಲ್ಲಿ ಏನಾದರೂ ಅಚೀವ್ ಮಾಡು, ಹೆಸರು ಮಾಡು, ಆಗ ನೋಡು ನಾಯಿಗಿಂತ ನಿಯತ್ತಾಗಿರೋ ಪ್ರೀತಿ ಹೃದಯ ಅನ್ನೋ ಬಾಲನ ಲಡ್ಸ್ಕೊಂಡು ನಿನ್ನ ಹತ್ರ ನಿಯತ್ತಾಗಿ ಬಿದ್ದಿರುತ್ತೆ. ಆಗದು ವಯಸ್ಸು, ಬಣ್ಣ, ವಿದ್ಯೆ ಏನು ಕೇಳಲ್ಲ, ಅದಕ್ಕೆ ಬೇಕಾಗೂ ಇಲ್ಲ. ನಿನಗೋಸ್ಕರ ವಿಲವಿಲ್ಲ ಅಂತ ಒದ್ದಾಡುತ್ತೆ, ಅಳುತ್ತೆ, ಕೊರಗುತ್ತೆ, ಕೊನೆಗೆ ಸಾಯಕ್ಕೂ ರೆಡಿ ಇರುತ್ತೆ. ಸತ್ಯ,
ಸತ್ಯ, ನೀನು ಹೇಳ್ತಿರೋ ಮಾತೆಲ್ಲ ನಿಜ ಕಣೋ. ಆದರೂ ಆಸ್ತಿ, ಅಂತಸ್ತು, ಹೆಸರು ಏನೇ ಇಲ್ದಿದ್ರು ತುಂಬ ಜನ ಪ್ರೀತಿ ಮಾಡ್ತಿದ್ದಾರೆ. ಅವಳ ಪ್ರೀತಿ ಸುಳ್ಳಿರ್ಬೋದು, ಆದರೆ ನನ್ನ ಪ್ರೀತಿ ಸುಳ್ಳಲ್ಲ. ಈಗ ನಿನ್ನ ಹತ್ರ ಆಸ್ತಿ ಇಲ್ಲ, ಅಂತಸ್ತಿಲ್ಲ, ಹೆಸರಿಲ್ಲ, ಆದರೂ ನಿನ್ನನ್ನು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಒಂದು ಜೀವ ಇದೆ ತಾನೆ? ಇದಕ್ಕೇನು ಹೇಳ್ತೀಯ? ನೀನ್ ದಡ್ಡಿ, ನಿನಗೆ ಅರ್ಥನೇ ಆಗ್ತಿಲ್ಲ. ನಾನು ಸ್ವಾರ್ಥಿ, ನಂಗೊನ್ನ ಬಿಟ್ಕೊಡಕ್ಕೆ ಆಗ್ತಾ ಇಲ್ಲ. ನಾನು ಚೆನ್ನಾಗಿರ್ಬೇಕು ಅಂತ ತಾನೇ ನಿನ್ನ ಆಸೆ? ನಾನು ಚೆನ್ನಾಗಿರ್ತೀನಿ ಕಣೆ, ಪ್ಲೀಸ್ ಅವನ್ನ ಬಿಟ್ಕೊಡೆ. ನೀನ್ ಹೇಳಿದ್ರೆ ಅವ್ನು ಖಂಡಿತ ನನ್ನ ಲವ್ ಮಾಡ್ತೇನೆ ಕಣೆ, ಪ್ಲೀಸ್. ಅವನಿಗಿಂತ ಸೂಪರ್ ಆಗಿರೋರು ಎಷ್ಟೋ ಜನ ನಿಂಗೆ ಸಿಗ್ತಾರೆ ಕಣೆ. ಪ್ಲೀಸ್ ಕಣೆ, ನಿನ್ನ ಕೈ ಮುಗಿತೀನಿ, ಪ್ಲೀಸ್ ಅವನ್ನ ಬಿಟ್ಕೊಡೆ. ಆಗ್ತಿಲ್ಲ ಅಲ್ಲ, ನಿನ್ ಕೇಳ ಅವನ್ನ ಬಿಟ್ಕೊಡಕ್ ಆಗ್ತಿಲ್ವಲ್ಲ. ಇಷ್ಟೇ ಕಣೆ ಪ್ರಪಂಚ, ಗಾಯ ಆದಾಗ್ಲೇ ಗೊತ್ತಾಗೋದು ನೋವೇನು ಅಂತ. ಎರಡೇ ಎರಡು ಸೆಕೆಂಡ್ ಸತ್ಯ ನಿನ್ನ ಪ್ರೀತಿಸಿದ್ದಾನೆ ಅಂತ ಹೇಳಿದ್ದಕ್ಕೆ ನಿಂಗೊನ್ನ ಬಿಟ್ಕೊಡಕ್ ಆಗ್ತಿಲ್ಲ. ಇನ್ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿರೋಳು ನಾನು, ನಾನು ಹೇಗೆ ಬಿಟ್ಕೊಡ್ಲಿ? ನೂರಾರು ಜನದಲ್ಲಿ ಯಾರನ್ನೋ ಪ್ರೀತಿಸೋದು ಪ್ರೀತಿ ಅಲ್ಲ ಕಣೆ. ಎಷ್ಟೇ ಕಷ್ಟ ಬಂದರೂ ಇಷ್ಟಪಟ್ಟವ್ರನ್ನ ಪ್ರೀತಿಸೋದು ಅದೇ ಕಣೆ ನಿಜವಾದ ಪ್ರೀತಿ. ಆಗ್ಲೇ ಪ್ರೀತಿಗೆ ಬೆಲೆ. ಎಲ್ರ ಕಾಲ ಎಳಿಯುತ್ತೆ ಕಾಲ, ಅವಳ ಪ್ರೀತಿ ಕಾಲನೂ ಎಳಿಯುತ್ತೆ, ನೋಡ್ತಾ ಇರೋ. ಯಶೋ ಸಾರಿ ಕಣೆ, ನೀನ್ ನೋಡಿದ್ರೆ ಅವನನ್ನ ಪ್ರೀತಿಲೇ ಪೂಜಿಸ್ತಾ ಇದೀಯಾ, ಆದ್ರೆ ಅವನು ಪ್ರೀತಿನ ದ್ವೇಷಿಸ್ತಾ ಇದ್ದಾನೆ. ಅದಕ್ಕೆ ಹಾಗೆ ಹೇಳ್ದೆ ಅಷ್ಟೇ. ಯಾರ್ಯಾರನ್ನ ಹೆಚ್ಚಾಗಿ ದ್ವೇಷಿಸ್ತಾರೋ ಒಂದಿನ ಅದಕ್ಕಿಂತ ಹೆಚ್ಚಾಗಿ ಅವ್ರನ್ನ ಪ್ರೀತಿಸ್ತಾರ ಕಣೆ. ನೋಡ್ತಾ ಇರು, ಹಾಗಾಗ್ಲಿಲ್ಲ ಅಂದ್ರೆ ಅವನ್ನ ನೋಡಿ ಫಸ್ಟ್ ಟೈಮ್ ಪ್ರೀತಿ ಹುಟ್ಟಿದ ಈ ಜಾಗ ನನ್ ತಾಜ್ ಮಹಲ್ ಆಗುತ್ತೆ. ನೋಡು, ನಾಳೆ ಒಬ್ರು ಪ್ರೊಡ್ಯೂಸರ್ನ ಮೀಟ್ ಮಾಡಕ್ ಹೋಗ್ತಾ ಇದ್ದೀನಿ, ಎಲ್ಲ ಓಕೆ ಆದ್ರೆ ನೀನೇ ನನ್ನ ಸಿನಿಮಾ ಕ್ಯಾಮ್ರಾಮ್ಯಾನ್. ತುಂಬಾ ಬಿಟ್ಟು ಸಂತೋಷವಾಗಿರೋ. ಥಿಯೇಟರ್ ವರ್ಸಸ್ ಥಿಯೇಟರ್. ಇವತ್ತು ಇವನ್ ಮಾಡಿರೋ ಒಂದೇ ಒಂದು ಶಾರ್ಟ್ ಫಿಲ್ಮ್ ಇಂದ ಆ 15 ಫಿಲ್ಮ್ ಕ್ಯಾನ್ಸಲ್ ಆಗ್ಬಿಡ್ತು. ಆ ನಷ್ಟ ಯಾರು ಇವನ್ ಕೊಡ್ತಾನ? ಬಿಲ್ಡ್ ಅಪ್ ಕೊಡ್ತಿರೋದು ನಾನಲ್ಲ, ನೀನು. ನಾನು ಇವಾಗ ಓಪನ್ ಚಾಲೆಂಜ್ ಮಾಡ್ತಾ ಇದ್ದೀನಿ, ನೀನು ಪಿಕ್ಚರ್ ಮಾಡೋಷ್ಟು ಬಂಡವಾಳ ನಾನು ಹಾಕ್ತೀನಿ. ಅದರಲ್ಲಿ ಪಿಕ್ಚರ್ ಮಾಡಿ ಅದನ್ನ ಬ್ಲಾಕ್ ಬಸ್ಟರ್ ಮಾಡೋ ಕೆಪಾಸಿಟಿ ದಮ್ಮು ತಾಕತ್ತು ನಿನಗಿದ್ಯಾ? ಈ ಕಿರು ಚಿತ್ರದ ನಿರ್ದೇಶಕರಾದಂತಹ ಸತ್ಯ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರು ಏನ್ ಹೇಳ್ತಾರೆ ಅಂತ ಕೇಳೋಣ. ನನ್ನ ಅಪಾಯಿಂಟ್ಮೆಂಟ್ಗೋಸ್ಕರ ದಿನಾ ನಿನ್ನಂತ ಸಾವಿರಾರು ಜನ ನಾಯಿಗಳು ನನ್ನ ಮನೆ ಗೇಟ್ ಹತ್ರ ಸಾಯ್ತಾ ಇರ್ತಾರೆ. ಸರಿಯಾಗಿ ಊಟ ಮಾಡದೆ, ಜೇಬಲ್ ದುಡ್ಡಿಲ್ದೆ, ಕಿತ್ತೋಗಿರೋ ಚಪ್ಪಲಿ ಹಾಕೊಂಡು ಸಾಯೋವರೆಗೂ ಲೈಫ್ಗೋಸ್ಕರ ನನ್ನಂತವ್ರ ಹತ್ರ ಭಿಕ್ಷೆ ಬೇಡ್ತಾ ಇರ್ತೀರಲ್ಲ, ಅದೋ ನಿನ್ನ ಯೋಗ್ಯತೆ. ಅದು ಗೊತ್ತಾಗ್ಬೇಕು ಅಂದ್ರೆ ಪ್ರತಿ ದಿನ ಡೈರಿ ಬರೆದು ಓದು. ಹಿಂದಿನ ದಿನಕ್ಕೂ ಇವತ್ತಿನ ದಿನಕ್ಕೂ ಚೇಂಜೇ ಇರಲ್ಲ. ಖಂಡಿತ ಬರಿತೀನಿ ಸರ್. ನಿಮ್ ಮುಂದೆನೆ ಶೂಟಿಂಗ್ ಮಾಡಿ, ನಿಮ್ ಕಣ್ ಮುಂದೆನೆ ರಿಲೀಸ್ ಮಾಡಿ, ನನ್ನ ಸಿನಿಮಾ ಟಿಕೆಟ್ಸ್ ನನಗೆ ಫ್ರೀಯಾಗಿ ಕಳಿಸಿಲ್ಲ ಅಂದ್ರೆ ನನ್ನ ಅಪ್ಪನಿಗೆ ಹುಟ್ಟಿಲ್ಲ ಅನ್ಕೊಳ್ಳಿ. ಹಲೋ ಯಶು, ನಾನೇ ಕಾಲ್ ಮಾಡೋಣ ಅಂತ ಇದ್ದೆ. ಹೌದಾ, ಯಾಕೆ? ಪ್ರೀತಿ ಮಾಡೋರ ಜೊತೆಲಿದ್ರೆ ಬೇಜಾರಿಗೆ ಬೇಜಾರಾಗುತ್ತೆ ಅಂತಾರಲ್ಲ, ಅದನ್ನ ಟೆಸ್ಟ್ ಮಾಡೋಣ ಅಂತ. ಬೆಳಿಗ್ಗೆ ಮನೆಗೆ ಬಾ. ಸರಿ. ಯಾರು ನೀನು? ನನ್ನ ಹೆಸರು ಯಶಸ್ವಿನಿ ಅಂತ, ಸತ್ಯನ್ ಫ್ರೆಂಡು. ಸಿನಿಮಾದವಳ ಪಿನ್ನಾಣಿತ್ತಿ. ನಿನ್ನಂತವ್ರು ವಯಸ್ಸಿಗೆ ಬಂದಿರೋ ಗಂಡ್ ಮಕ್ಕಳನ್ನ ಬುಟ್ಟಿಗೆ ಹಾಕೊಳ್ಳೋ ಹೊತ್ತಿಗೆನೆ ವಯಸ್ಸಿಗೆ ಬಂದ ಮಕ್ಕಳು ಮನೆಗೆ ತಂದಾಕ್ತೇನೆ, ನಿನ್ನಂತ ತಾಟ್ಕಿತೀರಿ ಅದೇ ಸುರ್ದಾಕೋದು. ಏನ್ ಬೇಕು? ಸತ್ಯ ಬರೋದಕ್ಕೆ ಹೇಳಿದ್ದ. ಬಂದಾಯ್ತಲ್ಲ, ಬಿಡು ಗಾಡಿನ. ಹತ್ತು ಗಾಡಿ, ಹೋಗೋಣ. ಹೋಗ್ರಿ ಹೋಗ್ರಿ, ಹಂಗೆ ಹೋಗ್ತಾ ಹೋಗ್ತಾನೆ, ಇಬ್ರು ಆಕ್ಸಿಡೆಂಟ್ ಆಗಿ ಸಾಯ್ರಿ. ಹೋಗ್ಬಾ, ನಾ ಇಲ್ಲೇ ಇರ್ತೀನಿ. ನೀನ್ ಬರಲ್ವಾ? ದೇವ್ರ ಮೇಲೆ ನಂಬಿಕೆ ನನಗಿಲ್ಲ.
ದೇವ್ರ ಮೇಲೆ ನಂಬಿಕೆ ಅಲ್ವಾ? ಯಾಕೆ ಯಾಕ ಈ ನಿನ್ ದೇವ್ರನ್ನ ನೀವೆಲ್ಲ ತಂದೆ ತಾಯಿ ಅಂತ ಪೂಜೆ ಮಾಡ್ತಿರಲ್ಲ, ಅಲ್ಲಿ ನೋಡು ಅವ್ರ ಮಕ್ಕಳನ್ನ ಅವ್ರ ಮನೆ ಗೇಟ್ ಮುಂದೆ ಹೇಗೆ ಭಿಕ್ಷೆ ಬೇಡಕ್ ಬಿಟ್ಟಿದ್ದಾನೆ. ಇಲ್ಲಿ ನೋಡು ಇನ್ನೊಬ್ಬ ಮಗನಿಗೆ ಕಾರ್ ಕೊಟ್ಟಿದ್ದಾನೆ. ಆ ಹುಡುಗಿ ನೋಡು ಮದುವೆ ಆಗಿ ಗಂಡಿನ ಜೊತೆ ಸುಖವಾಗಿ ಬಾಳೆದ್ಬಿಟ್ಟು ಹೇಗೆ ಚಪ್ಪಲಿ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಈ ಹುಡುಗಿನ ನೋಡು ಎಷ್ಟು ಒಳ್ಳೆ ಲೈಫ್ ಕೊಟ್ಟು ಗಂಡಿನ ಜೊತೆ ಸುಖವಾಗಿರಕ್ ಬಿಟ್ಟಿದ್ದಾನೆ. ಕೆಲವ್ರಿಗೆ ಕುರುಪಿ ಮಾಡಿ ಅವಮಾನ ಮಾಡ್ತಾನೆ, ಇನ್ ಕೆಲವ್ರಿಗೆ ರೂಪ ಕೊಟ್ಟು ಪುರಸ್ಕಾರ ಕೊಡ್ತಾನೆ. ಒಂದ್ ಕಣ್ಣಿಗೆ ಬೆಣ್ಣೆ, ಇನ್ನೊಂದ್ ಕಣ್ಣಿಗೆ ಸುಣ್ಣ. ಇಂಥ ಪ್ರಪಂಚನ ಸೃಷ್ಟಿ ಮಾಡಿರೋನ್ನ ನಂಬಿ ಕೈ ಮುಗಿಯಷ್ಟು ಮುಟ್ಟಾಳ ನಾನಲ್ಲ. ಯಾಕೆಲ್ಲರನ್ನು ಹಣವಂತನಾಗಿ, ಗುಣವಂತನಾಗಿ, ಬುದ್ಧಿವಂತನಾಗಿ, ರೂಪವಂತನಾಗಿ ಮಾಡಬಾರ್ದು? ಆಗೆಲ್ಲರೂ ಹ್ಯಾಪಿಯಾಗಿರ್ಬೋದಾಗಿತ್ತಲ್ಲ. ಈ ಕೊಲೆ, ಸುಲಿಗೆ, ಭೇದ ಭಾವ ಇದ್ಯಾವುದು ಇರ್ತಾ ಇರಲಿಲ್ಲ. ಈ ಸಣ್ಣ ಥಾಟ್ ನನಗೆ ಬಂದಿರುವಾಗ ಆ ನಿನ್ ದೇವ್ರಿಗೆ ಯಾಕೆ ಬಂದಿಲ್ಲ? ಯಾಕೇಳು? ಜೆಲಸಿ. ಎಲ್ಲರೂ ಒಳ್ಳೆಯವರಾಗ್ಬಿಟ್ರೆ ಗಂಟೆ ಹೊಡಿಯಕ್ಕೆ ಯಾರೂ ಇರಲ್ಲ ಅಂತ ಭಯ. ಅಪ್ಪ ಮಾರಯ್ಯ, ನೀನ್ ದೇವಸ್ಥಾನಕ್ಕೆ ಬರ್ದಿದ್ರು ಪರವಾಗಿಲ್ಲ, ನನ್ನ ದೇವ್ರ ಬಗ್ಗೆ ಏನೇನೋ ಮಾತಾಡ್ಬೇಡ, ನಾನ್ ಹೋಗಿ ಕೇಳ್ಕೊಂಬರ್ತೀನಿ. ಅಪ್ಪ ಮಾನ್ ಬಾವ, ಈ ನೀನ್ ತಿರ್ಕೆ ಶೋಕಿಗೆ ನನ್ ಬೇಕೇ ಬೇಕಿತ್ತಾ? ಒಂದ್ ಅವರ್ ಇಂದ ಕಾಯ್ತಾ ಇದೀನಿ, ನಮ್ಮ ಅಪ್ಪ ಫೋನ್ ಮಾಡಿ ಮಕ್ಕೆ ಉಗಿತಾವ್ನೆ. ದಾರಿಲ್ ಬರುವ ಗಾಡಿ ಕೈ ಕೊಡ್ತುಕೋಣ. ಆ ಗೊತ್ತಾಯ್ತು ಬಿಡೋ, ಹುಡುಗಿ ಜೊತೆಲಿ ಇದ್ರೆ ಗಾಡಿನೂ ಕೈ ಕೊಡುತ್ತೆ, ಫ್ರೆಂಡು ಕೈ ಕೊಡ್ತಾರೆ. ಯಾಕೆ ಡೈಲಾಗ್ ಇದೆಯಾ? ಹಾಗೇನಿಲ್ಲ. ಡೈರೆಕ್ಟರ್ ಆಗ್ಬೇಕಂತ ಇರೋನ್ ನಾನು, ಮನ್ಸಲ್ಲಿ ಏನಿದೆ ಅದು ಮುಖದಲ್ಲಿ ಕಾಣ್ತಾ ಇದೆ. ಪರವಾಗಿಲ್ಲ ಹೇಳು. ಯಾಕೋ ಇವತ್ತಿನ ದಿನ ಒಂಥರ ಇತ್ತು, ನಿನ್ನ ಸಂತೋಷವಾಗಿ ಮೀಟ್ ಮಾಡೋಣ ಅಂತ ಬಂದೆ. ಆದ್ರೆ ನಿನ್ ತಾಯಿ, ನಿನ್ ಫ್ರೆಂಡ್ಸು ನಿನ್ ಹತ್ರ ಮಾತಾಡಿದ ರೀತಿ ನನ್ಗೆ ಇಷ್ಟ ಆಗಿಲ್ಲ. ಇದ್ರಲ್ಲಿ ಅವ್ರದ್ದೇನ್ ತಪ್ಪಿದೆ ಹೇಳು? ಜೇಬ್ ಖಾಲಿ ಇರೋರ್ಗೆ ಪ್ರಪಂಚ ಕೊಡೋ ಬೆಲೆ ಅದು. ನನ್ ಬೆಳಿಗ್ಗೆ ಇದ್ದಾಗಿಂದ ರಾತ್ರಿ ಮಲ್ಗೋವರೆಗೂ ನನ್ನ ಲೈಫ್ ಹೀಗೆ ಇರುತ್ತೆ, ಇದ್ಯಾವುದು ಚೇಂಜ್ ಆಗಲ್ಲ. ಇದನ್ನ ನಿನ್ ಕಣ್ಣಾರ ನೋಡ್ಲಿ ಅಂತಾನೆ ನಿನ್ ಇವತ್ ಕರ್ಕೊಂಬಂದಿದ್ ನಾನು. ಒಂದ್ ದಿನಕ್ಕೆ ನಿಂಗೆ ಇಷ್ಟು ಬೇಜಾರಾಗ್ತಾ ಇದೆಯಲ್ಲ, ಸಾಯೋವರೆಗೂ ನನ್ನ ಲೈಫ್ ಹೀಗೆ ಇರುತ್ತೆ, ಆಗೇನ್ ಮಾಡ್ತೀಯ? ಈ ಕಿತ್ತೋಗಿರೋ ಚಪ್ಪಲಿ, ಖಾಲಿ ಜೇಬು, ಅರ್ಧಂಬರ್ಧ ಊಟ, ಇದು ನನ್ನ ಯೋಗ್ಯತೆ. ಪ್ರತಿ ದಿನ ನನ್ನ ಡೈರಿ ಬರೆದ್ರೆ ಪ್ರತಿ ಪುಟದಲ್ಲೂ ಇದೇ ಹೆಡ್ಲೈನ್ಸ್, ಅಷ್ಟು ಫಸ್ಟ್ ಲೈಫ್ ನಂದು. ಸಾಯೋವರೆಗೂ ಇದ್ಯಾವುದು ಚೇಂಜ್ ಆಗಲ್ಲ, ಇದ್ಯಾವುದು ಪ್ರೀತಿ ಗೊತ್ತಾಗಲ್ಲ. ಮುಂದೊಂದ್ ದಿನ ಗೊತ್ತಾದಾಗ ಅದೇ ಪ್ರೀತಿಗೆ ವಾಕರ್ಕೆ ಬರುತ್ತೆ, ನಾಚಿಕೆ ಆಗುತ್ತೆ, ಚೆನ್ನಾಗಿರೋರ್ನವ್ರ ಹೊಟ್ಟೆವ್ರಿಕೊಳ್ಳುತ್ತೆ, ಕೊನೆಗೊಂದ್ ದಿನ ದಾರಿ ಕಾಣದೆ ದಾರಿ ತಪ್ಪುತ್ತೆ. ಇದೇ ಪ್ರತಿ ಬಡತನದ ಪ್ರೀತಿ ಕ್ಲೈಮ್ಯಾಕ್ಸ್. ಮನಿ ಈಸ್ ಆಲ್ವೇಸ್ ಗ್ರೇಟರ್ ದನ್ ಲವ್. ಇಲ್ಲಿ ಎಲ್ಲರಿಗೂ ನೋಟನ್ ಆಡ್ಬೇಕಷ್ಟೇ, ಅದೇ ಇಲ್ಲ ಅಂದ್ರೆ ಎಲ್ಲ ಸಂಬಂಧಕ್ಕೂ ಆಟೋಮೆಟಿಕ್ ಆಗಿ ಆಟಾಡಕ್ಕಾಗುತ್ತೆ. ಯಾಕೆ ತಿಕ್ ತಿಕ್ಕಲ್ ತರ ಆಡ್ತಾ ಇದೀಯಾ? ನಿಮ್ ಅಪ್ಪ ಅಮ್ಮ ತೋರಿಸಿರೋ ಹುಡುಗನ ಜೊತೆ ಮದ್ವೆ ಆಗಿ ಸುಖವಾಗಿರು. ನಿನ್ನ ಈ ಡೈಲಾಗ್ಸ್ ನ ಸಿನಿಮಾದಲ್ಲಿ ಬಳಸ್ಕೊ, ನನ್ಗಿದೆಲ್ಲ ಹೇಳ್ಬೇಡ. ಲವ್ ಇಸ್ ಆಲ್ವೇಸ್ ಗ್ರೇಟರ್ ದನ್ ಮನಿ. ನೀನು ಪ್ರೀತಿನ ದುಡ್ಡಿನಲ್ಲಿ ಅಳಿತಿದ್ಯಾ, ನಾನು ದುಡ್ಡನ್ನ ಪ್ರೀತಿಲಿ ಕಳೀತಾ ಇದ್ದೀನಿ. ಲೈಫ್ ಮ್ಯಾಥಮೆಟಿಕ್ಸ್ ನೀನು ಇನ್ನೂ ಸರಿಯಾಗಿ ಕಲ್ತಿಲ್ಲ. ನಿನ್ನಂತ ಮೇಧಾವಿ ಕಟುಕರಿಗೆ ಅರ್ಥ ಆಗದೇ ಇರೋದು ನನ್ನ ಕರ್ಮ. ನಿನ್ ಬರ್ತನ ತಾನೇ ನಮ್ಮ ಪ್ರೀತಿಗೆ ಅಡ್ಡ ಆಗಿರೋದು. ನೋಡ್ತಾ ಇರು, ಒಂದಲ್ಲ ಒಂದಿನ ಆ ಭಗವಂತ ಈ ಮುಳ್ಳ ಹೇಗೆ ಕಿತ್ ಬಿಸಾಕ್ತಾನೆ ಅಂತ. ಸತ್ಯ, ಒಬ್ರು ಪ್ರೊಡ್ಯೂಸರ್ ಜೊತೆ ಮಾತಾಡಿದೀನಿ, ನಾಳೆ ನಿನ್ನ ಬರಕ್ ಹೇಳಿದ್ದಾರೆ. ಯಶು ನಿಮ್ ಮಗಳು ಅಂತ ಗೊತ್ತಾಗಿದ್ದೆ ನಾನು ಈ ಮನೆಗೆ ಬಂದ್ಮೇಲೆ. ಮರ್ಯಾದೆ ಕೊಡ್ದಿರೋ ಜಾಗಕ್ಕೆ ನಾವು ಹಾಕೋ ಚಪ್ಪಲಿ ಕೂಡ ಹೋಗ್ಬಾರ್ದು ಅಂತಾರೆ. ನೀವು ಅಂತ ಗೊತ್ತಿದ್ರೆ ನಾನು ಹಾಕೋ ಚಪ್ಪಲಿ ಕೂಡ ಬರ್ತಾ ಇರ್ಲಿಲ್ಲ ಇಲ್ಲಿಗೆ. ನೋಡಿದ್ಯಾ ಸತ್ಯ, ನಂದು ನಿಂದು ಮನ್ಸು ಒಂದೇ. ನೀನ್ ನನ್ಗೋಸ್ಕರ ವಿಷ ತಂದೆ, ನಾನು ನಿನ್ ಕೈಯಾರೆ ವಿಷ ತಿಂದೆ. ಕೇಕಲ್ ವಿಷ ಇತ್ತು, ಒಂದೇ ಒಂದ್ಸಲ ಐ ಲವ್ ಯು ಅಂತ ಹೇಳು ಸತ್ಯ, ಐ ಲವ್ ಯು. ನನಗೆ ನಿನ್ನ ಕ್ಯಾಲ್ಕುಲೇಷನೇ ಅರ್ಥ ಆಗ್ತಿಲ್ಲ. ಪ್ರಪಂಚನ ತಾಳೆ ಹಾಕಿ ಹಾಕಿ ಓವರ್ ಥಿಂಕ್ ಮಾಡ್ತಿದ್ಯಲ್ಲ, ಓವರ್ ಥಿಂಕ್ ಮಾಡೋದನ್ನು ಬಿಟ್ಟು ಸ್ವಲ್ಪ ಪ್ರೀತಿ ಮಾಡೋದನ್ನು ಕಲಿ. ಏನೇನಾದರೂ ಮಾಡ್ತೀನಿ ಅಂತ ಧೈರ್ಯ ಇರೋರಿಗೆ ಆಫ್ಟರ್ ಆಲ್ ಪ್ರೀತಿ ಮಾಡ್ತೀನಿ ಅಂತ ಧೈರ್ಯ ಆದರೂ ಇರಬೇಕಲ್ಲ. ಅಲ್ಲ ನೀನು ಯಶುನ ಹಾಸ್ಪಿಟಲ್ ಬಿಟ್ಟು ಬಂದಿಯಲ್ಲ, ಅವಳೇನರು ಕಣ್ಣು ತೆಗೆದಾಗ ನೀನು ಅವಳ ಎದುರುಗಡೆ ಇದ್ದಿದ್ದರೆ ಅವಳು ಎಷ್ಟು ಖುಷಿ ಪಡ್ತಿದ್ಲು. ಅವಳನ್ನು ಆ್ಯಂಬುಲೆನ್ಸ್ ಥರ ಹೋಗಿ ಹಾಸ್ಪಿಟ್ಲಿಗೆ ಬಿಟ್ಟು ಬಂದಿಯಲ್ಲ, ಅವಳೀಗ ಬದುಕಿದ್ರು ಮತ್ತೆ ಸಾಯ್ತಾಳೆ.
ಆವಾಗ ಮಾರ್ಚುರುವೆ ಅಂತರ ಹೋಗಿ ಅವಳನ್ನ ಸ್ಮಶಾನಕ್ಕೆ ಬಿಟ್ಪ. ಹಲೋ, ಕೊನೆಗೂ ನನ್ನ ಮಗಳನ್ನ ಬೇಟೆ ಆಡ್ದಲ್ಲ ನೀನು? ನಿನಗೋಸ್ಕರ ನನ್ನ ಮಗಳು ವಿಷ ಕುಡಿದಿದ್ದಾಳೆ ಅಂದ್ರೆ ಇನ್ನು ನೀನು ಬದುಕಿದ್ದು ಸತ್ತಂಗೆ ಕಣೋ. ಪ್ರತಿದಿನ ನಿನ್ನ ಜೀವಂತವಾಗಿ ಸುಡ್ತಾ ಇರ್ತೀನಿ. ನಾನಿಡೋ ಬೆಂಕಿಲಿ ನೀನು ನಿನ್ ಕಡೆಯವರು ವಿಲವಿಲ ಅಂತ ಒತ್ತಾಡಿ ಸಾಯ್ಬೇಕು. ಹಾಗೆ ಮಾಡ್ತೀನಿ. ಇಡೋ ಫೋನು. ಸಾರಿ ಕಣೋ, ಸ್ವಲ್ಪ ಎಮೋಷನಲ್ ಆಗ್ಬಿಟ್ಟೆ. ಈಗ ನೀನೇನ್ ಮಾಡ್ತೀಯ? ಆರೂಪ ಯಶು ಹೇಗಿದ್ದಾಳೆ? ನಾನಿನ್ನು ಸತ್ತಿಲ್ವಲ್ಲ ಅಂತ ಕೊರಗ್ತಾ ಇದ್ದೀನಿ. ಯಶು ಸಾಯ್ದೆ ಇದ್ರೆ ನಾನು ನಿನಗೆ ದೂರ ಆಗಲ್ಲ, ಬದುಕಿದ್ರೆ ನೀನ್ ನನಗೆ ಹತ್ರ ಆಗಲ್ಲ. ನನ್ನ ಅಷ್ಟು ದ್ವೇಷಿಸೋನು, ಯಾಕೆ ನನ್ನ ಜೀವ ಕಾಪಾಡ್ದೆ ಹೇಳು. ಯಶು, ಐ ಲವ್ ಯು. ಏನಂತೆ ಸತ್ಯ, ಇನ್ನೊಂದ್ಸತಿ ಹೇಳು. ಯಶು, ಐ ಲವ್ ಯು. ನೀನೇನ್ ಹುಚ್ಚನೇನೋ? ಅವ್ರ ಅಪ್ಪ ಹೇಳಿದ್ ಕಳ್ಸ್ಕೊಳ್ಳಿಲ್ವಾ? ಈಗ ಐ ಲವ್ ಯು ನಾ ನನ್ನ ಲೈಫ್ ಡೈರಿನ ಉಲ್ಟಾ ಪಲ್ಟಾ ಓದೋವಾಗ ಒಂದು ಶೀಟ್ ಮಿಸ್ ಆದರೆ ಲೈಫ್ ಅನ್ನೋ ಸ್ಟೋರಿ ಈ ಥರ ಇರುತ್ತೆ. ಅದೇ ಮಿಸ್ ಆಗಿರೋ ಶೀಟ್ ಓದಿದ್ರೆ ಆ ವಿಶ್ವನಾಥ್ ಅವ್ರ ಮಗಳು ಯಶಸ್ವಿನೇ ನಿನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದು. ಸರ್, ಸುಳ್ಳು ಹೇಳ್ತಾ ಇದ್ದೀರಾ. ಈ ಕೆಲಸ ಅವ್ರ ಅಪ್ಪ ಮಾಡಿರ್ಬೋದು. ಯಶನ್ ಕರೆಸಿ ನನ್ನ ಮುಂದೆ ಕೇಳಿಸಿ ಸರ್. ಬಾಯಿ ಮುಚ್ತೀಯ? ಯಶು, ನೀನು ಹೇಳ ಯಶು, ಆ ಬ್ಯಾಗ್ ನೀನೇ ತಾನೇ ಕೊಟ್ಟಿದ್ದು. ಯಶು ಹೇಳ. ಯಶು, ಥ್ಯಾಂಕ್ ಯು ಸರ್. ಕಂಪ್ಲೇಂಟ್ ಕೊಟ್ಟು ಎರಡೆರಡು ಗಂಟೆನೂ ಆಗಿಲ್ಲ. ಆಗಲೇ ನೀವು ಕಳ್ಳನ ಅರೆಸ್ಟ್ ಮಾಡಿದ್ದೀರಾ? ಐ ಲವ್ ಯು ಅಂತ ಹೇಳು ಸತ್ಯ. ಒಡವೆ ಮತ್ತೆ ಹಣನ ಚೆಕ್ ಮಾಡ್ಬೋದಾ? ನೋಡಿ, ಸೈನ್ ಮಾಡಿ ತಗೊಂಡೋಗಿ. ಥ್ಯಾಂಕ್ ಯು ಸರ್. ಇಫ್ ಯು ಡೋಂಟ್ ಮೈಂಡ್ ಅವ್ರ ಹತ್ರ ಮಾತಾಡ್ಬೋದಾ? ಏಯ್, ಫೈಲ್ ತಂಬಾರ. ಟೈಮ್ ಕೆಟ್ರೆ ಹೂವು ಕೂಡ ಹಾವಾಗ ಕಚ್ಚುತ್ತಂತೆ. ಇವಳು ಯಶಸ್ವಿನಿ, ಆಡಿಸ್ತಾಳೆ, ಕಾಡಿಸ್ತಾಳೆ, ಆಸೆ ಪಡಿಸ್ತಾಳೆ, ಆದ್ರೆ ಯಾರ ಕೈಗೂ ಸಿಗಲ್ಲ. ಪಾಪ, ಏಟದಿಂದ ಶಿಲೆ ಮುಪ್ಪಾಗೋಕ್ಕೂ ಮುಂಚೆ ತಪ್ಪೆಜ್ಜೆ ಇಟ್ಟು ಭಿನ್ನ ಆಗೋಯ್ತು. ನನ್ನ ತಂದೆಗೆ ಅವಮಾನ ಮಾಡಿದ್ದಕ್ಕೆ ನಾನ್ ಕೊಟ್ಟ ಶಿಕ್ಷೆ ನನ್ನ ಸುದ್ದಿಗೆ ಮತ್ತೆ ಬರಬೇಡ. ಗುಡ್ ಬೈ. ಸೆಲ್ಲಲ್ಲಿದ್ರೆ ಸೇಫ್ ಆಗಿರ್ತಾನೆ. ನಾನು ಕಂಪ್ಲೇಂಟ್ ವಾಪಸ್ ತಗೋತೀನಿ, ಬಿಟ್ಬಿಡಿ ಅವನ್ನ. ಈ ಪ್ರಪಂಚದಲ್ಲಿ ಸತ್ಯ ಯಾವತ್ತು ಯಾವ ವಿಷಯದಲ್ಲೂ ಸೋಲಲ್ಲ ಅನ್ನೋದು ಪ್ರೂವ್ ಮಾಡ್ತೀಯಾ? ಸತ್ಯ ಅಂದ್ರೆ ಹೇಳು.
ಬೀದಿ ಹೆಣ್ಮಗ ಹೋಗ್ತಿದ್ರಿ. ನನ್ ಬಿಡಿ ಗಟ್ಟ ತಗೊಂಡ್ ನನಗೆ ಹೊಡಿದೇನ? ಯಾರ ಯಾರ ಬೀದಿ ಹೆಣ್ಮಗ ಹೋಗ್ತಾ ಇದ್ದಿದ್ದು? ಬಂದ ನೋಡು, ನಿನ್ನ ಪ್ರಾವತಾರ ಒಳ್ಳೆ ಹೊಟ್ಟೆಲಿ ಹುಟ್ಟಿದ್ರೆ ತಾನೇ ಒಳ್ಳೆ ಬುದ್ಧಿ ಬರಕ್ಕೆ. ಜನ್ಮಕ್ಕೆ ಇಷ್ಟ ಬೆಂಕಿ ಹಾಕ, ಯಾವ ಕಿತ್ತೋದಲ್ಲಿ ಹೊಟ್ಟೆ ಹುಟ್ಟಿದ್ದೋ ಏನೋ. ಪಿಡೆ ನನ್ ಮಗ ಒಕ್ಕಸ್ಕೊಂಡು ನನ್ ಪ್ರಾಣ ತಿಂತವನೆ. ಒಂದೇ ಒಂದ್ಸಲ ಐ ಲವ್ ಯು ಅಂತ ಹೇಳು ಸತ್ಯ, ಐ ಲವ್ ಯು ಅಂತ ಹೇಳು ಸತ್ಯ. ಸತ್ಯ, ಟೈಮ್ ಆಯ್ತು, ಯಶು ಬರೋದಿಲ್ಲ ಅನ್ಸುತ್ತೆ, ನಡಿ ಹೋಗೋಣ. ಇನ್ನೊಂದು 5 ನಿಮಿಷ ವೇಟ್ ಮಾಡೋಣ, ಯಶು ಬಂದೇ ಬರ್ತಾಳೆ ಅಂತ ನನ್ನ ಮನ್ಸಿಗೆ ಅನಿಸ್ತಾ ಇದೆ. ಪ್ರಪಂಚದಲ್ಲಿ ಟೈಮ್ ಅಷ್ಟು ಉಲ್ಟಾ ಹೊಡೆಯೋದು ಬೇರೆ ಯಾವುದೂ ಇಲ್ಲ ಅನ್ಸುತ್ತೆ. ಇದೇ ಜಾಗದಲ್ಲಿ ಯಶು ನಿನಗೋಸ್ಕರ ಗಂಟೆಗಟ್ಟಲೆ ಕಾಯ್ತಿದ್ಲು, ಇವಾಗ ನೀನ್ ಅವಳಿಗೋಸ್ಕರ ಕಾಯ್ತಿದ್ಯಾ ಅಂದ್ರೆ ನಂಬಕ್ಕೆ ಆಗ್ತಿಲ್ಲ. ಅವತ್ತು ಪ್ರೀತಿನ ನಾನ್ ಪರೀಕ್ಷೆ ಮಾಡ್ತಾ ಇದ್ದೆ, ಪ್ರೀತಿ ಇವತ್ ನನ್ನ ಪರೀಕ್ಷೆ ಮಾಡ್ತಾ ಇದೆ ಅಷ್ಟೇ. ಇದ್ರಲ್ಲಿ ನಾನು ಗೆದ್ದೇ ಗೆಲ್ತೀನಿ. ಯಶುನು ಬಂದೇ ಬರ್ತಾಳೆ ನೋಡ್ದ. ಯಶು ಬಂದ್ಲು ಯಾಕ್ ರೂಪಾ? ಅರ್ಜೆಂಟ್ ಆಗಿ ಕಾಲ್ ಮಾಡಿ ಬರೋದಕ್ಕೆ ಹೇಳಿದ್ದು. ಅದು ಸತ್ಯ ಮಾತಾಡ್ಬೇಕು ಅಂದ, ಅದಕ್ಕೆ. ಬುದ್ಧಿಗಿದ್ದೀಯಾ ನಿನ್ಗೆ? ಅಲ್ಲ, ದಾರಿಲಿ ಹೋಗೋನ್ ಯಾವನೋ ಕರೀತಾನೆ ಅನ್ಬಿಟ್ಟು ಬರೋದಕ್ಕೆ ಹೇಳದ? ಯಾಕೆ ಹಿಂಗ ಆಡ್ತಾ ಇದೀಯ? ಏನಾಗಿದೆ ನಿಂಗೆ? ನನ್ನಿಂದ ಏನಾದ್ರು ತಪ್ಪಾಗಿದೆಯಾ? ಕಪಾಳ ಕೊಟ್ಟು ಬುದ್ಧಿ ಹೇಳು, ಕೇಳ್ತೀನಿ. ಇಲ್ಲ ಪ್ರೀತಿ ಮಾಡೋ ರೀತಿಲಿ ಏನ ಚೇಂಜ್ ಮಾಡ್ಕೊಬೇಕಾ ಹೇಳು, ಮಾಡ್ಕೊಳ್ತೀನಿ. ಆದ್ರೆ ಈ ರೀತಿ ಅವಾಯ್ಡ್ ಮಾಡ್ಬೇಡ. ಅದನ್ನೇ ನಾನ್ ನಿಂಗೆ ಕೇಳ್ತಿರೋದು, ಏನಾಗಿದೆ ನಿನ್ಗೆ, ಯಾಕೆ ಹಿಂಗ ಆಡ್ತಿದ್ಯಾ? ಏನೋ ಪರಿಚಯದೋನು ಅಂತ ಸ್ವಲ್ಪ ಮಾತಾಡ್ಸಿದ್ದಕ್ಕೆ ಪ್ರೀತಿ ಪ್ರೇಮ ಅಂತೆಲ್ಲ ಶಂಕ ಹೊತ್ತಿದ್ಯಲ್ಲ ನೋಡು. ಲೈಫ್ ಅಲ್ಲಿ ನಾನು ಇಷ್ಟ ಪಡದೆ ಇರೋ ಪದಾನೇ ಲವ್. ಪದೇ ಪದೇ ನಂಗೆ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡ್ಬೇಡ. ಏನ್ ಮಾತಾಡ್ತಿದ್ಯಾ ಯಶು? ಇದೇ ಜಾಗದಲ್ಲಿ ಸತ್ಯನ್ಗೋಸ್ಕರ ಪ್ರಾಣ ಬೇಕಿದ್ರು ಕೊಡ್ತೀನಿ ಅಂತ ಹೇಳಿದ್ದೆ. ಸತ್ಯ ಸಿಕ್ಕಿಲ್ಲ ಅಂದ್ರೆ ಈ ಜಾಗ ನಿನ್ ಹೆಸರಲ್ಲಿ ತಾಜ್ ಮಹಲ್ ಆಗುತ್ತೆ ಅಂತ ಹೇಳಿದ್ದೆ. ಅಷ್ಟು ದೊಡ್ಡ ದೊಡ್ಡ ಮಾತಾಡ್ದಳು, ಇವತ್ ಯಾಕೆ ಈ ತರ ಮಾತಾಡ್ತಿದ್ಯಾ? ಅವತ್ ನಾನು ಹೇಳೋದನ್ನ ನಂಬದೆ ತಾನೆ? ಹಾಗಾದ್ರೆ ಇವತ್ ನಾನು ಹೇಳೋದನ್ನು ನಂಬು. ನಾನ್ ಯಾರನ್ನೂ ಲವ್ ಮಾಡ್ತಿಲ್ಲ, ಮಾಡೋದು ಇಲ್ಲ. ನಮ್ಮಪ್ಪಂಗಾಗಿದ್ದ ಅವಮಾನಕ್ಕೆ ಸತ್ಯನ್ ನಾನ್ ಸೋಲಿಸ್ತೀನಿ ಅಂತ ನನಗೆ ನಾನ್ ಮಾಡ್ಕೊಂಡಿದ್ ಚಾಲೆಂಜ್ ಸೋಲಿಸ್ದೆ. ದ ಪಿಕ್ಚರ್ ಎನ್ಸ್ ಯು ಸತ್ಯ. ನಿನ್ ನನ್ ಸೋಲ್ಸಿಲ್ಲ ಯಶು, ಪ್ರೀತಿ ತೋರಿಸಿ ಗೆಲ್ಸಿದ್ಯಾ. ನಿನ್ ಪ್ರೀತಿಲ್ ಪ್ರಾಣ ಕೊಟ್ಟಿರೋ ಈ ಶಿಲೆನ ನೀನೇ ಭಿನ್ನ ಮಾಡ್ಬೇಡ. ನಿನ್ ಪ್ರೀತಿ ಇಲ್ದಿರೋ ಪ್ರಪಂಚ ಸ್ಮಶಾನ ಸ್ಮಶಾನ ತರ ಕಾಣ್ತಿದೆ ನನ್ಗೆ. ನೋಡು, ನಿಂಗೆ ಇವತ್ತು ಚಾಲೆಂಜ್ ಮಾಡ್ತೀನಿ. ವರ್ಲ್ಡ್ ಡಿಕ್ಷನರಿಲಿ ಲವ್ ಅನ್ನೋ ಪದನ ಕಿತ್ತಕ್ಕೆ ಆ ಜಾಗಕ್ಕೆ ನಮ್ಮಿಬ್ಬರ ಹೆಸರು ಸೇರಿಸ್ಬೇಕು. ಹಾಕ್ ಪ್ರೀತಿ ಮಾಡಿ ತೋರಿಸ್ತೀನಿ. ಮತ್ತೆ ಬೇಕಾದ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀಯಾ ಕೊಡು, ಇಲ್ಲ ರೌಡಿಗಳ ಕೈಲಿ ಓಡಿಸ್ತೆ ಓಡಿಸು, ಮೀಡಿಯಾಗಳ ಮುಂದೆ ಅವಮಾನ ಮಾಡ್ತೀಯಾ ಮಾಡು, ಇಲ್ಲ ನೀನೆ ನಿನ್ ಕೈಯಾರ ಚಾಕುವಿಂದ ಚುಚ್ತೀಯಾ ಚುಚ್ಚು. ಆದ್ರೆ ಪ್ರೀತಿ ಮಾಡಲ್ಲ ಅಂತ ಮಾತಲ್ಲಿ ಮಾತ್ರ ಚಾಕು ಹಾಕ್ಬೇಡ. ನನ್ ಲೈಫ್ಗೆ ಚಾಕು ಹಾಕಿ ಚುಚ್ಚಿರೋದು ನೀನು, ಗೊತ್ತಾ ನಿಂಗದು? ನಮ್ಮಪ್ಪ 3 ವರ್ಷಕ್ಕೆ 15 ಸಿನಿಮಾ ಡಿಸ್ಟ್ರಿಬ್ಯೂಷನ್ ಜೊತೆಗೆ ಆ ಸ್ಟೇಟ್ ಅಲ್ಲಿರೋ ನಂಬರ್ 1 ಸೂಪರ್ ಸ್ಟಾರ್ ಜೊತೆಗೆ ನನ್ ಮದ್ವೆನೂ ಫಿಕ್ಸ್ ಮಾಡಿದ್ರು. ಆದ್ರೆ ನಿನ್ನ ಶಾರ್ಟ್ ಫಿಲ್ಮ್ ಇಂದ ನನ್ ಮದ್ವೆ ಕ್ಯಾನ್ಸಲ್ ಆಗೋಯ್ತು. ಆ ಸ್ಟೇಟ್ ಅಲ್ಲಿರೋ ಸೂಪರ್ ಸ್ಟಾರ್ ಜೊತೆ ಮದ್ವೆ ಕ್ಯಾನ್ಸಲ್ ಆಗಿದ್ದಕ್ಕೆ ಇಷ್ಟು ಬಾಧೆ ಬೀಳ್ತಾ ಇದೀಯಾ? ಅಲ್ಲಿರೋ ಸೂಪರ್ ಸ್ಟಾರ್ ಹೊಟ್ಟೆ ಹೊರ್ಕೊಬೇಕು, ಅಷ್ಟು ಸೂಪರ್ ಆಗಿ ನಾನು ನಿನ್ನ ನೋಡ್ಕೊಳ್ತೀನಿ. ಏಯ್, ಯಾಕಿಷ್ಟು ಓವರ್ ಆಕ್ಟಿಂಗ್ ಮಾಡ್ತಿದ್ಯಾ ನೀನು? ಈ ನಿನ್ ಕಿತ್ತೋಗಿರೋ ಡೈಲಾಗ್ಸ್ನೆಲ್ಲ ನಿನ್ ಸಿನಿಮಾದಲ್ಲಿ ಯೂಸ್ ಮಾಡ್ಕೊ, ನೋಡಿದವರು ವಿಸಿಲ್ ಜೊತೆ ಚಪ್ಪಾಳೆ ತಟ್ಬೋದು. ನೀನ್ ಈ ತರ ಖ್ಯಾತೆ ತೆಗಿತೀಯಾ ಅಂತಾನೆ ಅವತ್ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ನೀನ್ ನನ್ ತಂಟೆಗೆ ಬರ್ದಿರೋ ತರ ವಾರ್ನಿಂಗ್ ಕೊಡಿಸಿದ್ದು. ನಿನಗದ ಅರ್ಥನೇ ಆಗ್ಲಿಲ್ಲ, ಆಗ್ತಿಲ್ಲ. ನಾನು ಏನ್ ಮಾಡ್ಲಿ ಈಗ ನೋಡು? ಲೈಫಲ್ಲಿ ಯಾವತ್ತು ಪ್ರಾಕ್ಟಿಕಲ್ ಆಗಿರ್ಬೇಕು. ಆರ್ಟಿಫಿಷಿಯಲ್ ಆಗಿದ್ರೆ ನಾಟಕ ಆಡ್ತಿದ್ಯಾ ಅಂತ ಯಾರು ನಿನ್ನ ಹತ್ರನೂ ಸೇರ್ಸಲ್ಲ. ಪ್ರಾಕ್ಟಿಕಲ್ ಆಗಿರೋದನ್ನ ಪ್ರಾಕ್ಟಿಸ್ ಮಾಡು, ಒಳ್ಳೆ ಡೈರೆಕ್ಟರ್ ಆಗ್ತೀಯ. ಪ್ರೀತಿ ಪ್ರೇಮ ಅಂತ ವೇಸ್ಟ್ ಪದಗಳನ್ನ ಇಟ್ಕೊಂಡು ನನ್ ಟೈಮ್ ವೇಸ್ಟ್ ಮಾಡ್ಬೇಡ. ಗುಡ್ ಬೈ ರೂಪಾ. ಮತ್ತೆ ಇದೇನಾದ್ರೂ ರಿಪೀಟ್ ಆದ್ರೆ ನಮ್ ಫ್ರೆಂಡ್ಶಿಪ್ಗೂ ಗುಡ್ ಬೈ ಹೇಳ್ಬೇಕಾಗುತ್ತೆ.
ಕೈಲಾಗ್ದೋನು ಮೈ ಪರ್ಚ್ಕೋತಾನೆ ಅಂತ ಕೇಳಿದ್ದೆ. ಈಗ ನೋಡ್ತಾ ಇದ್ದೀನಿ. ಟೆರರಿಸ್ಟ್ ಟೆರರಿಸ್ಟ್ ಕಡೆ ಇವರು. ಹೃದಯ ಅನ್ನೋ ಸಿಟಿ ಕಂಡ್ರೆ ಸಾಕು, ಪ್ರೀತಿ ಅನ್ನೋ ಬಾಂಬ್ ಹಾಕಿ ಎಸ್ಕೇಪ್ ಆಗ್ಬಿಟ್ಟು ಹೋಗ್ಬಿಡ್ತಾರೆ. ಪ್ರಪಂಚದಲ್ಲಿ ಉಸಿರೋಳಿ ನಂಬೋದು, ಆದರೆ ಈ ಹುಡುಗಿಯರು ಮಾತ್ರ ನಂಬಾರ್ದು. ಪಾಪ ಉಸಿರುವಳ್ಳಿ ಏಳು ಬಣ್ಣನ ಮಾತ್ರ ಬದಲಾಯಿಸತ್ತೆ, ಆದರೆ ಈ ಹುಡುಗಿರು ಏಷ್ಯನ್ ಪೇಂಟ್ ಮೆನು ಕಾರ್ಡ್ ತರ ಬಣ್ಣ ಬದಲಾಯಿಸ್ತಾನೆ ಇರ್ತಾರೆ. ಬಣ್ಣ ನೋಡಿ ನಾವು ಬಕರಗಳಾಗ್ತೀವಿ ಅಷ್ಟೇ. ಎಲ್ಲಿವರೆಗೂ ಲವ್ ಮಾಡೋ ಹುಡುಗರು ಇರ್ತಾರೋ ಅಲ್ಲಿವರೆಗೂ ಡವ್ ಮಾಡೋ ಹುಡುಗಿರು ಡೌಟೇ ಇಲ್ಲದೆ ಪಕ್ಕದಲ್ಲೇ ಕುಂತಿರ್ತಾರೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕಷ್ಟೆ. ನೋಡ, ಆಗಿದ್ದಾಗೋಯ್ತು. ನಾವು ಮಾಡಬೇಕಾಗಿರೋದು ಇನ್ನೂ ತುಂಬ ಕೆಲಸ ಇದೆ, ಅದ್ರ ಕಡೆ ಗಮನ ಕೊಡು. ನಾನು ಮಾಡೋ ಮೊದಲನೇ ಕೆಲಸ ನನ್ನ ಪ್ರೀತಿಗೆ ಸೋಲಿಲ್ಲ ಅನ್ನೋದನ್ನ ಪ್ರೂವ್ ಮಾಡೋದು. ನಾನು ಮಾಡೋ ಕೊನೆ ಕೆಲಸ ನನ್ನ ಪ್ರೀತಿಗೆ ಸಾವಿಲ್ಲ ಅನ್ನೋದನ್ನ ಪ್ರೂವ್ ಮಾಡೋದು. ಏಯ್, ಬುದ್ಧಿಗಿದ್ದೀಯೇನೋ? ಲೈಫ್ ಇಸ್ ಫಸ್ಟ್, ಎವ್ರಿಥಿಂಗ್ ಇಸ್ ನೆಕ್ಸ್ಟ್ ಅಂತಿದ್ದವನು ಈಗ ಪ್ರೀತಿನೇ ಫಸ್ಟ್ ಪ್ರೀತಿನೇ ಲಾಸ್ಟ್ ಅಂತಿದ್ದಲ್ಲೋ. ಎಲ್ರಿಗೂ ಕೆಟ್ಟ ಮೇಲೆ ಬುದ್ಧಿ ಬರುತ್ತೆ, ಆದ್ರೆ ನಾನು ಬುದ್ಧಿ ಇದ್ದು ಕೆಟ್ಟೆ. ನನ್ನಂತವನ್ಗೆ ಪ್ರೀತಿ ಇಷ್ಟು ಕಾಡಿಸ್ತಾ ಇದೆ ಅಂದ್ರೆ ಪಾಪ ಅಮಾಯಕ ಹುಡುಗರ ಗತಿ ಏನು? ಈ ಪ್ರಪಂಚದಲ್ಲಿ ಪ್ರೀತಿ ಅನ್ನೋದು ಸತ್ಯನ ಇಲ್ಲ ಭ್ರಮೇನ ಅಂತ ನಂಗೆ ಗೊತ್ತಾಗ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಹೇಳಲ್ಲ, ಮಾಡಿ ತೋರಿಸ್ತೀನಿ. ಕ್ಯಾಲ್ಕುಲೇಷನ್ ಗೊತ್ತಾಗ್ತಿಲ್ವಲ್ಲ. ಇಂದು ಸ್ಯಾಂಡಲ್ವುಡ್ ಬೆಚ್ಚಿ ಬೀಳುವಂತಹ ಘಟನೆ ನಡೆದಿದೆ. ನಿರ್ದೇಶಕ ಸತ್ಯ, ಬಿಲ್ಡರ್ ವಿಶ್ವನಾಥ್ ರವರ ಮಗಳು ಯಶಸ್ವಿನಿಯನ್ನು ಸಿನಿಮೆಯ ರೀತಿಯಲ್ಲಿ ಅಪಹರಿಸಿ ಬೆಂಗಳೂರು ಹೊರವಲಯದಲ್ಲಿ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾನೆ. ಶೂಟಿಂಗ್ ಇದೆ ಅಂತ ಹೇಳಿ ನಿರ್ದೇಶಕ ಸತ್ಯ ಯಶಸ್ವಿನಿಯವರನ್ನ ಅಪಹರಿಸಿದ್ದಾಗಿ ಅವರ ಡ್ರೈವರ್ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಇನ್ನು ಈ ವಿಷಯವಾಗಿ ಬಿಲ್ಡರ್ ವಿಶ್ವನಾಥ್ ಇದುವರೆಗೂ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಯಾರ್ಯಾರಿಗೋ ಬರ್ತದೆ ಒತ್ತು, ಈ ನನ್ನ ಸೌತಿ ಮಗನಿಗೆ ಬರ್ತಿಲ್ವಲ್ಲ. ನನ್ ಟಿವಿ ಹೊಡೆದಾಕ್ಬಿಟ್ಟಲ್ಲ, ಕುಡ್ದ ನನ್ ಮಗನೇ. ನೀವು ಬಂದಿದ್ದೀರಾ? ಕೇಸ್ ವಾಪಸ್ ತಗೊಳ್ತಾ ಇದ್ದೀನಿ. ಇದ್ ನಮ್ ತಂದೆ ಡಿಸಿಷನ್. ಅವನ್ನ ರಿಲೀಸ್ ಮಾಡಿ. ಮತ್ತೆ ಇವ್ ನನ್ ತಂಟೆಗೆ ಬಂದೇ ಬರ್ತಾನೆ ಅಂತ ನನಗ್ ಗೊತ್ತು. ಆಗ ಹಿಂದೂ ಮುಂದು ನೋಡ್ದೆ, ರೌಡಿ ಶೀಟರ್ ಲಿಸ್ಟ್ ಹಾಕಿ ಅವನ್ನ ಎನ್ಕೌಂಟರ್ ಮಾಡ್ಬಿ ಸಾಕು. ನಿನ್ ಜೊತೆ ವರ್ಕ್ ಮಾಡೋದಕ್ಕೆ ನನಗಾಗ್ತಿಲ್ಲ, ನಾನು ಹೊರಡ್ತೀನಿ. ಎಲ್ಲಿಗೆ ಹೋಗ್ತೀಯ? ಕರೆಕ್ಟಾಗಿ ಕೆಲಸ ಮಾಡೋ ಹತ್ರ ಹೋಗ್ತೀನಿ. ಸಿನಿಮಾ ಗ್ರಾಮರ್ನೇ ಚೇಂಜ್ ಮಾಡ್ತೀನಿ ಅಂತ ಹೇಳೋ ನಿನ್ನಂಥ ವ್ಯಕ್ತಿ ಹತ್ರ ಇರೋದಕ್ಕಿಂತ ಗ್ರಾಮರೇ ಗೊತ್ತಿಲ್ಲದೆ ಕೆಲಸ ಮಾಡಿ ಮುಗಿಸೋ ವ್ಯಕ್ತಿ ಹತ್ರ ಹೋಗೋದು ಒಳ್ಳೇದಲ್ವಾ? ನೀನೊಬ್ಬ ನನ್ನ ಜೊತೆ ಇದ್ರೆ ಸಾಕು, ಕಾಲು ಎಳೆಯೋರನ್ನೆಲ್ಲ ಕಾಲು ಹಿಡಿಯೋ ಥರ ಮಾಡ್ತೀನಿ ಅಂತ ಹೇಳಿ ನಿನ್ನ ಕಾಲನ್ನ ನೀನು ಹೇಳ್ಕೊಂಬಿಟ್ಟು ನಿನ್ನ ಲೈಫಿಗೆ ಫುಲ್ ಸ್ಟಾಪ್ ಕೊಡ್ತಾ ಇದೀಯಾ? ಈ ನಿನ್ನ ಹುಚ್ಚಾಡೋದ ಪರಿಣಾಮ ಏನಾಗಿದೆ ಅಂತ ಗೊತ್ತಾ ನಿನಗೆ? ಯಶು ಕಿಡ್ನಾಪ್ ವಿಷಯನ ತುಂಬ ಸೀರಿಯಸ್ಸಾಗಿ ತೊಗೊಂಡು ಇಂಡಸ್ಟ್ರಿಯವರೆಲ್ಲ ನಿನಗೆ ಬ್ಯಾನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಗೊತ್ತಾ, ನಿನ್ನ ಅಕೌಂಟ್ನಲ್ಲಿರೋ ಅಮೌಂಟ್ನೆಲ್ಲ ಶೇರ್ ಆಗ್ತಿರೋ ಕೊಟ್ಬಿಟ್ಟು ನಿನ್ನ ಬ್ಯಾಂಕ್ ಅಕೌಂಟ್ನ ಪರ್ಮನೆಂಟಾಗಿ ಕ್ಲೋಸ್ ಮಾಡ್ತಾರಂತೆ. ಮತ್ತ್ಯಾಕೆ ಪೊಲೀಸ್ ಅವರ ಕಾಲಿಗೆ ಬಿದ್ದು ನನಗೆ ಬಿಡ್ಸಕ್ಕೆ ಟ್ರೈ ಮಾಡಿದೆ? ಸ್ಟೇಷನಲ್ಲೇ ಇದ್ದಿದ್ರೆ ನನಗೆ ಶಿಕ್ಷೆ ಆಗ್ತಾ ಇತ್ತಲ್ಲ, ಆಗ ನೀನು ಬೇರೆಯವ್ರ ಹತ್ರ ಕೆಲಸನೂ ಮಾಡ್ಬೋದಾಗಿತ್ತಲ್ಲ. ಹಲೋ, ಅರ್ಥ ಮಾಡ್ಕೊಳ್ಳೋ, ನೀನು ಸ್ವಲ್ಪ ಮನಸ್ಸು ಮಾಡಿದ್ರೆ. ಮನುಷ್ಯರನ್ನ ಆಟ ಆಡಿಸ್ಕೊಂಡು ಬೇಟೆ ಆಡೋದ್ರಲ್ಲಿ ತುಂಬಾ ಮಜಾ ಇರುತ್ತೆ, ಅದರಲ್ಲೂ ಬೇಟೆ ಕೊಬ್ಬಿದ್ರೆ
ಇನ್ನೂ ಎಕ್ಸ್ಟ್ರಾಡಿನರಿ ಆಗಿರುತ್ತೆ. ಆಟ ಆಡ್ತಾನೆ ಇರಬೇಕು ಅನ್ಸುತ್ತೆ. ಆದ್ರೆ ಬೇಟೆ ಈ ತರ ಗೂಟ ಹೊಡ್ಕೊಂಡು ಬಿದ್ದಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ನಿನಗೀಗ್ಲೂ ಒಂದ್ ಚಾನ್ಸ್ ಕೊಡ್ತೀನಿ, ನೀನ್ ಮಾಡಿದ ತಪ್ಪಿಗೆ ಸಾರಿ ಕೇಳಿ ಯಾವಾಗ್ಲೂ ಅಣ್ಣ ಬಾಸ್ ಅಂತ ಬಿಲ್ಡಪ್ ಕೊಟ್ಕೊಂಡು ಬಕೆಟ್ ಇಟ್ಕೊಂಡು ಹಿಂದೆ ಸುತ್ತಿದ್ರೆ ಸಾಯವರೆಗೂ ಸಿನಿಮಾದಲ್ಲಿ ಕೆಲಸ ಕೊಡಿಸ್ತೀನಿ. ಏನಂತೀಯ? ಹುಲಿ ಎಲ್ಲಿವರೆಗೂ ಮಾತಾಡಲ್ವೋ, ಬೇಟೆಗಾರ ಅಲ್ಲಿವರೆಗೂ ಅವನಿಗೊನೆ ಬಿಲ್ಡಪ್ ಕೊಟ್ಕೊಳ್ತಾನೆ ಇರ್ತಾನೆ. ನಿನಗಿನ್ನೂ ಕೊಬ್ಬು ಕಮ್ಮಿ ಆಗಿಲ್ಲ. ಬೇಟೆ ವಿಲ ವಿಲ ಅಂತ ಒತ್ತಾಡಿದ್ರೆ ಅದಕ್ಕೆ ಕೊಬ್ಬು ಕಮ್ಮಿ ಆಗೋದು. ಸೊ ಗೆಟ್ ರೆಡಿ ಫಾರ್ ಮೈ ಲಾಸ್ಟ್ ಆರೋ. ಬರ್ಸಿರೋ ಲಗ್ನ ಪತ್ರಿಕೆ ಜೆರಾಕ್ಸ್ ಫಸ್ಟ್ ನಿನಗೆ ಕೊಡ್ಬೇಕು ಅಂತ ಕೊಡ್ತಾ ಇದ್ದೀನಿ. ದಯವಿಟ್ಟು ಮದ್ವೆಗ್ ಬರ್ಬೇಡ, ನನಗ್ ಗೊತ್ತು ನನ್ ಮಾತನ್ನ ನೀನ್ ಮೀರಲ್ಲ ಅಂತ. ಆ ದಿನ ಏನಂತ ಹೇಳಿದೆ ನೀನು? ಫಸ್ಟ್ ಡೇ ಫಸ್ಟ್ ಶೋಗೆ ನಾನು ನಿನಗೆ ಟಿಕೆಟ್ ಕಳಿಸ್ಲಿಲ್ಲ ಅಂದ್ರೆ ನಾನು ನಮ್ಮ ಅಪ್ಪಂಗೆ ಹುಟ್ಟಿಲ್ಲ ಅಂತ ಹೇಳಿದೆ ಅಲ್ವಾ ನೀನು? ಹೋಗಿ ನಿಮ್ಮ ಅಮ್ಮನ ಕೇಳು ನಿಮ್ಮ ಅಪ್ಪ ಯಾರು ಅಂತ. ನೀವೆಲ್ಲ ಏನು ಬುದ್ಧಿ ಉಪಯೋಗಿಸ್ತಾರೋ ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ಅವನ ಸತ್ತ ಸುದ್ದಿ ನನ್ನ ಕಿವಿಗೆ ಬೀಳ್ಬೇಕು ಅಷ್ಟೇ. ಒಟ್ನಲ್ಲಿ ಅವನ ಸತ್ತ ಸುದ್ದಿ ನನ್ನ ಕಿವಿಗೆ ಬೀಳ್ಬೇಕು ಅಷ್ಟೇ. ಇವನ್ ಕ್ಯಾಲ್ಕುಲೇಷನೇ ಗೊತ್ತಾಗ್ತಿಲ್ವಲ್ಲ. ನಮಸ್ತೆ ಫ್ರೆಂಡ್ಸ್, ನನ್ನ ಹೆಸರು ಸತ್ಯ ಅಂತ. ಕನ್ನಡ ಸಿನಿಮಾ ರಂಗದಲ್ಲಿ ಸುಮಾರು ವರ್ಷಗಳಿಂದ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಇದು ನನ್ನ ವರ್ಕ್ ಪ್ರೊಫೈಲ್. ನಾನೊಂದು ಎಕ್ಸ್ಪೆರಿಮೆಂಟ್ ಸಬ್ಜೆಕ್ಟ್ ಮಾಡ್ತಾ ಇದ್ದೀನಿ, ಅದಕ್ಕೆ ನಿರ್ಮಾಪಕರ ಅವಶ್ಯಕತೆ ಇದೆ. ಆ ಸಿನಿಮಾಗೆ ಅಭಿಮಾನಿಗಳಾದ ನೀವೇ ನಿರ್ಮಾಪಕರು, ಅಂದರೆ ಶೇರ್ ಹೋಲ್ಡರ್ಸ್. ಸಿನಿಮಾ ರಿಲೀಸ್ ಮಾಡಿ ಬರೋ ಲಾಭನ ಎಲ್ಲರಿಗೂ ಪರ್ಸೆಂಟೇಜ್ ವೈಸಲ್ಲಿ ಶೇರ್ ಮಾಡ್ತೀನಿ. ಇದು ನನ್ನ ಅಕೌಂಟ್ ನಂಬರ್. ನಿಮ್ಮ ವಿಶ್ವಾಸಿ ಸತ್ಯ. ನೀವು ಸೆಕ್ಸ್ ಪಿಕ್ಚರ್ ಡೈರೆಕ್ಟರ್ ತಾನೆ? ನಿಮ್ಮಂಥವ್ರಿಗೆ ಅವಕಾಶ ಕೊಟ್ಟರೆ ಗಾಂಧಿನಗರದಲ್ಲಿ ನಮ್ಮ ಬಗ್ಗೆ ಆಡ್ಕೊಂಡು ನಗ್ತಾರಷ್ಟೆ. ಹಲೋ ಡೈರೆಕ್ಟ್ರೇ, ಚೆನ್ನಾಗಿದ್ದೀರ ತಾನೆ? ಪಾಪ ಚೆನ್ನಾಗಿರ್ಬೇಕು ಅಂತ ತಾನೇ ಫೇಸ್ಬುಕ್ ಅಲ್ಲಿ ಭಿಕ್ಷೆ ಬೀಳ್ತಿರೋದು. ಏನೇ ತಿಂಗಳಲ್ಲಿ ಒಂದು 4-5 ಕೋಟಿ ಕಲೆಕ್ಟ್ ಮಾಡ್ತೀರಾ? ಅಷ್ಟೇನಾದ್ರೂ ಆದ್ರೆ ದೊಡ್ಡ ಹೀರೋನ ಇಟ್ಕೊಂಡು ಸಿನಿಮಾ ಮಾಡಿ ಭರ್ಜರಿ ಓಪನಿಂಗ್ ಸಿಗುತ್ತೆ. ಅಷ್ಟಾಗ್ಲಿಲ್ಲ ಅಂದ್ರೆ ನೀವೇ ಹೀರೋ ಆಗಿ ನಿಮ್ಮೇಲೆ ನಮ್ಗೆ ಕಾನ್ಫಿಡೆನ್ಸ್ ಇದೆ. ಎಕ್ಸ್ಪೆಕ್ಟೇಷನ್ ಅಂತೂ ಜಾಸ್ತಿ ಇದೆ. ಫಸ್ಟ್ ಡೇ ಫಸ್ಟ್ ಶೋ ನೋಡ್ಬೇಕು ಅನ್ನೋ ಕಾತರ ಇದೆ. ನಿನ್ನ ಪಿಕ್ಚರ್ ಅಲ್ಲಿ ಆಕ್ಟ್ ಮಾಡ್ಬೇಕು ಅನ್ನೋ ಆಸೆ ಇದೆ. ಚಾನ್ಸ್ ಕೊಡೋ ಧೈರ್ಯ ನೀನ್ ಮಾಡ್ಬೇಕು ಅಷ್ಟೇ. ಬೇಕಾದ್ರೆ ನನ್ನ ಮಗಳನ್ನ ಆಕ್ಟ್ ಮಾಡಕ್ ಹೇಳ್ತೀನಿ. ರೆಮ್ಯುನರೇಷನ್ ಹೆಚ್ಚು ಕಡಿಮೆ ಆದ್ರೂ ಪರವಾಗಿಲ್ಲ, ಕ್ಯಾರೆಕ್ಟರ್ ಮಾತ್ರ ಸ್ಟ್ರಾಂಗ್ ಆಗಿರ್ಬೇಕು. ಪ್ರತಿ ಸಲ ಹೀರೋನ ಕಾಲಲ್ಲಿ ತುಳಿತಾ 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 ಹಂಗೆ ಸಮಾಧಿ ಆಗ್ಬೇಕು. ಈಗ ನೀನ್ ಆಗ್ತಾ ಇದೀಯಲ್ಲ ಹಾಗೆ. ಸ್ಕ್ರಿಪ್ಟ್ ಈ ತರ ಇದ್ರೆ ಆಕ್ಟ್ ಮಾಡಕ್ ನಾನ್ ರೆಡಿ, ಡೈರೆಕ್ಟ್ ಮಾಡಕ್ ಇನ್ನೇನ್ ರೆಡಿನಾ? ಸರ್, ನಿಮ್ ಹತ್ರ ಚಾಲೆಂಜ್ ಮಾಡ್ದಾಗ್ಲೇ ನಾನ್ ರೆಡಿ ಸರ್. ಪ್ರತಿ ಸಲ ಹೀರೋನ ಕಾಲ ತುಳಿತಾ 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 ಹಂಗೆ ಸಮಾಧಿ ಆಗಿದೆ. ಈಗ ನೀನ್ ಆಗ್ತಿದ್ಯಲ್ಲ ಹಾಗೆ. ಹ್ಮ್
ಬೇರೆಗೆ ರಸ್ತೆ ಸುರಿತ ನಿಮಗೆ ಬೇಡವೇ? ಇವಳು ಯಶಸ್ವಿನಿ, ಆಡಿಸ್ತಾಳೆ, ಕಾಡಿಸ್ತಾಳೆ, ಆಸೆ ಪಡಿಸ್ತಾಳೆ, ಆದ್ರೆ ಯಾರ ಕೈಗೂ ಸಿಗಲ್ಲ. ಸತ್ಯ ಬೆಳಗ್ ಬೆಳಗ್ಗೆ ಬಂದ್ಬಿಟ್ಟು ಡಬ್ಬ ಹಿಡ್ಕೊಂಡು ಅವನ್ಗೂ ಮಾಡಕ್ ಕೆಲ್ಸ ಇಲ್ಲ, ಈ ಕಿತ್ತೋದವಕ್ಕೂ ಮಾಡಕ್ ಕೆಲ್ಸ ಇಲ್ಲ, ಈ ಕುಡ್ಕಂದಾಗ ಎಲ್ಲೋದ್ದೋ ಏನೋ ಬೆಳಗ್ಗೆನೆ ಕುಡಿಯಕ್ಕೆ, ಎಲ್ಲ ಕೆಲ್ಸನೂ ನಾನೇ ಮಾಡ್ಬೇಕು. ಒಳ್ಳೆ ಧರ್ಮದವರು ಮಾಡ್ತಾ ಬಂದ್ರು, ಏನಂತ ಆ ಯಂತ್ರ ಶಕ್ತಿಯನ್ನ ಕೊಡ್ತಾ ಬಂದ್ರು ಮಾರಮ್ಮ ಅಂತ ಹೇಳಿ. ಗ್ರಾಮ ದೇವತೆಗಳಲ್ಲಿ ವಿಶೇಷವಾಗಿ ಯಾರಿಗಾದ್ರೂ ಏನಾದ್ರೂ ಪ್ಲೇಗ್ ಬರೋದಾಗ್ಲಿ, ಮನೆ ಕುಟುಂಬ ರಕ್ಷಣೆ ಇಲ್ಲದೆ ಇರೋದಾಗಲಿ, ಆಗ ಏನ್ ಮಾಡೋದು, ಯಂತ್ರ ಶಕ್ತಿಯಿಂದ ಒಂದು ಸಣ್ಣ ಯಂತ್ರ ಕಟ್ಟಕ್ ಶುರು ಮಾಡುದು. ಅದಾದ ಮೇಲೆ ಆಂಜನೇಯ ಯಂತ್ರ ಅಂತ ಹೇಳಿ ಶಕ್ತಿ ಸ್ವರೂಪವಾಗಿರ್ತಕ್ಕಂಥ ಗಾಳಿ ಸೋಕಿದ್ರೆ ಆಂಜನೇಯ ತುಳಸಿ ನೀರಲ್ಲಿ ಹೊಡೆದು ಆ ಗಾಳಿಯನ್ನ ಓಡಿಸಿ ಅವನಿಗೆ ಇರ್ತಕ್ಕಂತ ಒಂದು ಇನ್. ಹೇಯ್, ಬುದ್ಧಿಗಿದ್ದೀನಿ ನಿನಗೆ, ಈಗ ಪ್ರೆಸ್ಮಿಟ ಏನ್ ಹೇಳ್ತಿದ್ಯಾ, ಏನ್ ಮಾಡ್ತಿದ್ಯಾ, ಏನ್ ಮಾಡಿಸ್ತಿದ್ಯಾ, ಏನ್ ಮಾಡ್ಬೇಕು ಅಂತಿದ್ಯಾ, ಒಂದು ಅರ್ಥ ಆಗ್ತಿಲ್ಲ ನನಗೆ. ನೀನ್ ಇದೇ ತರ ಮಾಡಿದ್ರೆ ಸಿನಿಮಾ ಮಾಡಲ್ಲ ಅಂತ ಅನ್ಕೋತೀನಿ. ಹೋಗಿ ಹೋಗಿ ಸಿನಿಮಾ ಪ್ರೆಸ್ ಮೀಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆಲ್ಲ, ಈಗ ನೀನೇನಾದ್ರೂ ಪ್ರೆಸ್ ಕೈಗೆ ಮೀಡಿಯಾ ಕೈಗೆ ಸಿಕ್ಕಿದ್ರೆ ಕ್ವಶನ್ ಅಲ್ಲೇ ನಿನ್ನ ಆಗದು ಅವಮಾನ ಮಾಡಿ ನೋಡೋ ಜನರಿಗೆ ಆಹುತಿ ಕೊಟ್ಬಿಡ್ತಾರೆ ಅಷ್ಟೇ. ನಮ್ಮ ಜನಗಳು ಗೊತ್ತಲ್ಲ, ಕಂಡೋರ್ ಕೂರಿನ ತಿಂದು ಮೆರಿ ಅನ್ನೋ ಥರ ಬೆಳಗ್ಗೆಯಿಂದ ರಾತ್ರಿವರೆಗೂ ನಿನ್ನನ್ನು ಇಂಚಿಂಚಾಗಿ ತಿಂದು ಹಾಕ್ಬಿಡ್ತಾರೆ. ನೋಡ್ತಾ ಇರಬೇಕಾದ್ರೆ ನೋಡೋ, ಇದನ್ನು ಸಿನಿಮಾ ರಿಲೀಸ್ ಆದ್ಮೇಲೆ ಮಾಡೋಣ, ಅಲ್ಲಿವರೆಗೂ ಸುಮ್ಮನಿರು. ಬೇರೆ ದಾರಿ ಇಲ್ಲ ಸುಂದರ, ಈ ಸಿನಿಮಾಗೆ ಹೀಗೆ ಮಾಡಬೇಕು. ಪಾಸಿಟಿವೋ ನೆಗೆಟಿವೋ ಸಿನಿಮಾ ಪಬ್ಲಿಸಿಟಿ ಮಾಡೋಕ್ಕೆ ಇದೇ ಸರಿಯಾದ ಟೈಮು, ಎಲ್ರಿಗೂ ನನ್ನ ಮೇಲೆ ನಂಬಿಕೆನೂ ಬರುತ್ತೋ. ನೀನು ಹಾಗೆ ಅನ್ಕೊಂಡಿದ್ಯಾ ಅಷ್ಟೇ, ಪ್ರಪಂಚದಲ್ಲಿ ಒಬ್ಬ ಕೈ ಹಿಡಿದು ಮೇಲಕ್ಕೆತ್ತೋನಿದ್ರೆ 100 ಜನ ಇರ್ತಾರೆ ಕಾಲಿಡಿದ ಎಳೆಯೋರು, ತಿಳ್ಕೊ. ನೀನು ಹೇಳಿದ್ದು ಕರೆಕ್ಟ್ ಸುಂದರ, ಕೈ ಹಿಡಿಯೋ ನಿನ್ನಂತ ಒಬ್ಬ ಫ್ರೆಂಡ್ ಇದ್ರೆ ಸಾಕು, ಕಾಲು ಎಳೆಯೋ 100 ಜನನು ಕಾಲು ಹಿಡಿಯೋ ಥರ ಮಾಡ್ತೀನಿ. ಪ್ರೆಸ್ ಮೀಟ್ಗೆ ಅರೇಂಜ್ ಮಾಡ್ಕೊ, ಅದೇನಾಗುತ್ತೋ ನಾನು ನೋಡ್ಕೊಳ್ತೀನಿ. ಹಲೋ ಸರ್, ಹೇಗಿದ್ದೀರಾ? ನಾನೊಬ್ಬ ದಡ್ಡ, ನಿಮಗೆ ಕೇಳೋ ಪ್ರಶ್ನೆನ ಇದು. ದುಡ್ಡಿರೋರಿಗೆ ದರಿದ್ರೆ ಅಲ್ಲಿರುತ್ತೆ, ಚೆನ್ನಾಗೇ ಇರ್ತಾರೆ. ನಿಮ್ಗೇನಿದ್ರು ಗುಣಕ್ಕೆ ಮಾತ್ರ ದರಿದ್ರ ಇರುತ್ತೆ ಅಷ್ಟೇ. ನೋಡಿದ್ರ ನಿಮ್ಗೆ ಮಾತಲ್ಲೇ ದರಿದ್ರ ಇರೋದು ಗೊತ್ತಾಗ್ತಾ ಇದೆ. ನಾನು ಬೊಗಳೋದು ನಿಮ್ಗೆ ಅರ್ಥ ಆಯ್ತು ಅಂದರೆ ನೀವು ಅದೇ ಜಾತಿಗೆ ಸೇರ್ತೀರ. ಹಾಗಾಗೋದು ಬೇಡ, ಫಸ್ಟ್ ಟೈಮ್ ಕಾಲ್ ಮಾಡಿದ್ದೀನಿ, ಒಂದೊಳ್ಳೆ ವಿಷಯ ಹೇಳಿ ಕಟ್ ಮಾಡ್ತೀನಿ. ನನ್ನ ಸಿನಿಮಾ ಫಸ್ಟ್ ಪ್ರೆಸ್ ಮೀಟ್ ಅರೇಂಜ್ ಮಾಡಿದ್ದೀನಿ, ನೀವು ಬಂದರೆ ಚೆನ್ನಾಗಿರುತ್ತೆ. ಇಷ್ಟಕ್ಕೆಲ್ಲ ಕಾರಣ ಆಗಿರೋ ನಿಮ್ಮನ್ನು ಪರಿಚಯಿಸ್ಬೋದು, ಬರದೇ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇಷ್ಟೆಲ್ಲ ಮಾಡ್ತಾ ಇರೋ ನನ್ನ ನೋಡಿ ನಿಮಗೆ ಇಷ್ಟ ಆಗದೆ ಕಷ್ಟ ಆಗಿ ಟೈಮ್ ವೇಸ್ಟ್ ಮಾಡಿಕೊಂಡು ನಷ್ಟ ಆಗಬಾರ್ದು ಅಂತ. ಚಾಯ್ಸ್ ಇಸ್ ಯುವರ್ಸ್. ಶಾಕ್ ಆಗ್ತಿರ್ಬೇಕಲ್ವಾ ನಿನ್ಗೆ? ಪ್ರೀತ್ಸೋರ್ ಎದುರುಗಡೆ ಬಂದಾಗ ಸಂತೋಷ ಆಗುತ್ತೆ ಹೊರತು ಶಾಕ್ ಆಗಲ್ಲ. ಓ, ನೀನಿನ್ನ ಸಿನಿಮಾ ಡೈಲಾಗ್ ಹೊಡಿಯೋದನ್ನ ಬಿಟ್ಟಿಲ್ವಾ? ಲೈಫ್ ಅನ್ನೋದು ಸಿನಿಮಾ ತರ ಶೋ, ಇಲ್ಲೆಲ್ಲರೂ ಆಕ್ಟಿಂಗ್ ಮಾಡ್ತಾ ಇರೋದು, ಡೈಲಾಗೆ ಹೊಡಿತಾ ಇರೋದು, ಎಲ್ಲರೂ ಓವರ್ ಇನ್ವಾಲ್ವ್ಮೆಂಟ್ ಆಗಿ ಅದು ಯಾರಿಗೂ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಕರೆಕ್ಟ್ ಆಗಿ ಹೇಳ್ದೆ ನೀನು, ನಿನ್ನಂತವರು ಪ್ರೀತಿ ಪ್ರೇಮ ಅಂತ ಓವರ್ ಇನ್ವಾಲ್ವ್ಮೆಂಟ್ ಆಗಿ ಓವರ್ ಆಕ್ಟಿಂಗ್ ಮಾಡ್ತೀರ, ನನ್ನಂತವರು ಬರೀ ಆಕ್ಟಿಂಗ್ ಮಾಡಿ ನಿಮ್ಮಂತವ್ರಿಗೆ ಬುದ್ಧಿ ಕಲಿಸ್ತೀವಿ. ಈಗಲೂ ಅದಕ್ಕೆ ಬಂದಿರೋದು, ಫೇಸ್ಬುಕ್ ಅಲ್ಲಿ ಚಂದ ಕಲೆಕ್ಟ್ ಮಾಡಿ ಸಿನಿಮಾ ಮಾಡ್ತಿದ್ಯಾ ಅಂತ ಕೇಳ್ಪಟ್ಟೆ. ಈಗ ನಿನ್ನ ಹತ್ರ ಯಾವ ಕತೆ ಉಳಿದಿದೆ ಸಿನಿಮಾ ಮಾಡಕ್ಕೆ ಅಂತ ಮಾತ್ರ ಗೊತ್ತಾಗ್ತಾ ಇಲ್ಲ.
ನೀನ್ ಬರ್ದಿರೋ ಮೂರ್ಖತೆನು ನಿನ್ ಫ್ರೆಂಡ್ಸ್ ಡೈರೆಕ್ಟ್ ಮಾಡ್ತಿದ್ದಾರೆ ನಮ್ ಬ್ಯಾನರ್ ಅಲ್ಲಿ. ಇನ್ನು ನಿನ್ ಹತ್ರ ಉಳ್ದಿರೋದು ಖಾಲಿ ಖಾಲಿ ಕಾಗ್ದ. ಇಂಥ ಪರಿಸ್ಥಿತಿಲಿ ಒಬ್ಬ ಡೈರೆಕ್ಟ್ರು ಏನ್ ಮಾಡ್ಬೋದು? ನನ್ ಮಾತ್ ಕೇಳಿ ಶಾಕ್ ಆಗ್ಬೋದು, ಅಥವಾ ಕೋಪದಲ್ಲಿ ನಂಗೆ ಕಪಾಳ ಕೊಡಿಬೋದು, ಪ್ರೆಸ್ ಮೀಟ್ ಕ್ಯಾನ್ಸಲ್ ಮಾಡಿ ಫುಲ್ಲು ಟೈಟ್ ಆಗ್ಬೋದು, ಮತ್ತೆ ಹೊಸ ಕತೆ ಬರೆಯಕ್ಕೆ ತಲೆ ಕೆಡಿಸ್ಕೋಬಹುದು, ಇಲ್ಲ ನನ್ ತಂದೆ ಕಾಲ್ ಹಿಡಿಬಹುದು. ಚಾಯ್ಸ್ ಇಸ್ ಯೋರ್ಸ್. ನನ್ ತಂದೆಗೆ ಚಾಲೆಂಜ್ ಮಾಡುವಷ್ಟು ಧೈರ್ಯ ಬಂತೇನೋ ನಿಮ್ಗೆ? ಏನಂತ ಹೇಳಿದ್ದು? ಪ್ರೆಸ್ ಮೀಟಿಗ್ ಬಂದ್ರೂ ಸಂತೋಷ, ಬರ್ತೇ ಇದ್ರೆ ಇನ್ನೂ ಸಂತೋಷ. ಚಾಯ್ಸ್ ಇಸ್ ಯೋರ್ಸ್ ಅಂತ ಹೇಳಿ ಅವಮಾನ ಮಾಡ್ತೀಯ. ನೀನ್ ಅದ್ ಹೇಗ್ ಸಿನಿಮಾ ಮಾಡ್ತೀಯೋ ನಾನು ನೋಡ್ತೀನಿ ಕಣೋ. ಇಶೋ, ಕೊನೆಯಲ್ಲಿ ಅದೇನೋ ಹೇಳ್ದಲ್ಲ, ನೀನ್ ಅದೇಗ್ ಸಿನಿಮಾ ಮಾಡ್ತೀಯ ನಾನು ನೋಡ್ತೀನಿ ಅಂತ. ಅದ್ರಲ್ಲಿ ಅದೇಗ್ ಅನ್ನೋದು ತೆಗ್ದಾಕ್ಬಿಟ್ರೆ ಉಳಿಯೋದು ನೀನ್ ಸಿನಿಮಾ ಮಾಡೋದನ್ನ ನಾನು ನೋಡ್ತೀನಿ ಅಂತ. ಅಷ್ಟು ಸಾಕು ನನಗೆ, ಆಸ್ಕರ್ ಹೊಡಿತೀನಿ. ನಾನು ನೋಡ್ತೀನಿ ಕಣೋ. ಸ್ಕ್ರಿಪ್ಟೇ ಇಲ್ವಾ? ಅಲ್ರಿ, ಸ್ಕ್ರಿಪ್ಟೇ ಇಲ್ಲದ ಸಿನಿಮಾ ಹೇಗ್ರಿ ಮಾಡ್ತೀರಾ? ಅವತ್ ನೀವೇ ಹೇಳಿದ್ರಲ್ಲ ಸರ್, ಸಿನಿಮಾ ರಿಲೀಸ್ ಆದ್ಮೇಲೆ ಎಲ್ಲ ಗೊತ್ತಾಗುತ್ತೆ ಅಂತ. ಅವತ್ ನಿಮ್ಗೆ ಅರ್ಥ ಆಗುತ್ತೆ ಬಿಡಿ. ಸಿನಿಮಾ ಮಾಡ್ತೀನಿ ಅಂತ. ಥ್ಯಾಂಕ್ ಯು. ಹಲೋ, ಪ್ರೆಸ್ ಮೀಟ್ ಅಲ್ಲಿ ನನ್ನ ಹೆಸರು ನನ್ನ ಮಗಳ ಹೆಸರು ಅನೌನ್ಸ್ ಮಾಡೋಷ್ಟು ಧೈರ್ಯ ಬಂತೋ ನಿನಗೆ? ನೀವೇ ಇಷ್ಟಪಟ್ಟು ಮಾಡ್ತೀನಿ ಅಂದಮೇಲೆ ಅನೌನ್ಸ್ ಮಾಡಕ್ ನನಗೂ ಇಷ್ಟ ಅಲ್ವಾ ಸರ್? ನಾನಿನ್ನ ಮೀಟ್ ಮಾಡಬೇಕು. ನನ್ನ ಅಪಾಯಿಂಟ್ಮೆಂಟ್ ಬೇಕಾ ನಿಮಗೆ? ನಿಮ್ಮ ಟೈಮ್ ವೇಸ್ಟ್ ಆಗದೆ ನಿಮ್ಮ ಬಿಸ್ನೆಸ್ ನಷ್ಟ ಆಗಿಲ್ಲ ಅಂದರೆ ಖಂಡಿತ ಕೊಡ್ತೀನಿ ಸರ್. ಗೊತ್ತಿಲ್ದಿರೋ ಪಾಪ ಯಾರು ನಾಲ್ಕು ಜನ ಅಮಾಯಕರು ಹಣ ಹಾಕಿರ್ಬೇಕು ಅವ್ರನ್ನ ನಂಬಿಸೋದಕ್ಕೋಸ್ಕರ ಈ ಸಿನಿಮಾದ ಬಗ್ಗೆ ನೀವು ಅವ್ರಿಗೇನು ಸುಳ್ಳು ಹೇಳಿದಿರ ಅನ್ನೋದನ್ನ ಹೇಳಿ. ಈ ಸಿನಿಮಾ ಸುಳ್ಳು ಹೇಳೋದಿಲ್ಲ ಸರ್, ಸತ್ಯನೇ ಹೇಳೋದು. ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಏನು, ಐಶ್ವರ್ಯ ಬಿಲ್ಡರ್ಸ್ ಓನರು ವಿಶ್ವನಾಥ್ ಅವ್ರ ಮಗಳು ಯಶಸ್ವಿನಿ ಇಬ್ರು ಆಕ್ಟ್ ಮಾಡ್ತಾ ಇದ್ದಾರಾ? ಹೌದು ಸರ್, ಅವರೇ ಖುದ್ದಾಗಿ ಫೋನ್ ಮಾಡಿ ಆಕ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸಿನಿಮಾಗೆ ಏನು ಹೆಸರಿಟ್ಟಿದ್ರೆ ಅಂತ ಹೇಳಿ. ಅವತ್ತು ಇದೇ ಜಾಗದಲ್ಲಿ ಎ ಅಂತ ಸಿಕ್ತು ಸರ್, ಅದನ್ನ ಪ್ಲಸ್ ಮಾಡಿ ಪಾಸಿಟಿವ್ ಆಗಿ ಮಾಡ್ತಾ ಇದ್ದೀನಿ. ಎ ಪ್ಲಸ್ ಅಂತ ಹೆಸರಿಟ್ಟಿದ್ದೀನಿ. ಎ ಪ್ಲಸ್ ಅಂತ ಹೆಸರಿಟ್ಟಿದ್ದೀನಿ. ಎ ಪ್ಲಸ್ ಅಂತ. ಈ ಕತೆ ನಿಮ್ದ ಅಥವಾ ಯಾರ್ದಾರ ಹುಡುಗರ ಹತ್ರ ಕತೆ ಕತ್ತಿರೋದ? ಒಳ್ಳೆ ಪ್ರಶ್ನೆ ಕೇಳಿದ್ರಿ ಸರ್. ಗಲ್ಲಿ ರೌಡಿಗಳಿಂದ ದಿಲ್ಲಿ ರೌಡಿಗಳವರೆಗೂ ನನಗೆ ಕಾಂಟ್ಯಾಕ್ಟ್ ಇದೆ. ನಾನು ಚಿಟ್ಕೆ ಹೊಡೆದ್ರೆ 60 ಸೆಕೆಂಡ್ ಅಲ್ಲಿ, ಚಪ್ಪಾಳೆ ಹೊಡೆದ್ರೆ 30 ಸೆಕೆಂಡ್ ಅಲ್ಲಿ, ಅದೇ ನಾನು ಕೋಪದಿಂದ ಘರ್ಜಿಸಿದ್ರೆ 1 ಸೆಕೆಂಡ್ ಅಲ್ಲಿ ನಿನ್ನ ಸಿಗದು ತುಂಡ್ ತುಂಡ ಕತ್ತರಿಸಿ ಶಿವಾಜಿ ನಗರದಲ್ಲಿ ತೂಕಕ್ಕೆ ಹಾಕಿ ಹಚ್ಚಿಬಿಡ್ತಾರೆ. ನಿನ್ ರಕ್ತ ಭೂಮಿ ಮೇಲೆ ಬಿದ್ರು FIR ರಿಜಿಸ್ಟರ್ ಆಗಲ್ಲ, ಮೀಡಿಯಾ ನ್ಯೂಸ್ ಹೋಗಲ್ಲ, ಪ್ರಪಂಚದಲ್ಲಿ ನೀನೊಬ್ಬ ಇದ್ದೆ ಅನ್ನೋದು ಯಾವನಿಗೂ ಗೊತ್ತಾಗಲ್ಲ. ನಿನ್ನ ಹೆತ್ತವರು ನಿನ್ನನ್ನು ಹುಡ್ಕೋಕಾಗದೆ ಮರ್ತೋಗ್ಬಿಡ್ಬೇಕು. ಹಾಗ್ ಮಾಡ್ತೀನಿ ನಾನು. ತಲೆ ಕೆಡ್ಸ್ಕೊಂಡು ಇಷ್ಟೆಲ್ಲ ಡೈಲಾಗ್ ಬರ್ತರ? ಇಷ್ಟು ಚೆನ್ನಾಗಿ ಡೈಲಾಗ್ ಹೊಡಿತಾ ಇದೀರ ಅಂದ್ರೆ ರಾತ್ರಿ ಮಿರರ್ ಮುಂದೆ ಎಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರ್ತೀರಾ? ಸತ್ಯ, ನಾನ್ ಪೆನ್ ಹಿಡಿದ್ರೆ ಪೇಪರ್ ನಗುತ್ತೆ, ಡೈಲಾಗ್ ಹೊಡೆದ್ರೆ ಡಿಸ್ಟಿಕ್ ನಗುತ್ತೆ, ಕ್ಯಾಪ್ ಹಾಕಿದ್ರೆ ಇಡೀ ಕರ್ನಾಟಕ ಮ್ಯಾಪ್ ನಗುತ್ತೆ. ಮಕ್ಕಳಿಂದ ಮುದ್ಕುರವರೆಗೂ ಆಡಿ ಕೊಂಡಾಡಿ ಮುದ್ದಾಡಿ ಮುದ್ದಿಟ್ಟು ಆಶೀರ್ವಾದ ಮಾಡಿ ಆಶಾಸಿ ಮಾಡಿರುವಾಗ ನಿನ್ನಂತ ದೊಣ್ಣೆ ನಾಯಕನ ದಂಡಿಗೆ ಎದುರ್ತೀನ ನಾನು? ನಿನ್ನಂಗೆ ಚಾಲೆಂಜ್ ಮಾಡಿದವರೆಲ್ಲ ಚಾನೆಲ್ ಚೇಂಜ್ ಮಾಡೋ ತರ ಮಾಡಿ ಬಿಸಾಕಿದ್ದೀನಿ. ನೀನ್ ಯಾಕೆ ಪುಟ್ಕೋಸಿನ
ಎಂತ ಅಭಿಮಾನಿಗಳು ಒತ್ತದ್ಕು ಮುದ್ದಾಡಿ ತುತ್ತಿಟ್ಟು ಬೆಳೆಸಿರೋ ದೇಹ ಕಣೋ ಇದು. ಮುಟ್ಟೋಕ್ಕೂ ಮೂರ್ ಜನ್ಮ ಉಟ್ ಬರ್ಬೇಕು. ನನಗೆ ಡೈಲಾಗ್ ಹೊಡಿತೀಯನೋ ಮುಚ್ಚ ಬಾಯಿ. ಅಲ್ಲ ಡೈರೆಕ್ಟರ್ ಹತ್ರನೇ ಡೈಲಾಗ್ ಹೊಡಿತೀರಲ್ಲ ನೀವು. ಬಂದ್ ವಿಷಯ ಹೇಳಿ. ಮಾತಿನಲ್ಲಿರೋ ಬುದ್ಧಿವಂತಿಕೆ ನೀನ್ ಮಾಡೋ ಕೆಲ್ಸದಲ್ಲಿ ಇಲ್ಲ ಅಂತ ನಾನು ಗೊತ್ತು ಕಣೋ. ನಿನ್ ಕಿಂಡಲ್ ಮಾಡೋಕ್ಕೋಸ್ಕರ ನಿನ್ ಸಿನಿಮಾದಲ್ಲಿ ನಾನು ನನ್ ಮಗಳು ಆಕ್ಟ್ ಮಾಡ್ತೀವಿ ಅಂತ ಹೇಳಿದ್ನ? ನೀನು ಪ್ರೆಸ್ ಮೀಟ್ ಇಟ್ಟು ಅನೌನ್ಸ್ ಮಾಡ್ತೀಯ? ಕೇಳಿಸ್ಕೋ, ನಿಜವಾಗ್ಲೂ ನಾವ್ ಆಕ್ಟ್ ಮಾಡ್ತೀವಿ. ಮಾಡೋ ದಮ್ಮು ಧೈರ್ಯ ತಾಕತ್ತು ನಿನಗಿದ್ಯ? ತಾಕತ್ ಇರೋದಿಕ್ಕೆ ಅನೌನ್ಸ್ ಮಾಡಿದ್ಯವತ್ತು. ಅಡ್ವಾನ್ಸ್ ಕೊಟ್ ಬುಕ್ ಮಾಡ್ತೀನಿ, ಅಕೌಂಟ್ ನಲ್ಲಿ ಅಮೌಂಟ್ ಚೆಕ್ ಮಾಡಿ ಶೂಟಿಂಗ್ ಅಟೆಂಡ್ ಆಗಿ. ಲೈ ಬಚ್ಚ, ಕೈಯಲ್ಲಿ ಪುಡಿಗಾಸ್ ಇಟ್ಕೊಂಡು ಪಂಡ್ರ ತರ ಆಡ್ಬೇಡ. ಈಗ ನನ್ ಡೈಲಾಗ್ ಕೇಳು. ನಾನ್ ಬಂದಾಗ್ಲೇ ಶೂಟಿಂಗ್, ಹೋದಾಗ್ಲೇ ಪ್ಯಾಕಪ್. ನಾನು ಅರ್ಧಕ್ಕೆ ಕೈ ಕೊಡ್ಬಹುದು, ಇಲ್ಲ ಅರ್ಧ ಪಿಕ್ಚರ್ಗೆ ಕೈ ಎತ್ಬಹುದು. ವಾರಕ್ಕೆ ಮೂರ್ ದಿನ ಬರ್ಬಹುದು, ಇಲ್ಲ ತಿಂಗಳಿಗೆ ಮೂರ್ ದಿನ ಸಿಗಬಹುದು. ನಾನು ಆಡಿದ್ದೆ ಮಾತು ಮಾಡಿದ್ದೆ ಆಕ್ಟಿಂಗ್. ಈಗ ಹೇಳು, ಹೆತ್ತ ಅಭಿಮಾನಿಗಳು ಹೊತ್ತೊತ್ತಕ್ಕೆ ಮುದ್ದಾಡಿ ತುತ್ತಿಟ್ಟು ಬೆಳೆಸಿದ ಈ ದೇಹದಲ್ಲಿ ನಿಜವಾಗ್ಲೂ ದಮ್ಮು ಧೈರ್ಯ ಇದೆಯಾ? ನನ್ನ ಈ ಓಪನ್ ಚಾಲೆಂಜ್ ಒಪ್ಪತ್ತೀಯಾ? ಓ, ಚಾಲೆಂಜ್ ಒಳಗಡೆ ರಿವೆಂಜ್, ಗುಡ್ ಐಡಿಯಾ. ನಿಮ್ಮಿಷ್ಟಂತೆ ಆಗ್ಲಿ ಸರ್, ಡನ್. ನಾ ನಿನಗೆ ಅವಾಗ್ಲೇ ಹೇಳಿದ್ವೇನೋ, ನಿನಗೆ ಮಾತಲ್ಲಿರೋ ಬುದ್ಧಿವಂತಿಕೆ ಕೆಲಸದಲ್ಲಿಲ್ಲ ಅಂತ. ನನ್ನ ಈ ಕಂಡೀಷನ್ಗೆಲ್ಲ ಒಪ್ಕೊಂಡು ನೀನ್ ಹೇಗೋ ಶೂಟಿಂಗ್ ಮಾಡ್ತೀಯ? ಆಡೋನು ಗೊತ್ತು ಸರ್ ಆಟ, ನಿಮ್ಗೆ ಅದು ನನ್ನ ಆಟನೇ ಸರ್. ನಾಳೆಯಿಂದನೇ ಶೂಟಿಂಗ್, ಲೊಕೇಶನ್ ನಿಮ್ಮನೇನೆ. ನನ್ ಮನೇನಾ? ನನ್ ಮನೆಗೆ ಅರ್ಧ ಗಂಟೆಗೆ 50,000 ರೂಪಾಯಿ ಫೀಸು. ಅಮೌಂಟ್ ಅಕೌಂಟ್ ನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಮಾಡ್ತೀನಿ, ಚೆಕ್ ಮಾಡ್ತೀನಿ. ಒಂದ್ ಸಲ ನನ್ನ ಅಕೌಂಟ್ಗೆ ಅಮೌಂಟ್ ಬೀಳಲಿ, ಅವಾಗ ನಾನು ಯಾರು ಏನು ಅಂತ ನಿನಗೆ ತೋರಿಸ್ತೀನಿ. ಏನೋ ಇದು? ಹಾ, ಶೂಟಿಂಗ್ ಮಾಡ್ತೀನಿ ಅಂತ ಹೇಳಿ ಡಕೋಟಾ ಕ್ಯಾಮ್ರಾ ತಗೊಂಡ್ ಬಂದು ನಿಂತಿದ್ಯಾ? ನೀನೊಬ್ಬ ಡೈರೆಕ್ಟ್ರಾ? ನ್ಯೂ ಮಾಡೆಲ್ ಕ್ಯಾಮ್ರಾ ಸರ್, ಎಪಿಕ್ ಡ್ರ್ಯಾಗನ್ ಕ್ವಾಲಿಟಿನೇ ಕೊಡುತ್ತೆ. ಹೇಯ್, ಎಪಿಕ್ ಡ್ರ್ಯಾಗನ್ನು ಟೆಕ್ನಿಷಿಯನ್ಸು ಇವೆಲ್ಲ ನಿನ್ ಪುಡಿಗಾಸಿಗೆ ಬರಲ್ಲ ಕಂದ? ಟೆಕ್ನಿಷಿಯನ್ಸ್ ಎಲ್ಲ ಬ್ಯುಸಿ ಇದ್ರು ಸರ್. ಯಾವನು ಬ್ಯುಸಿ ಇಲ್ಲ ಕಣೋ, ಬ್ಯುಸಿ ಇರೋ ತರ ಮಾಡಿದ್ದೆ ನಾನು. ನಿನ್ ಡಬಲ್ ಪೇಮೆಂಟ್ ಕೊಟ್ರು, ಯಾರು ಬಂದು ನಿನ್ನ ಹತ್ರ ಕೆಲಸ ಮಾಡಲ್ಲ. ಯಾಕೋತಾ? ಅವರೆಲ್ಲ ನನ್ ಕಂಟ್ರೋಲ್ ಅಲ್ಲಿದ್ದಾರೆ. ನಿನ್ನೆ ಏನು ಅಂದಲ್ಲ, ಆಡವನಿಗೆ ಗೊತ್ತು ಆಟ ಅಂತ. ಅದಕ್ಕೆ ನಾನಿಟ್ಟಿರೋ ಆಪೋ ನಿನಗಿದು. ಇವಾಗ ಆಡೋ ಆಟ ನಾನು ನೋಡ್ತೀನಿ. ಎಕ್ಸ್ಕ್ಯೂಸ್ ಮೀ ಸರ್, 2 ನಿಮಿಷ ಬಂದೆ. ನಿಂದು ನಿಮ್ಮ ಅಪ್ಪಂದು ಕಾಲ್ ಶೀಟ್ ಐತೆ ಇವತ್ತು. ಬಾ ಕೂತ್ಕೋ. ಏನಿದೆಲ್ಲ? ಪ್ರೀತಿಗೋಸ್ಕರ ಇವತ್ತಿಗೂ ಜೀವಂತವಾಗಿರೋ ಮಹಾನ್ ಪ್ರೇಮಿಗಳ ಚರಿತ್ರೆ. ಇಲ್ಲಿ ನೋಡು, ಪಿ ಎಸ್ ಐ ಲವ್ ಯು. ಇಂಗ್ಲಿಷು ಟೆನ್ಷನಲ್ಲಿ ಇದು ಬೇರೆ ತಂದ್ಬಿಟ್ಟಿದ್ದೀನಿ. ಕನ್ನಡ ಓದು, ಜಾಸ್ತಿ ಫೀಲ್ ಆಗ್ತೀಯಾ? ಇದ್ನೋಡು ಸಲೀಮಾ ನಾರ್ಕಲ್ಲಿ, ಇದು ಪಾರು ದೇವದಾಸ್, ಇದ್ನೋಡು ರೋಮಿಯೋ ಜೂಲಿಯಟ್. ಇವು ಬಂಜರು ಭೂಮಿಯಲ್ಲೂ ಪ್ರೀತಿ ಚಿಗುರು ಅಂತ ಕಾದಂಬರಿಗಳು. ಇದೆಲ್ಲ ಓದೋ ಅಷ್ಟು ಟೈಮ್ ಇಲ್ಲ ಅಂತ ಮನ್ಸಲ್ಲಿ ಅನ್ಕೊಳ್ತಾ ಇದೆಯಲ್ಲ, ಅದಕ್ಕೂ ಸೊಲ್ಯೂಷನ್ ಇದೆ ನನ್ನ ಹತ್ರ. ಇದ್ನೋಡು ಈಗ್ಲೂ ಅಚ್ಚ ಹಸಿರಾಗಿರೋ ಪಿಕ್ಚರು ಪ್ರೇಮಲೋಕ. ಇದ್ನೋಡು ಅಣ್ಣವ್ರದ್ದು ನಾನಿನ್ನ ಮರೆಯಲಾರೆ. ಇದ್ನೋಡು ನಾಗರಾವು. ಇದ್ನೋಡು ಓಂ, ರಿಯಲ್ ಲವ್ ಸ್ಟೋರಿ. ಈಗ್ಲೂ ರಿಲೀಸ್ ಆದ್ರೆ ಥಿಯೇಟರ್ ಮುಂದೆ ಹೌಸ್ ಫುಲ್ ಬೋರ್ಡ್ ಹಾಕ್ತಾರೆ. ಇದು ಉಚ್ಚ. ನೀನೇನಾದ್ರೂ ಕೈ ಕೊಟ್ರೆ ನಾನು ಹೀಗೆ ಆಗೋದು. ಇದನ್ನೆಲ್ಲ ನೋಡಿ ನಿಂಗೆ ಪ್ರೀತಿ 1 ರೂಪಾಯಿ ಅಷ್ಟು ಬಂದ್ರೂ ಸಾಕು, ಉಳಿದಿರೋ 99%ರಷ್ಟು ನಾನು ನಿನ್ಗೆ ಹೇಳ್ಕೊಡ್ತೀನಿ.
ಪ್ರೀತಿಗೆ ದಿನದ 24 ಗಂಟೆ ಕಡಿಮೆ ಅಂತ ನಿನ್ಗೆ ಅನಿಸ್ಬೇಕು. ವರ್ಷದ 365 ದಿನ ಪ್ರೀತಿಗೆ ಸಾಲಲ್ಲ ಅಂತ ನೀನೇ ನನ್ಗೆ ಹೇಳ್ಬೇಕು. ಸಾವಲ್ಲು ನಾವು ಇಬ್ರು ಪ್ರೀತಿಯನ್ನು ತಾಜ್ ಮಹಲ್ ಅಲ್ಲಿ ಒಟ್ಟಿಗಿರ್ಬೇಕು ಅನ್ನೋ ಆಸೆ ನೀನ್ ಪಡ್ಬೇಕು. ನನ್ನ ಅವಾಯ್ಡ್ ಮಾಡ್ಬೇಡ ಅಶೋ, ನಿನ್ ಬಿಟ್ಟಿರಕ್ ಆಗಲ್ಲ, ಅರ್ಥ ಮಾಡ್ಕೋ. ಮುಗಿತಾ, ನಿನ್ ಪುರಾಣ್ ಕತೆ ಊದಿದ್ದು ನನಗೂ ನಮ್ಮಪ್ಪಂಗೂ ನಿನ್ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡಕ್ ಚಾನ್ಸ್ ಕೊಟ್ಟು ಚಾಲೆಂಜ್ ಮಾಡಿದ್ಯಾ ಅಂದಾಗ ನೀನೇನೋ ಕಿತ್ ಗುಡ್ಡೆ ಹಾಕ್ಬೋದು ನೋಡೋಣ ಅನ್ಕೊಂಡೆ. ನೀನ್ ನೋಡಿದ್ರೆ ಈ ಬುಕ್ಸ್ನೆಲ್ಲ ತಂದು ಗುಡ್ಡೆ ಹಾಕಿದ್ಯಾ. ನಿನಗ್ ಚಂದ ಕೊಟ್ಟೋರ್ಗೆ ಚಂದ ಮಾಮ ತೋರಿಸ್ತೀಯ ಅಂತ ಈಗ ಗೊತ್ತಾಯ್ತು. ನಿನ್ ಅತ್ತೆ ಮಗಳು ಹೇಳಿದ 100% ಕರೆಕ್ಟ್. ನೀನ್ ನಂಬಿದಿದ್ರೆ ಇವತ್ತೊಳ್ ಬೀದಿಲ್ ಬದ್ನೆಕಾಯಿ ಮಾರ್ತಿರ್ಬೇಕಾಗಿತ್ತು. ಅದ್ ಗೊತ್ತಿದ್ದೂನು ನಾನ್ ನಿನ್ನನ್ ಪ್ರೀತಿ ಮಾಡಿದ್ರೆ ನಾಳೆ ನನ್ ಮೈ ಮಾರ್ಕೋಬೇಕಾಗತ್ತೆ. ಇನ್ನೊಂದ್ಸಲ ಹಾಗೇನಾದ್ರು ಅಂದ್ರೆ ಏನಲೇ ಆಟ ಆಡಕ್ ಬಂದಿದ್ಯಾ ಇಲ್ಲಿ? ಆ ಶೂಟಿಂಗ್ ಮಾಡಕ್ ಬಂದಿದ್ಯಾ ಇಲ್ಲ ಸೆಲ್ ಫೋನ್ ಅಲ್ಲಿ ಮಾತಾಡಕ್ ಬಂದಿದ್ಯಾ? ನೀನ್ ಪರ್ಮಿಷನ್ ತಗೊಂಡಿರೋದು 1/2 ಗಂಟೆಗಾಗಿ. ಆ 1/2 ಗಂಟೆನಲ್ಲಿ ಇನ್ನು 1/2 ನಿಮಿಷನೇ ಬಾಕಿ ಇದೆ. ಆಮೇಲೆ ಪ್ರತಿ ಸೆಕೆಂಡ್ಗೂ 1 ಲಕ್ಷ ರೂಪಾಯಿ ಚಾರ್ಜ್ ಮಾಡ್ತೀನಿ. ಏನೋ ಸೈಲೆಂಟ್ ಆಗಿದೆಯಾ? ಲೈಟ್ಸ್ ಆನ್. ಕ್ಯಾಮ್ರಾ ರೋಲಿಂಗ್. ಬ್ಯಾಕಪ್. ಏನ್ ಮಾಡಿದೆ ಅಂತ ಪ್ಯಾಕಪ್? ಥ್ಯಾಂಕ್ ಯು ಸರ್, ನೀವು ಕೊಟ್ಟಿರೋ ಕಾಲ್ ಶೀಟ್ ಮುಗೀತು, ನಾನು ಬಂದಿರೋ ಕೆಲಸನೂ ಮುಗೀತು. ಯಾವನೋ ಲೈಟ್ ಆನ್ ಮಾಡಿದ್ದು ಅಣ್ಣ, ಡೈರೆಕ್ಟರ್ ಹೇಳಿದ್ರು. ಯಾವನೋ ಡೈರೆಕ್ಟರ್? ಲೈಟ್ಸ್ ಆಫ್. ಸರ್ ಹೇಳಿ ಸರ್. ಯಾವ ಸಿನಿಮಾ ಪ್ರೊಡ್ಯೂಸರ್ ಡೈರೆಕ್ಟರ್ ನೀನು? ದುಡ್ಡು ಕೇಳೋದಕ್ ಬಂದ್ರೆ ಥಿಯೇಟರ್ ಸಿಕ್ಕಿಲ್ಲ, ಅದ್ ಸಿಕ್ಕಿಲ್ಲ, ಇದ್ ಸಿಕ್ಕಿಲ್ಲ ಅಂತ ನಾಟಕ ಮಾಡ್ತೀನೋ ಹೈವಾನ್? ದುಡ್ಡು ಕೊಟ್ಬಿಟ್ಟು ನಿಮ್ ಮನೆ ಹತ್ರ ನಾವು ನಾಯಲ್ದಂಗ್ ಅಲಿಬೇಕೇನೋ? ನೋಡು, ಈ ವಾರ ಬಡ್ಡಿ ಸಮೇತ ಹಸಲು ಕೊಡ್ಲಿಲ್ಲ ಅಂದ್ರೆ ನಮ್ ತಾಯಣ್ಣ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಸರ್ ನಾನು ಹೇಗೋ ಅರೇಂಜ್ ಮಾಡ್ತೀನಿ ಸರ್, ಆದಷ್ಟು ಬೇಗ ನಿಮ್ ದುಡ್ಡು ರೆಡಿ ಮಾಡಿ ಕೊಟ್ಬಿಡ್ತೀನಿ ಸರ್. ಸರ್ ಪ್ಲೀಸ್ ದಯವಿಟ್ಟು ಸಾರ್ಗೊಂದು ಫೋನ್ ಹಾಕ್ಕೊಡಿ, ನಾನೇ ಮಾತಾಡ್ತೀನಿ ಅವ್ರ ಹತ್ರ. ನಾನಾದ್ರೂ ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಅವ್ರೇನಾದ್ರೂ ಮಾತಾಡಕ್ ಕೇಳಿದ್ರೆ ನಿಮ್ ಹೆಂಡತಿ ಅಕ್ಕ ಅಮ್ಮ ಎಲ್ಲ ಸೇರ್ಸಿ ಮಾತಾಡ್ತಾರಷ್ಟೇ. ಸರ್ ಅವ್ರು ಹೇಗಾದ್ರೂ ಮಾತಾಡ್ಲಿ, ನಾನು ಅವ್ರ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ನಲ್ಲ, ದಯವಿಟ್ಟು ಒಂದು ಫೋನ್ ಹಾಕೊಡಿ ಸರ್ ಪ್ಲೀಸ್. ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅಲ್ಲ? ಮಾಡಿ ಸರ್ ಪ್ಲೀಸ್. ನಿಮ್ ಮನೆ ಬರ ಮುಗಿಸ್ಕೊಂಡು ಸಾಯ್ರಿ. ಹಲೋ ಹಲೋ ಅಣ್ಣ, ಆ ಡೈರೆಕ್ಟರ್ ಬಂದು ತಲೆ ತಿಂತಾವಣ್ಣ, ನಿಮ್ಮ ಹತ್ರ ಮಾತಾಡ್ಬೇಕು ಅಂತ. ಹಾ ಸರಿ ಅಣ್ಣ ಮಾತಾಡಿ. ಸರ್ ನಮಸ್ಕಾರ ಸರ್. ನಮಸ್ಕಾರಕ್ಕೆ ಇಷ್ಟು ಬೆಂಕಿ ಹಾಕ, ಏನ್ ವಿಷಯ ಹೇಳ ಸರ್? ಸರ್ ಎಲ್ಲ ಥಿಯೇಟರ್ ಅವ್ರಿಗೆ ಕೊಟ್ಬಿಟ್ರೆ ನಮ್ಮಂತವ್ರ ಗತಿ ಏನ್ ಸರ್? ಕಡಿಮೆ ಥಿಯೇಟರ್ ಸೆಟಪ್ ಅಲ್ಲಿ ರಿಟರ್ನ್ಸ್ ಏನು ಬರಲ್ಲ ಸರ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್ ನಮ್ಮನ್ನ. ನಾನು ಇಲ್ಲಿ ಹುಟ್ಟು ಬೆಳೆದವನಲ್ಲ, ನೀನ್ ಇಲ್ಲಿಯವನ ತಾನೇ, ಕನ್ನಡ ಅರ್ಥ ಆಗುತ್ತೆ ತಾನೇ? ಹೊರಗಡೆಯಿಂದ ಬರ್ತಾ ಇರೋದು 50 ಲಕ್ಷ ಸಿನಿಮಾ ಅಲ್ಲ ಕಣೋ, 50 ಕೋಟಿ ಸಿನಿಮಾ. ನನ್ನ ಹತ್ರ ಇರೋ ಥಿಯೇಟರ್ಗಳಲ್ಲಿ 1 ಥಿಯೇಟರ್ ಮಿಸ್ ಆದ್ರೂ ನಾಳೆ ನಾನು ನಿಂತರ ಗಾಂಧಿನಗರದಲ್ಲಿ ನಾಯಿ ತರ ಅಲಿಬೇಕಾಗುತ್ತೆ. ಸರ್ ಅದು ಆಗಲ್ಲ ಸರ್. ಅದು ಆಫೀಸಿಗೆ ಇನ್ನೊಂದ್ಸಲ ಬರೋದಾಗ್ಲಿ ಫೋನ್ ಅಲ್ಲಿ ತಲೆ ತಿನ್ನೋದಾಗ್ಲಿ ಮಾಡಿದ್ರೆ ತುಂಡು ತುಂಡ ಕತ್ತರಿಸಿ ಹಾಕ್ಬಿಡ್ತೀನಿ, ನಿನ್ನ ಉಸಿರು ಜೊತೆ ಹೆಸರು ಎರಡು ಅಳಿಸ್ಬಿಡ್ತೀನಿ. ಸರ್ 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 ನನ್ನ ಮಾತು ಸರ್. ಸರ್ ಅಮ್ಮ, ಇವತ್ತು ಟ್ರಿಪ್ ಅಲ್ಲಿ ಕಿಶೋರ್ ಜೊತೆ ಯಾರು ಮಾತಾಡಿಸಿಲ್ಲ, ಎಲ್ಲಾರು 2 ಬಿಟ್ರಮ್ಮ. ಹೌದಾ? ಯಾಕ್ ಚಿನ್ನಮರಿ ಜೊತೆ ಎಲ್ಲರೂ 2 ಬಿಟ್ರು? ಅಮ್ಮ ಕಿಶೋರ್ ಹತ್ರ 5 ಡೈರಿ ಮಿಲ್ಕ್ ಚಾಕ್ಲೇಟ್ಸ್ ಇತ್ತು. ಕಿಶೋರ್ ಬಾಯಲ್ಲಿ? ಅವ್ನ ಫ್ರೆಂಡ್ಸ್ ಎಲ್ಲ ಕೇಳಿದ್ರು, ಅವ್ನು ಒಂದು ಯಾರಿಗೂ ಕೊಡ್ಲಿಲ್ಲ. ಹೌದೇನೋ ಕಿಶೋರ್, ಯಾಕೋ ಕೊಡ್ಲಿಲ್ಲ? ಹೌದು, ಚಾಕ್ಲೇಟ್ ನಂದು ಬೇರೆಯವ್ರಿಗೆ ಯಾಕೆ ಕೊಡ್ಬೇಕು? ಹಾಗೆಲ್ಲ ಹೇಳ್ಬಾರ್ದು ಪುಟ್ಟ, ನಮ್ಮ ಹತ್ರ ಇರೋದನ್ನ ಬೇರೆಯವ್ರು ಕೊಟ್ಟು ತಿನ್ಬೇಕು, ಅದೇ ನಮ್ ಸಂಸ್ಕೃತಿ. ಆಗ ನೀನು ಎತ್ತರಕ್ಕೆ ಬೆಳಿತೀಯ. ನೀನ್ ಕೊಟ್ಟಿದ್ದಲ್ಲ ಬೇರೆಯವ್ರಿಗೆ ಕೊಟ್ರೆ ಆಗ ನನಗೇನು ಉಳಿಯುತ್ತೆ? ನನಗೆ ಯಾರು ಕೊಡ್ತಾರೆ? ನಮಗೆ ದೇವ್ರು ಕೊಡ್ತಾರೆ. ಸರಿ, ಇಬ್ಬರಿಗೂ ನಾಳೆ ಟೆಸ್ಟ್ ಇದೆ, ಹೋಗೋದ್ಕೋ ಹೋಗಿ ಹೋಗಿ ಹೋಗಿ. ಸರ್ ಎಲ್ಲ ಥಿಯೇಟರ್ ಅವ್ರಿಗೆ ಕೊಟ್ಬಿಟ್ರೆ ನಮ್ಮಂತವ್ರ ಗತಿ ಏನ್ ಸರ್? ರೀ, ಯಾವಾಗ ಬಂದ್ರಿ? ಈಗ ಈಗ ತಾನೇ ಬಂದೆ. ರೀ, ನಿಮ್ ಹತ್ರ ಒಂದ್ ವಿಷಯ ಹೇಳ್ಬೇಕಿತ್ತು. ಏನು?
ಅದು ನಾಳೆ ನನ್ನ ಫ್ರೆಂಡಿಗೆ ಬರಕ್ ಹೇಳಿದ್ದೀನಿ. ಅಡುಗೆ ಮಾಡಕ್ಕೆ ಸ್ವಲ್ಪ ಐಟಮ್ ತಂದ್ಕೊಟ್ಟಿದ್ರೆ ಚೆನ್ನಾಗಿರೋದು. ಈಗ ಇದೆಲ್ಲ ಬೇಕಿತ್ತ ನಿನ್ಗೆ? ಅಲ್ಲ, ಎಷ್ಟೊಂದ್ ದಿನ ಆಗುತ್ತಲ್ಲ ಅವಳನ್ನ ನೋಡಿದೆ, ಅದಕ್ಕೆ ಬರಕ್ ಹೇಳ್ದೆ. ಆಯ್ತು ಬಿಡು. ಕಸ್ತೂರಿ ನಿವಾಸ ಅಣ್ಣೋರ್ ತರ ಆಗ್ತಾ ಇದ್ದಾನೆ. ಯಾಕೆ, ಏನ್ ಮಾಡ್ದ? ನನ್ನ ಮಗ ನಿನ್ ಮಗನ ಹತ್ರ ಚಾಕ್ಲೇಟ್ ಕೇಳಿದ್ರೆ ಇರೋಬ್ಬರ ಚಾಕ್ಲೇಟ್ ನೆಲ್ಲ ಕೊಟ್ಟಿದ್ದಾನೆ. ನಿನ್ ಹತ್ರ ಇಲ್ವಲ್ಲ ಅಂತ ಕೇಳಿದಕ್ಕೆ ನಾವ್ ಒಬ್ರಿಗೆ ಕೊಟ್ರೆ ಆ ದೇವ್ರು ನಮಗ್ ಕೊಡ್ತಾನಂತ ವೇದಾಂತ ಹೇಳ್ತಾನೆ. ನಿಜಕ್ಕೂ ನಿನ್ ಮಗನ ಚೆನ್ನಾಗಿ ಬೆಳೆಸಿದೆ ಕಣೆ. ಅಲ್ಲ, ಅರ್ಜೆಂಟ್ ಆಗಿ ಬಾ ಅಂತ ಫೋನ್ ಮಾಡಿದ್ಯಲ್ಲ, ಏನ್ ವಿಷಯ? ಅದು ಏನಿಲ್ಲ ಬಿಡು, ಸುಮ್ನೆ ನಿನ್ ನೋಡ್ಬೇಕು ಅನ್ಸ್ತು, ಬರಕ್ ಹೇಳ್ದೆ. ರೇಖಾ, ಇಷ್ಟೊಂದು ಸ್ವಾಭಿಮಾನ ಒಳ್ಳೇದಲ್ಲ. ಸತ್ಯ ಎಲ್ಲಾ ವಿಚಾರನೂ ನನಗೆ ಹೇಳಿದಾನೆ. ನಾಳೆ ನಾನು ಊರಿಗೆ ಹೋಗ್ತಾ ಇದ್ದೀನಿ, ನೀನು ನನ್ನ ಜೊತೆ ಬಾ. ಅಣ್ಣನ ಹತ್ರ ಥಿಯೇಟರ್ ವಿಷಯ ಎಲ್ಲ ಮಾತಾಡಿ ಎಲ್ಲ ಸರಿ ಮಾಡಿಸ್ಕೊಡ್ತೀನಿ. ಕಷ್ಟಪಟ್ಟು ಸಿನಿಮಾ ಮಾಡಿ ರಿಲೀಸ್ ಮಾಡಕ್ ಇಷ್ಟೆಲ್ಲ ಒದ್ದಾಡ್ಬೇಕಾ? ನಮ್ಮ ಮನೇಲಿ ನಮ್ಗೆ ಜಾಗ ಇಲ್ಲ ಅಂದ್ಮೇಲೆ ಈ ಸಿನಿಮಾ ಬದುಕ್ ನಮಗ್ ಬೇಕೇನ್ರಿ? ಬಿಟ್ಬಿಟ್ ನೆಮ್ಮದಿಯಾಗಿರ್ಬೋದಲ್ಲ. ನೋಡಿ, ನಾವು ಇಷ್ಟಪಟ್ಟು ಪ್ರೀತಿಯಿಂದ ಮಾಡೋ ಯಾವುದೇ ಕೆಲಸ ಆದ್ರೂ, ಎಷ್ಟೇ ಕಷ್ಟ ಆದ್ರೂ, ಎಷ್ಟೇ ನಷ್ಟ ಆದ್ರೂ ಅದನ್ನ ಬಿಡೋದಕ್ಕಾಗೋದಿಲ್ಲ. ನೋಡು, ಇವತ್ತು ನಮ್ಮ ಪರಿಸ್ಥಿತಿ ಚೆನ್ನಾಗಿಲ್ಲ, ಅದಕ್ಕೆ ನೀನು ಹೀಗೆ ಮಾತಾಡ್ತಾ ಇದೀಯ. ನಾಳೆ ನಮ್ಮ ಪರಿಸ್ಥಿತಿ ಚೆನ್ನಾಗಾಗೋದು ಇದೇ ಸಿನಿಮಾನ ನೀನು ದೇವರು ಅಂತ ಪೂಜೆ ಮಾಡ್ತೀಯ. ನಮ್ಮ ಹತ್ರ ಇಲ್ಲದೆ ಇದ್ರು ಬೇರೆಯವರು ಕೊಡೋದೇ ನಮ್ಮ ಸಂಸ್ಕೃತಿ ಆಗಬೇಕು ಅಂತ ನೀನೇ ನನ್ಗೆ ಹೇಳ್ಕೊಟ್ಟಿದೀಯ, ಇದನ್ನು ಹಾಗೆ ಅಂತ ಅನ್ಕೊಂಬಿಡು. ಏನೋ ರೀ, ಎಲ್ಲ ಒಳ್ಳೇದಾದ್ರೆ ಸಾಕು. ಖಂಡಿತ ಒಳ್ಳೇದಾಗುತ್ತೆ, ತಲೆ ಕೆಡಿಸ್ಕೊಬಿಡ. ಹೌದು, ನಾನು ಅವತ್ತಿಂದ ನಿಮ್ಮ ನನ್ನ ವಿಷಯ ಕೇಳಬೇಕು ಅನ್ಕೊಂಡಿದ್ದೆ. ನೀವ್ ಯಾಕೆ ನಮ್ ಪ್ರತಿಯೊಂದು ವಿಷಯನು ವಿಡಿಯೋ ಮಾಡ್ತಾ ಇದ್ದೀರಾ? ಅದು ಸಿನಿಮಾ ಲೈಫ್ ನ ರಾಯಲ್ ಲೈಫ್ ಅಂತ ಎಲ್ಲರೂ ತಿಳ್ಕೊಂಡ್ಬಿಟ್ಟಿದ್ದಾರೆ, ಅವ್ರಿಗೆ ನಮ್ ರಿಯಲ್ ಲೈಫ್ ತೋರ್ಸೋಣ ಅಂತ ಹೀಗ್ ಮಾಡ್ತಿದ್ದೀನಿ. ಬೇಡರಿ, ಇದನ್ ಯಾರಾದ್ರೂ ಪಬ್ಲಿಸಿಟಿ ಗಿಮಿಕ್ ಅನ್ಕೊಂಡ್ರೆ ನಂಗೆ ತುಂಬಾ ಬೇಜಾರಾಗುತ್ತೆ. ಏನು ಅನ್ಕೊಳ್ಳೋದಿಲ್ಲ, ಎಲ್ಲ ಚೆನ್ನಾಗಾಗತ್ತೆ, ತಲೆ ಕೆಡಿಸ್ಕೊಬೇಕಾಗಿದೆ. ಹಾ, ಬಂದೆ. ಸತ್ಯ, ಶೂಟ್ ಮಾಡಿರೋ ವಿಡಿಯೋನೆಲ್ಲ ನಿಂಗೆ ಮೇಲ್ ಮಾಡಿದ್ದೀನಿ, ಎಲ್ಲ ಎಡಿಟ್ ಮಾಡಿಟ್ಟಿರು, ನಾನು ಹೊರಡ್ತಾ ಇದ್ದೀನಿ. ರೀ, ನಿಮ್ ಮಗನ್ ನೋಡ್ರಿ, ಈಗ್ಲೇ ಕ್ಯಾಮ್ರಾಮನ್ ಆಗ್ತಾ ಇದ್ದಾನೆ. ಆಗ್ಲಿ ಬಿಡು. ಹಲೋ ಸರ್. ನನ್ ತಂಟೆಗ್ ಬರ್ಬೇಡ ಅಂತ ಹೇಳಿಲ್ಲ, ಆ ಸ್ಟೇಟ್ ಹೋಗಿ ಥಿಯೇಟರ್ ಸೆಟಪ್ ಮಾಡೋಷ್ಟು ಧೈರ್ಯ ಬಂತ ಸರ್? ಅದಲ್ಲ, ಅವತ್ತು ನಿಜವಾಗ್ಲೂ ಆಕ್ಸಿಡೆಂಟ್ ಅಲ್ಲಿ ನನ್ನ ಗುರುಗಳು ಇಡೀ ಕುಟುಂಬನೇ ರಕ್ತದ ಮಡುವಲ್ಲಿ ಮಲಗಿತ್ತು. ಆಕ್ಸಿಡೆಂಟ್ ಮಾಡಿಸಿದ ಬೇರೆ ಯಾರೂ ಅಲ್ಲ, ನಿನ್ ತಂದೆನೆ. ನನ್ನ ಗುರುಗಳಿಗಾದ ಅನ್ಯಾಯಕ್ಕೆ ಆ ವಿಡಿಯೋನ ಅಗ್ರಿಮೆಂಟ್ ಆಗಿರೋ ಕಂಪ್ನಿಗೆ ಕಳಿಸಿ ನಿನ್ ತಂದೆ ಅಗ್ರಿಮೆಂಟ್ನ ಕ್ಯಾನ್ಸಲ್ ಮಾಡಿಸ್ದೆ. ಅದೇ ವಿಡಿಯೋಯಿಂದ ಇಲ್ಲೂ ನಿನ್ನ ತಂದೆಗೆ ಪ್ರಾಬ್ಲಮ್ ಆಗುತ್ತೆ ಅಂತ ತಿಳಿದು ಅದನ್ನು ಶಾರ್ಟ್ ಮೂವಿ ಅಂತ ಪ್ರಚಾರ ಮಾಡಿದ್ರು. ಅವ್ರ ಶಿಷ್ಯ ಸತ್ಯ ಮಾಡಿರೋ ಶಾರ್ಟ್ ಮೂವಿ ಥರನೇ ಡೈರೆಕ್ಟರ್ ಮುರಳಿ ಸತ್ತಿರೋದು ಕೋ ಇನ್ಸಿಡೆಂಟ್ ಅಂತ ಚೇಂಬರಲ್ಲಿ ಕತೆ ಕಟ್ಟಿ ನಿನ್ನ ತಂದೆ ಅಲ್ಲೂ ಸೇಫ್ ಆದರು. ಅವತ್ತಿನಿಂದ ಇವತ್ತಿನವರೆಗೂ ನಿನ್ನ ತಂದೆ ನನ್ನ ಲೈಫಲ್ಲಿ ಆಟಾಡಿರೋದಿಶು, ದಯವಿಟ್ಟು ನನ್ನ ಅರ್ಥ ಮಾಡ್ಕೊ ಪ್ಲೀಸ್. ನೀನ್ ಈ ತರ ಖ್ಯಾತೆ ತೆಗಿತೀಯ ಅಂತ ಗೊತ್ತಿತ್ತು ಕಣೋ. ಈ ನಿನ್ ಹರಿಕತೆ ಕೇಳಿ ಪ್ರೀತಿ ಮೇಲೆ ಭಕ್ತಿ ಬಂದು ಭಜನೆ ಮಾಡ್ತೀನಿ ಅಂತ ಅನ್ಕೊಂಡಿದ್ಯಾ? ನೆವರ್. ಕನ್ಸಲ್ಲೂ ಇಂಥ ಕಲ್ಪನೆ ಮಾಡ್ಕೋಬೇಡ. ನೀನ್ ಕಾಲ್ ಮಾಡಿದ ತಕ್ಷಣ ನಿನ್ ಬರ್ಡೇಗ್ ವಿಶ್ ಮಾಡಕ್ ಬಂದೆ ಅನ್ಕೊಂಡ್ಯಾ? ಇಲ್ಲ ಕಣೋ, ಇವತ್ ಎರಡ್ರಲ್ಲಿ ಒಂದ್ ತೀರ್ಮಾನ ಆಗ್ಲೇಬೇಕು. ಹೇಳು, ನಿನಗ್ ಪ್ರೀತಿ ಮೇಲೆ ಆಸೆನೋ ಇಲ್ಲ ನಿನ್ ಪ್ರಾಣದ ಮೇಲೆ ಆಸೆನೋ? ಪ್ರಾಣಕ್ಕಿಂತ ಪ್ರೀತಿ ದೊಡ್ಡದು ಅಂತ ಇದೇ ಜಾಗದಲ್ಲಿ ಪ್ರೀತಿ ಪಾಠ ಮಾಡ್ದವಳು ನೀನು. ಈಗ ನಾನ್ ನಿನ್ಗೆ ಹೇಳ್ಕೊಡ್ತೀನಿ. ಅಯ್ಯೋ ದಡ್ ನನ್ ಮಗ್ನೆ, ಲೈಫ್ ಅಲ್ಲಿ ಯಾರನ್ನೂ ಇಷ್ಟು ಓವರ್ ಆಗಿ ನಂಬಾರ್ದು ಕಣೋ. ಅವತ್ ನಾನು ವಿಷಾನೇ ಕೊಡ್ತಿರ್ಲಿಲ್ಲ, ಆಕ್ಟಿಂಗ್ ಅಂದ್ರೇನೆ ಇಷ್ಟಪಡೋಳು ನಾನು. ಅಷ್ಟು ಮಾಡ್ದಿದ್ರೆ ಹೇಗೋ? ವಿಷದಿಂದ ಅಪ್ಪಿ ತಪ್ಪಿ ನೀನ್ ಬದುಕುದ್ರು, ಈ ಗಿಫ್ಟ್ನ ನೆನ್ಸ್ಕೊಂಡಾದ್ರು ನನ್ನಿಂದ ದೂರ ಇರು. ಗುಡ್ ಬೈ. ದೇಹದ ಒಳಗಡೆ ವಿಷ ಹೋಗಿರಲಿಲ್ಲ, ಚಾಕುವಿಂದ ಏನು ತೊಂದರೆ ಆಗಿರಲಿಲ್ಲ ಅಂತ ಡಾಕ್ಟರ್ ಹೇಳಿದ್ರು. ಎಲ್ಲ ದೇವ್ರ ದಯ, ಅವತ್ತು ಕರೆಕ್ಟ್ ಟೈಮ್ಗೆ ಆಂಬ್ಯುಲೆನ್ಸ್ ಸಿಕ್ತು, ಇಲ್ಲ ಅಂತಿದ್ರೆ ಏನು ಗತಿನೋ. ಪಾಪಿ ಚಿರಾಯಿ ಕಣೋ, ಸಾವು ನನಗೆ ಅಷ್ಟು ಬೇಗ ಬರಲ್ಲ. ನೀನು ಅವಳನ್ನ ಪಾಪ ಅಂತ ಉಳಿಸಿದ್ದಕ್ಕೆ ನೀನು ಇವತ್ತು ಪಾಪಿ ಆಗಿರೋದು. ಅವತ್ ನಾನು ವಿಷಾನೇ ಕೊಡ್ತಿರ್ಲಿಲ್ಲ, ಆಕ್ಟಿಂಗ್ ಮಾಡಕ್ಕಷ್ಟು ಆಸೆ ಪಡೋಳು ನಾನು, ಇಷ್ಟು ಮಾಡ್ತಿದ್ರೆ ಹೇಗೋ? ನೋಡು ಸತ್ಯ, ಉತ್ತರ ಇಲ್ದಿರೋ ಕಡೆ ಪ್ರಶ್ನೆ ಕೇಳಬಾರ್ದು, ಪ್ರೀತಿ ಇಲ್ದಿರೋ ಕಡೆ ಪ್ರೀತಿ ನೋಡ್ಕೋಬಾರ್ದು. ಅದು ಗೊತ್ತಿದ್ದು ಹಾಗೆ ಮಾಡೋರನ್ನ ಏನಂತಾರೆ ಗೊತ್ತಾ?
ಹುಚ್ಚ ಅಂತಾರೆ. ಅವಳು ನಿನ್ನ ಎದೆಗೆ ಚೂರಿ ಹಾಕಿದ್ರು ನೀನು ಅವಳನ್ನ ಅಷ್ಟು ಪ್ರೀತಿ ಮಾಡ್ತೀಯನೋ? ಸುಂದರ, ನಾನು ಹೇಳಿದ ಕಡೆ ಸೆಟ್ ರೆಡಿ ಮಾಡಿಸ್ತಾ? ಇಲ್ಲ. ಏಕೆ? ಇನ್ಮೇಲೆ ನಿನಗೆ ಯಶು ಸಿಗಲ್ಲ ಅನ್ಸುತ್ತೆ. ಅವಳಿಗೆ ಎಂಗೇಜ್ಮೆಂಟ್ ಫಿಕ್ಸ್ ಆಗಿದೆ. ಸಿಗಲ್ಲ ಅಂದರೆ ಎತ್ತಾಕೊಂಬರ್ತೀನಿ. ನೀನೇನು ಸಿನಿಮಾ ಮಾಡಬೇಕು ಅಂತ ಅನ್ಕೊಂಡಿದ್ಯೋ ಅಥವಾ ಪರ್ಮನೆಂಟ್ ಆಗಿ ಸ್ಟೇಷನ್ ಕಂಬಿಗಳನ್ನು ಎಣಿಕೆ ಮಾಡಬೇಕು ಅಂತ ಅನ್ಕೊಂಡಿದ್ಯೋ? ನೀನೇನಾದರೂ ಹಂಗೆ ಮಾಡಿದ್ರೆ ಅವರಪ್ಪ ಇದನ್ನ ದೊಡ್ಡ ಇಶ್ಯೂ ಮಾಡಿ ನಿನ್ನ ಲೈಫ್ಗೆ ಫುಲ್ ಸ್ಟಾಪ್ ಕೊಡ್ತಾನಷ್ಟೇ. ಪ್ರೀತಿಗಿಂತ ದೊಡ್ಡ ಸರ್ಮನೆ ಈ ಪ್ರಪಂಚದಲ್ಲಿ ಬೇರೆ ಯಾವುದೂ ಇಲ್ಲ ಸುಂದರ. ಮೊದಲು ನಾನು ಇದರಿಂದ ಹೊರಗಡೆ ಬರ್ತೀನಿ, ಆಮೇಲೆ ಎಲ್ಲದಕ್ಕೂ ನಾನೇ ಫುಲ್ ಸ್ಟಾಪ್ ಇಡ್ತೀನಿ. ಚುಚ್ಚೋದು ಚುಚ್ಚದೆ, ಇನ್ನೊಂದು ಇಂಚು ಒಳಗಡೆ ಚುಚ್ಚಿದ್ರೆ ಇಷ್ಟು ಕಷ್ಟ ಇರ್ತಾಯ್ತಾ ನಿಂಗೆ? ಕುಡಿಯೋಕ್ಕೆ 100 ಸಲ ಯೋಚನೆ ಮಾಡ್ತಾ ಇದ್ದೆ ಅಂತವನ್ನ ಆಲ್ಕೋಹಾಲ್ ಕುಡಿಯೋ ತರ ಮಾಡಿಬಿಟ್ಟೆ. ನಿನ್ನಂಥವ್ರಿಂದನೇ ಇದು ಸೃಷ್ಟಿಯಾಗಿರೋದು. ಈ ಜಾಗ ಯಾವ್ದು ಗೊತ್ತಾ? ಪ್ರೀತಿ ಮಾಡ್ತಾ ಇರೋರ್ ಪ್ರಾಣ ಉಳಿಸ್ಕೊಳ್ಳೋಕ್ಕೋಸ್ಕರ ತನ್ನ ಪ್ರಾಣನ ಒತ್ತೆ ಇಟ್ಟು ಸುಟ್ಟು ಬೂದಿ ಆದ ಅದೇ ಪ್ರೇಮಿ ಗುಡಿಸ್ಲು. ಇಲ್ಲಿ ನಿಂದು ಯಾವುದೇ ತರ ಡ್ರಾಮಾ ನಡೆಯಲ್ಲ. ಈ ಪ್ರಪಂಚದಲ್ಲಿ ಅಮರ ಪ್ರೇಮಿಗಳು ಅಂತ ಹೇಳೋ ಪಾರು, ದೇವದಾಸ್, ರೋಮಿಯೋ, ಜೂಲಿಯೆಟ್, ಲೈಲಾ, ಮಜ್ನು ಎಲ್ಲ ಎಲ್ಲ ಇಲ್ಲೇ ಇದ್ದಾರೆ ಅಂತ ತಿಳ್ಕೋ. ಪ್ರೀತಿ ಅಂದರೆ ಆಟು, ರೋಸು, ಲವ್ ಲೆಟ್ರು, ಗ್ರೀಟಿಂಗು, ಅದು ಇದು, ಆಳು ಮುಳ್ಳು ಅಂತ ಕೊಡೋ ವಸ್ತುಗಳಿಗೆಲ್ಲ ಇವತ್ತು ಜೀವ ಇದೆ ಅಂತ ತಿಳ್ಕೋ. ಪ್ರೀತಿ ಪಾಠಗಳು, ಈ ಕವನಗಳು, ಕಾದಂಬರಿಗಳು, ಸಿನಿಮಾಗಳು ಇವೆಲ್ಲ ನಿನ್ನ ಉತ್ತರ ಕಾಯ್ತಾ ಇದೆ ಅಂತ ತಿಳ್ಕೋ. ಇವತ್ತು ಈ ಬೀಸೋ ಗಾಳಿ, ಉರಿಯೋ ಸೂರ್ಯ, ಅರಿಯೋ ನೀರಿನ ಸಾಕ್ಷಿಯಾಗಿ ಇವತ್ತು ಪ್ರೀತಿ ಅಂದ್ರೆ ಸತ್ಯನ ಇಲ್ಲ ಭ್ರಮೆನ ಅಂತ ಇಡೀ ಪ್ರಪಂಚ ಗೊತ್ತಾಗ್ಬೇಕು. ಅದು ಭ್ರಮೆ ಅಂತ ಏನಾದ್ರೂ ಆದ್ರೆ ನಿನ್ನಂತ ಥರ್ಡ್ ಕ್ಲಾಸ್ ಮೋಹಿನಿಗಳು ಮೊಬೈಲ್ ಕರೆನ್ಸಿಗೆ, ಬಟ್ಟೆಗೆ, ಬರೆಗೆ, ದುಡ್ಡಿಗೆ, ದೌಲತ್ಗೆ, ಟೈಮ್ ಪಾಸ್ಗೆ, ಶೋಕಿಗೆ, ತೀಟೆಗೆ, ತೆವಲ್ಗೆ, ಆಟಕ್ಕೆ, ಬರೀ ನೋಟಕ್ಕೆ ಮಾಡೋ ಈ ಚೈಲ್ಡಿಶ್ ಪ್ರೀತಿ ಇವತ್ತ ಲಾಸ್ಟ್ ಆಗ್ಬೇಕು. ನೋಡು ಎಲ್ಲಾ ಕಡೆ ಕ್ಯಾಮ್ರಾ ರೆಕಾರ್ಡ್ ಆಗ್ತಾ ಇದೆ. ನಿನ್ನ ಒಂದು ಪ್ರೀತಿ ಮಾತಿಂದ ಪ್ರೀತಿ ಉಸಿರಾಡೋಗಾಗಬೇಕು. ಇಲ್ಲ,
ಈ ಜೀವಂತವಾಗಿರೋ ಪ್ರೀತಿ ಸಾಕ್ಷಿಗಳ ಜೊತೆ ಮೋಸ ಹೋಗಿರೋ ನಾನು ಸುಟ್ಟು ಬೂದಿ ಆಗ್ಬೇಕು. ಅದನ್ನ ನೀನು ಕಣ್ಣಾರೆ ನೋಡಿ ಕುಣಿದು ಕುಪ್ಪಳಿಸಿ ಖುಷಿಯಿಂದ ಮೆರೆದಾಡ್ಬೇಕು. ಒಂದೇ ಒಂದ್ಸಲ ಹೇಳೇಶು, ಏಯ್ ನನ್ನ ಪ್ರೀತಿ ಮಾಡ್ತೀನಿ ಅಂತ ಇಡೀ ಪ್ರಪಂಚ ಕೇಳೋ ತರ ಕೂಗಿ ಸಂತೋಷದಿಂದ ಹೇಳೇಶು. ದುಡ್ಡು ತಗೊಂಡು ನಮ್ದವ್ರಿಗೆ ಮೋಸ ಮಾಡೋ ನಿನ್ನಂತ ಹೇಳಿನ್ ಪ್ರೀತಿಸೋಕ್ಕಿಂತ ನಿನ್ಗಿಂತ ಮುಂಚೆ ನಾನ್ ಸಾಯೋದೇ ಒಳ್ಳೇದು ಕಣೋ. ಹಚ್ಚೋ ಬೆಂಕಿನ, ನಿನ್ ಪ್ರೀತಿ ಅನ್ನೋ ಕಿಚ್ಚಲ್ಲಿ ಇಂಚಿಂಚಾಗಿ ಸಾಯೋದ್ಕಿಂತ ಈ ಜಾಗದಲ್ಲಿ ಒಂದೇ ಸತಿ ಸಾಯೋದ್ ವಾಸಿ ಕಣೋ. ಇವನು ಸತ್ಯ ಕಣೆ, ಸತ್ರು ಯಾರಿಗೂ ಮೋಸ ಮಾಡಲ್ಲ. ನಿನ್ನ ನಂಬಿ ಮೋಸ ಹೋಗಿರೋ ನಾನು. ಈ ಪ್ರೀತಿ ಅನ್ನೋ ಪಿಚಾಚಿನ ನಂಬಿ ಇನ್ ಮುಂದೆ ಯಾರು ಮೋಸ ಹೋಗ್ಬಾರ್ದು, ಹೋಗ್ ಕೂಡ್ದು. ಹಾಗೆ ಮಾಡಿ ತೋರಿಸ್ತೀನಿ. ಪ್ರೀತಿ ಮಾಡೋರು ಮಾಡ್ಬೇಕು ಅಂತ ಆಸೆ ಪಡ್ತಿರೋರು ಅವ್ರ ಪ್ರೀತಿ ಫಾಸ್ಟ್ ಫಾರ್ವರ್ಡ್ ಆದ್ರೆ ಏನಾಗುತ್ತೆ ಅಂತ ಇವತ್ತು ನಾನು ತೋರಿಸ್ತೀನಿ. ತತ್ತರಿಸಿದ್ದು ಭಾರಿ ಅನಾಹುತಕ್ಕೆ ಎಡೆಮಾಡಿಕೊಟ್ಟಿದೆ. ಇಂದು ಸ್ಯಾಂಡಲ್ವುಡ್ ಬೆಚ್ಚಿ ಬೀಳುವಂತಹ ಘಟನೆ ನಡೆದಿದೆ. ನಿರ್ದೇಶಕ ಸತ್ಯ ಬಿಲ್ಡರ್ ವಿಶ್ವನಾಥ್ ರವರ ಮಗಳು ಯಶಸ್ವಿನಿಯನ್ನು ಸಿನಿಮೆಯ ರೀತಿಯಲ್ಲಿ ಅಪಹರಿಸಿ ಬೆಂಗಳೂರು ಹೊರವಲಯದಲ್ಲಿ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾನೆ. ಈ ಎ ಪ್ಲಸ್ ನಿರ್ದೇಶಕರಾದಂತ ಸತ್ಯ ಅವರು ಆ ಚಿತ್ರದ ಸಂಪೂರ್ಣ ಮಾಹಿತಿಯನ್ನ ನಮಗೆ ಕೊಡಬೇಕು, ಇಲ್ಲ ಅಂದ್ರೆ ಅವ್ರ ಮೇಲೆ ನಾವು ಕಠಿಣವಾದ ಕ್ರಮವನ್ನು. ಇಡೀ ಊರ್ಗೂರೆ ಉಗ್ದು ಉಪ್ಪಾಕ್ತಿದ್ದಾರೆ. ಯಾವ ಜನದಲ್ಲಿ ಕರ್ಮ ಮಾಡಿದ್ದೆ ಏನೋ, ನಿನ್ ಕಟ್ಕೊಂಡು ಸಾಯ್ತಾ ಇದ್ದೀನಿ. ಯಾರ್ಯಾರ್ಗೋ ಬರ್ತದೆ ಹೊತ್ತು ಈ ನನ್ನ ಸೌತಿ ಮಗನಿಗೆ ಬರ್ತಿಲ್ವಲ್ಲ. ಇವ್ ನೆಗದ ಆ ದಿನ ಏನಂತ ಹೇಳಿದೆ ನೀನು? ಫಸ್ಟ್ ಡೇ ಫಸ್ಟ್ ಶೋಗೆ ನಾನು ನಿನಗೆ ಟಿಕೆಟ್ ಕಳಿಸ್ಲಿಲ್ಲ ಅಂದ್ರೆ ನಾ ನಮ್ಮ ಅಪ್ಪಂಗೆ ಹುಟ್ಟಿಲ್ಲ ಅಂತ ಹೇಳಿದೆ ಅಲ್ವಾ ನೀನು? ಹೋಗಿ ನಿಮ್ಮ ಅಮ್ಮಂಗೆ ಕೇಳು ನಿಮ್ಮ ಅಪ್ಪ ಯಾರು ಅಂತ. ಸಿನಿಮಾ
ಚಿತ್ರರಂಗದ ಕೆಂಗಣಿಗೆ ಗುರಿಯಾಗಿರುವ ನಿರ್ದೇಶಕ ಸತ್ಯ ತಮ್ಮ ಸಿನಿಮಾದ ಪೋಸ್ಟರ್ ಅನ್ನು ರಿಲೀಸ್ ಮಾಡಿ ಎಲ್ಲರಿಗೂ ಅಚ್ಚರಿ ಮೂಡಿಸಿದ್ದಾರೆ. ಅದರ ಪೋಸ್ಟರ್ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಸುದ್ದಿ ಮಾಡ್ತಿದೆ. ಕಚ್ಚಡಗಳ 2 ದಿನ ಶೂಟಿಂಗ್ ಮಾಡಿ 2 ಗಂಟೆ ಸಿನಿಮಾ ಮಾಡಿದಾನ ಅವನು. ಏನ್ ಮಾಡಿದಾನೆ, ಹೇಗ್ ಮಾಡಿದಾನೆ ಅಂತ ತಿಳ್ಕೊಳ್ಳೋದು ಬಿಟ್ಟು ಕೂತ್ಕೊಂಡು ಕೇಳಿಸ್ ಕೇಳ್ತಾ ಇದ್ರ ನೀವು? ನಿಮ್ಮನ್ನ ನನ್ನ ಹತ್ರ ಇಟ್ಕೊಂಡಿರೋದು ನೀವು ಹೆಸರು ಮಾಡಿ ಮಜಾ ಮಾಡಕ್ಕಲ್ಲ. ಆ ಕಚ್ಚಡ ನನ್ನ ಮಗನ ಹೆಸರಳಿಸಿ ಜೀವಂತವಾಗಿ ಮಣ್ಣು ಮಾಡ್ಬೇಕು ಅಂತ ಸದ್ಯದ ಸುದ್ದಿ ಮಾಡ್ತಿದ್ದಾನ ಅವನು. ನೀವೆಲ್ಲ ಏನು ಬುದ್ಧಿ ಉಪಯೋಗಿಸ್ತಿರೋ ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ಅವನ ಸತ್ತು ಸುದ್ದಿ ನನ್ನ ಕಿವಿಗೆ ಬೀಳ್ಬೇಕು ಅಷ್ಟೇ. ಅರ್ಥ ಆಯ್ತಾ? ಹಾ ಸರ್, ಸರಿ ಸರ್. ಏನ ಮಾತಾಡ್ಬೇಕಾಗಿತ್ತು? ದುಡ್ಡು ಬೇಕಾ, ನಿಮ್ ಮಗ ಬೇಕಾ? ಕಿತ್ತೋಗಿರೋ ಚಪ್ಪಲಿನೇ ಬಿಸಾಕ್ತೀವಂತೆ? ಇನ್ ಕಿತ್ತೋಗಿರೋ ನನ್ನ ಸೌತಿ ಮಗನಿಂದ ನಂಗೆ ಯಾವ ಪ್ರಯೋಜನನು ಇಲ್ಲ. ಕೊಡು ದುಡ್ಡನ್ನ. ಇದು ಬರೀ ಅಡ್ವಾನ್ಸ್ ಮಾತ್ರ. ನಿಮ್ ಮಗ ಸತ್ತಿನ ಎಷ್ಟ್ ಬೇಗ ಮುಗಿಸ್ತೀರ ಅಷ್ಟ್ ಬೇಗ ಈ ದುಡ್ಡು ನಿಮ್ದಾಗುತ್ತೆ. ಅಲ್ಲಿವರೆಗೂ ಇದು ನಮ್ಮ ಹತ್ರನೇ ಇರುತ್ತೆ. ನೀನೇನ ಸತ್ಯ ಅಂದ್ರೆ? ಹೌದು ಸರ್. ಇಂಡಸ್ಟ್ರಿಯಲ್ಲಿ ನಿನ್ನ ಬಗ್ಗೆ ತುಂಬಾ ನೆಗೆಟಿವಿಟಿ ಹಾಕಿದೀಯ ಸರ್. ಅದ್ ನನ್ ಗೊತ್ತಿಲ್ಲ ಸರ್. ಏನ್ರಿ ಗೊತ್ತಿಲ್ಲ? ಸರಿಯಾಗಿ ಶೂಟಿಂಗ್ ಮಾಡದೆ ಸಿನಿಮಾನ ಸೆನ್ಸರ್ ತಂದಿದ್ರಂತೆ. ನಿಮ್ಮ ಸಿನಿಮಾ ಬಗ್ಗೆ ನಿಮಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಇದ್ರೆ ಬಾಂಬೆಗೋ ಚೆನ್ನೈಗೋ ಹೋಗಿ ಸೆನ್ಸಾರ್ ಮಾಡಿಸ್ಕೊಂಡ್ ಬನ್ರಿ. ಇಲ್ಲ ಬಂದು ಯಾಕ್ರಿ ನಮ್ ಟೈಮ್ ವೇಸ್ಟ್ ಮಾಡ್ತೀರಾ? ಹೋಗ್ರಿ, ಎದೋಗ್ರಿ ಸರ್. ಪ್ಲೀಸ್ ಸರ್, ಹೋಗ್ರಿ. ಹಲೋ. ಸೆನ್ಸರ್ ಆಗ್ಲಿಲ್ವಾ ಡೈರೆಕ್ಟ್ರೇ? ಅದಾಗೋದು ಇಲ್ಲ. 2 ದಿನದಲ್ಲಿ ಶೂಟಿಂಗ್ ಮಾಡಿ 2 ಗಂಟೆ ಸಿನಿಮಾ ರೆಡಿ ಮಾಡಿ ನನ್ ಜೊತೆ ಆಟ ಆಡ್ತಿದ್ಯಾಲ್ವಾ ನೀನು? ಆ ನಿನ್ ಕಿತ್ತೋದ್ ಸಿನಿಮಾನ ಇಲ್ಲ ಡೆಲ್ಲಿಗೆ ತಗೊಂಡೋದ್ರು ಕತ್ತಿಡ್ದು ಹೊರತಾಡ್ತಾರೆ. ಹಾಗ್ ಮೇಂಟೈನ್ ಮಾಡಿದೀನಿ ನಾನು. ನೀನಾಗೆ ಸಿನಿಮಾ ಹಾರ್ಡ್ ಡಿಸ್ಕ್ ನ ತಂದ್ಕೊಟ್ರೆ ಸರಿ, ಇಲ್ಲ ಅಂದ್ರೆ ನಾನ್ ಕೂಡ ಒಂದೊಂದ್ ಶಾಕ್ ಕರೆಂಟ್ ಹೊಡೆದ್ರೆ ಕಾಗೆ ತರ ವಿಲ ವಿಲ ಅಂತ ಒತ್ತಡ ಸಹಾಯ ಮಾಡ್ತೀನಿ. ಮತ್ತಿನ್ನೇನು ಅನಾಹುತ ಮಾಡೋಕ್ಕೆ ಈ ಅರೇಂಜ್ಮೆಂಟ್ ಎಲ್ಲ ಮಾಡ್ತಿದ್ಯಾ ಅಂತ ಕೇಳ್ಬೋದಾ? ಇನ್ನೂ ಪಿಕ್ಚರ್ ಕ್ಲೈಮ್ಯಾಕ್ಸ್ ಮುಗ್ದಿಲ್ಲ ಅಂತ ನಂಗೆ ಅನ್ನಿಸ್ತದೆ ಸುಂದ್ರ. ಅದಕ್ಕೆ ಆ ದೇವ್ರು ಕೂಡ ಸೆನ್ಸರ್ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ. ಅದಕ್ಕೆ ಬೆಂಕಿ ಹಚ್ಬಿಟ್ಟು ಇನ್ನೊಂದು ಸೀನ್ ಕ್ರಿಯೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ಯಾ? ಈ ಜಾಗದಲ್ಲಿ ರೆಕಾರ್ಡ್ ಆಗಿರೋ ಫುಟೇಜ್ ಕರೆಕ್ಟಾಗಿ ಸಿಕ್ಕಿಲ್ಲ ಸುಂದ್ರ. ಅದು ಕರೆಕ್ಟಾಗೇ ಸಿಕ್ಕಿದೆ, ನಿನ್ನ ಕೈಗೆ ಸಿಕ್ಕಿರಲಿಲ್ಲ ಅಷ್ಟೇ. ಅದು ನನ್ನ ಹತ್ರನೇ ಇದೆ. ಪಿಕ್ಚರ್ ಕ್ಲೈಮ್ಯಾಕ್ಸ್ ಏನು ಅಂತ ನನಗೆ ಗೊತ್ತು. ಆ ಫುಟೇಜ್ ನಿನ್ನ ಹತ್ರ ಇದೆಯಾ? ಹ್ಞೂ. ಮತ್ತಿಷ್ಟು ದಿನ ನನಗೆ ಯಾಕೆ ಕೊಡಲಿಲ್ಲ? ಚೆನ್ನಾಗಿದ್ದೀರಾ ಡೈರೆಕ್ಟ್ರೇ? ಚೆನ್ನಾಗಿರೋಕೆ ಬಿಟ್ರೆ ತಾನೇ ನಾನು ನಿಮಗೆ ಬೇಕಾಗಿರೋ ಇಂಪಾರ್ಟೆಂಟ್ ವಿಡಿಯೋನ ವಾಟ್ಸಪ್ಪಲ್ಲಿ ಕಳಿಸಿದ್ದೀನಿ. ನೋಡಿ ಹೇಳಿ ಮೇಕಿಂಗ್ ಹೇಗಿದೆ ಅಂತ. ನೀವೆಲ್ಲ ಏನು ಬುದ್ಧಿ ಉಪಯೋಗಿಸ್ತಾರೋ ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ಅವನ ಸತ್ತು ಸುದ್ದಿ ನನ್ನ ಕಿವಿಗೆ ಬೀಳ್ಬೇಕು ಅಷ್ಟೇ. ಇದು ಬರೀ ಅಡ್ವಾನ್ಸ್ ಮಾತ್ರ. ನಿಮ್ ಮಗ ಸತ್ತಿನ ಎಷ್ಟ್ ಬೇಗ ಮುಗಿಸ್ತೀರೋ ಅಷ್ಟ್ ಬೇಗ ಈ ದುಡ್ಡು ನಿಮ್ದಾಗುತ್ತೆ. ನೀನ್ ರೆಡಿನಾ?
ಅಪ್ಲಿಕೇಶನ್ ಎಲ್ಲ ರೆಡಿ ಇದೆ. ಗುಡ್. ನೀನ್ ಇಷ್ಟೊಂದು ನಿಗ್ರಹ ಆಡೋದಕ್ಕೂ ಎಗರಾಡೋದಕ್ಕೂ ಕಾರಣ ಏನು ಅಂತ ತಿಳ್ಕೊಳ್ದೆ ಇರೋಷ್ಟು ದಡ್ಡ ಅಲ್ಲ ನಾನು. ರಾತ್ರೋರಾತ್ರಿ ಲಕ್ಷಾಂತರ ರೂಪಾಯಿ ನಿನ್ನ ಅಕೌಂಟ್ಗೆ ಹೇಗೆ ಬಂತು ಅಂತ ಎನ್ಕ್ವೈರಿ ಮಾಡಿಸ. ಏನೆಲ್ಲಾ ಡ್ರಾಮಾ ಮಾಡಿ ಇಷ್ಟೊಂದು ಮೋಸ ಮಾಡ್ತಾರೆ ಅಂತ ಇವತ್ತೇ ನನಗೆ ಗೊತ್ತಾಗಿತ್ತು. ಬೇರೆ ರಾಜ್ಯದಿಂದ ಬಂದು ಇಷ್ಟು ದೊಡ್ಡ ಸಾಮ್ರಾಜ್ಯನೇ ಇಲ್ಲಿ ಸ್ಥಾಪಿಸಿದ್ದೀನಿ ಅಂದ್ರೆ ನಾನೆಷ್ಟು ಆಟ ಆಡಿರ್ಬೇಕು ಗೊತ್ತೋ? ಗೊತ್ತಾಗ್ಬೇಕು, ಗೊತ್ತಾಗಿಸ್ತೀನಿ. ಗೊತ್ತಾಯ್ತಲ್ಲ. ಇವ್ರಿಗಿನ್ನ ಅವನ್ನ ನೀನ್ ಹೊಡೆದ್ರೆ ಇನ್ನೂ ಥ್ರಿಲ್ ಆಗಿರುತ್ತೆ. ಕೈ ಹಿಡಿಯೋ ನಿನ್ನಂತ ಒಬ್ಬ ಫ್ರೆಂಡ್ ಇದ್ರೆ ಸಾಕು, ಕಾಲ್ ಎಳೆಯೋ 100 ಜನನು ಕಾಲ್ ಹಿಡಿಯೋ ತರ ಮಾಡ್ತೀನಿ. ಕ್ಲೈಮ್ಯಾಕ್ಸ್ ತಾನೆ ಬೇಕು ನಿನಗೆ. ಇಲ್ಲಿದೆ, ಚೆನ್ನಾಗಿ ನೋಡ್ಕೋ. ಎತ್ತು, ಯಾಕ ಹಂಗಂತೀರಾ? ಬಿಡ್ತೋ ಅನ್ನಿ. ಮೇಡಮ್ ಹೇಳಿ, ಯಾರು ಬೇಕಾಗಿತ್ತು? ಮೇಡಮ್, ನನ್ನ ಹೆಸರು ಸುಂದರ ಅಂತ. ಓಕೆ. ಲಕ್ಷ್ಮಿ ಮೇಡಮ್ ಅವ್ರು ಬರಕ್ ಹೇಳಿದ್ರು. ಒನ್ ಸೆಕೆಂಡ್ ವೇಟ್ ಮಾಡಿ ಮೇಡಮ್. ನಿಮ್ಮನ್ನ ಕೇಳ್ಕೊಂಡು ಸುಂದರ್ ಅನ್ನೋರು ಬಂದಿದ್ದಾರೆ. ಓಕೆ ಮೇಡಮ್. ಮೇಡಮ್ ನಿಮ್ಮನ್ನ ಕಳಿಸಿ ಅಂದಿದ್ದಾರೆ, ನೀವು ಹೋಗ್ಬೋದು. ಥ್ಯಾಂಕ್ ಯು ಮೇಡಮ್. ಕೂತ್ಕೊಳ್ಳಿ, ಹೇಳಿ ಏನಾಗಬೇಕಾಗಿತ್ತು? ಮೇಡಮ್, ನನ್ನ ಹೆಸರು ಸುಂದರಾಂಗ್ ಅಂತ. ಒಂದು ನಿಮಿಷ ಮೇಡಮ್. ಮೇಡಮ್, ಇವೆಲ್ಲ 2K ರೆಸಲ್ಯೂಷನ್ ಕ್ಯಾಮ್ರಾಗಳು ಮೇಡಮ್. ನನ್ನ ಹತ್ರ ಇನ್ನೂ ತುಂಬ ಕ್ಯಾಮ್ರಾಗಳಿದೆ ಮೇಡಮ್. ಇದರಿಂದ ಫಿಲ್ಮು ಶೂಟ್ ಮಾಡ್ಬೋದು ಮೇಡಮ್. ಚಂದವಾಗಿರೋರನ್ನ ಡಿಸ್ಟ್ರಾಕ್ಷನ್ ಮಾಡಿದೆ ಅಂದವಾಗಿ ತೋರಿಸ್ಬೋದು ಮೇಡಮ್. ನೈಟಲ್ಲಿ ಇದಕ್ಕೆ ಸ್ವಲ್ಪ ಲೈಟ್ ಬೇಕು ಮೇಡಮ್. ಡೇಲಿ ಲೈಟೇ ಬೇಡ ಮೇಡಮ್. ಒಂದು ನಿಮಿಷ. ಸರಿ ಮೇಡಮ್. ಮೇಡಮ್, ಸತ್ಯಾನ ನೀವು ಮಾತ್ರ ಮೀಟ್ ಮಾಡ್ಬೋದು ಮೇಡಮ್. ಅದು ನಿಮ್ಮಿಂದ ಮಾತ್ರ ಸಾಧ್ಯ. ಹೇಗೆ ಮೇಡಮ್? ಸತ್ಯ ಡೈರೆಕ್ಟ್ ಮಾಡಿರೋ ಸಿನಿಮಾದ ಹಾರ್ಡ್ ಡಿಸ್ಕು ನನ್ನ ಹತ್ರನೇ ಇದೆ ಮೇಡಮ್. ಅದನ್ನು ಸೆನ್ಸಾರ್ ಮಾಡಿಸಿ ಪೇಪರ್ ಯಾರು ಕೊಟ್ಟರೆ ಅವನು ಎಲ್ಲಿದ್ರು ಬರ್ತಾನೆ ಮೇಡಮ್. ಹಲೋ, ಒಂದು ಸಿನಿಮಾ ಸೆನ್ಸರ್ ಆಗಬೇಕಿತ್ತು. ಯಾವುದಮ್ಮ? A+ ಅಂತ. ಮೇಡಮ್, ನೀವು ನಾಳೆ ನನ್ನ ಜೊತೆ ಬರ್ತಾ ಇದ್ದೀರ ತಾನೆ? ಇಲ್ಲ ಸುಂದರ್ ಅವರೇ, ನನಗೆ ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಇದೆ. ಕೆಟ್ಟ ಘಟನೆಗಳು, ಕೆಟ್ಟ ವಿಷಯಗಳು ವಿಷ ಇದ್ದ ಹಾಗೆ, ಅದನ್ನ ಯಾವತ್ತೂ ಯಾರಿಗೂ ಹಂಚಬಾರ್ದು ಅಂತ ದೊಡ್ಡವ್ರು ಹೇಳಿದ್ದಾರೆ. ಮನ್ಸ್ನ ಕೆದಕ್ ನೋಡಿದ್ರೆ ಎಲ್ಲರೂ ಸತ್ ಬದುಕಿರ್ತಾರೆ, ನಾನು ಅದರಲ್ಲೊಬ್ಳು. ಅದನ್ನ ಕೆದ್ಕೋ ಪ್ರಯತ್ನ ಮಾಡಬೇಡಿ. ಆದರೆ ಯಶು, ಮುಂದಿನ ಫ್ರೈಡೇ ನನ್ನ ಮದುವೆ ಇದೆ. ಫ್ರೆಂಡಾಗಿ ಬಂದು ಅಕ್ಷತೆ ಹಾಕ್ತಿರೋ ಇಲ್ಲ ಅದನ್ನ ಸ್ಟೋರಿ ಮಾಡಿ ವಿಷ ಹಂಚ್ತಿರೋ ನಿಮಗೆ ಸೇರಿದ್ದು.
ಯು ಸರ್ಟಿಫಿಕೇಟ್ ಸಿಕ್ಕಿದೆ. ಯು ಸರ್ಟಿಫಿಕೇಟಾ? ಹೌದು ಮೇಡಮ್. ನೆಕ್ಸ್ಟ್ ಏನಾದರೂ ಚೇಂಜಸ್ ಮಾಡಿದ್ರೆ ಫುಟೇಜ್ ತಂದು ತೋರಿಸಿ ಅಂದರು. ನೆಕ್ಸ್ಟ್ ಫ್ರೈಡೇ ರಿಲೀಸ್ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳಿ ಮೇಡಮ್. ಸರಿ, ನೀವು ರಿಲೀಸಿಗೆ ರೆಡಿ ಮಾಡ್ಕೊಳ್ಳಿ. ಓಕೆ ಮೇಡಮ್. ನಾವೆಲ್ಲ ಬೋನಲ್ಲಿ ಬೆಳೆಯೋ ಹುಲಿಗಳ ಥರ ನಮ್ಮ ಶಕ್ತಿ ಎಷ್ಟೇ ಇದ್ರೂ ಬಡತನ ಅನ್ನೋ ಬೋನಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇರ್ತೀವಿ ಮೇಡಮ್. ದೊಡ್ಡದಾಗ ಏನಾದರೂ ಮಾಡ ಅಂತ ಹೋದರೆ ಈ ಬೆಕ್ಕಿಗಿಂತ ಜನರೇ ಜಾಸ್ತಿ ಅಡ್ಡ ಬರ್ತಾರೆ. ಮೇಡಮ್, ಅವಳೊಬ್ಳು ನನ್ನ ಜೊತೆ ಇದ್ದಿದ್ರೆ ಇವತ್ತು ನಾನು ವೀಕೆಂಡ್ ವಿತ್ ರಮೇಶಲ್ಲಿ ಇರ್ತಿದ್ದೆ ಮೇಡಮ್. ಅವಳಿಲ್ಲ, ಅದಕ್ಕೆ ನಾನು ಇಲ್ಲಿದ್ದೀನಿ ಮೇಡಮ್. ಪ್ರಪಂಚದಲ್ಲಿ ಪ್ರತಿಯೊಬ್ಬರು ಪ್ರೀತಿಗೋಸ್ಕರ, ಹಣಕ್ಕೋಸ್ಕರ, ಸ್ನೇಹ ಸಂಬಂಧಕ್ಕೋಸ್ಕರ, ಅಧಿಕಾರಕ್ಕೋಸ್ಕರ ಏನೆಲ್ಲ ಕಷ್ಟಪಡ್ತಾರೆ. ಆದರೆ ಅದೇ ಪ್ರೀತಿ, ಸ್ನೇಹ, ಸಂಬಂಧ, ಹಣ, ಅಧಿಕಾರದಿಂದ ಬರೋ ತೊಂದರೆಗಳಿಂದ ತಮ್ಮ ಗುರಿನ ಕೈಬಿಟ್ಟು ಸಮಾಜನ ಬೈತಾ ಅದೇ ಸಮಾಜದಲ್ಲಿ ಸಾಮಾನ್ಯ ವ್ಯಕ್ತಿಗಳಾಗಿ ಬದುಕ್ತಾ ಇರ್ತಾರೆ. ನಮ್ಮಾಗೆ ಎಲ್ಲರೂ ಅವ್ರದೇ ಆದ ಜವಾಬ್ದಾರಿಗಳ ಜೊತೆ ಓಡ್ತಾ ಇರ್ತಾರೆ. ಅದು ಗೊತ್ತಿದ್ರೂ ಅವ್ರು ನಮ್ಮ ಸಹಾಯಕ್ಕೆ ಬರಲಿಲ್ಲ, ಇವ್ರು ನಮ್ಮ ಸಮಯಕ್ಕೆ ಆಗಲಿಲ್ಲ ಅನ್ನೋ ಕಾರಣ ಹೇಳಿ ನಮ್ಮ ಗುರಿಗೆ ಸಮಾಧಿ ಕಟ್ಟೋದು ನಮ್ಮ ತಪ್ಪು. ಯಾರಿಗೆ ಗೊತ್ತು ಪ್ರತಿಯೊಂದು ಒಳ್ಳೆ ಸಮಯನೂ ಪ್ರತಿಯೊಂದು ಕೆಟ್ಟ ಸಂದರ್ಭನೂ ನಮಗೊಳ್ಳೇದಾಗಲಿ ಅಂತಲೇ ದೇವ್ರು ಕ್ರಿಯೇಟ್ ಮಾಡಿರ್ಬೋದು. ಹೌದು, ಅವನು ಮಾಡಿರ್ತಾನೆ, ಅದಕ್ಕೆ ನಾನೇ ಸಾಕ್ಷಿ. ಪ್ರೀತಿ ಪ್ರೇಮ ಎಲ್ಲ ಸುಳ್ಳು ಮೋಸ ಅಂತಿದ್ದು ನನಗೆ ಅದು ಸತ್ಯ ಪವಿತ್ರ ಅಂತ ಗೊತ್ತಾಗಿದ್ದೆ. ರಾತ್ರೋ ರಾತ್ರಿ ಲಕ್ಷಾಂತರ ರೂಪಾಯಿ ನಿನ್ನ ಅಕೌಂಟ್ಗೆ ಹೇಗೆ ಬಂತು ಅಂತ ಎನ್ಕ್ವೈರಿ ಮಾಡಿಸ್ದೆ. ತುಂಬಾ ಶಾಕ್ ಆಯಿತು. ನನ್ನ ಮಗಳೇ ಈ ಕೆಲಸ ಮಾಡಿದ್ದು ಅಂತ ಗೊತ್ತಾದ್ಮೇಲೆ ತುಂಬಾನೇ ನೋವಾಯ್ತು. ಅವಳಿಗೆ ಗೊತ್ತಾಗದೇ ಇರೋ ತರ ನಮ್ಮ ಹುಡುಗರನ್ನ ಹಿಂದೆ ಬಿಟ್ಟೆ. ಆದರೆ ಅವಳು ನನಗೆ ಗೊತ್ತಾಗದಿರೋ ತರ ನಿನ್ನ ಎಲ್ಲಾ ಕಡೆಯಿಂದ ಬಚಾವ್ ಮಾಡ್ಕೊಂಡು ಬಂದ್ಲು. ನೀನ್ ರೆಡಿ ಮಾಡಿದ ಕತೆಗಳನ್ನ ನಿನ್ನ ಫ್ರೆಂಡ್ಸ್ ನಮ್ಮ ಬ್ಯಾನರ್ನಲ್ಲಿ ಡೈರೆಕ್ಷನ್ ಮಾಡ್ತಿರೋ ವಿಷಯ ನಿನಗೆ ತಿಳಿಸಿ ನೀನ್ ಬೇರೆ ಕತೆ ರೆಡಿ ಮಾಡೋ ಹಾಗೆ ಮಾಡಿದ್ಲು. ನಾನು ಕೊಟ್ಟಿರೋ ವಿಷನ ನಿನಗೆ ಕುಡಿಯೋಕೆ ಕೊಟ್ಟು ಅದು ದೇಹದೊಳಗೆ ಹೋಗೋಕ್ ಮುಂಚೆನ ಚಾಕು ಹಾಕಿ ನಮ್ಮ ಹುಡುಗರಿಗೆ ಗೊತ್ತಾಗ್ದಂಗೆ ಆಂಬುಲೆನ್ಸ್ ಸೆಟಪ್ ಮಾಡಿಸಿದ್ಲು. ಪ್ರೀತಿಗೋಸ್ಕರ, ಪ್ರೀತಿ ಮಾಡೋನ್ಗೋಸ್ಕರ ಏನೆಲ್ಲ ಡ್ರಾಮಾ ಮಾಡಿ ಇಷ್ಟೊಂದು ಮೋಸ ಮಾಡ್ತಾರೆ ಅಂತ ಚೆನ್ನಾಗಿ ಗೊತ್ತಾಯ್ತು. ಆ ದೇವರು ನನ್ನ ಪಾಲಕ್ಕೆ ಕೊಟ್ಟಿರೋ ಹುಡುಗರೆ ನನ್ನ ಶತ್ರು ಸವಿದಿರೋ ಪ್ರೀತಿ, ಪವಿತ್ರವಾದ ಸ್ನೇಹ. ಸುಂದರ ಅವನು ಬರೀ ಸ್ನೇಹಿತ ಅಲ್ಲ, ನನ್ನ ಒಳಗಿದ್ದ ಆತ್ಮವಿಶ್ವಾಸ. ಯಶು ತಂದೆ ಮಾಡಿದ ಪ್ಲಾನ್ನ ಮೊದಲೇ ನನಗೆ ಹೇಳಿ ನನ್ನ ನನ್ನ ಸಿನಿಮಾನ ಉಳ್ಸೋಕ್ಕೋಸ್ಕರ ನನಗೆ ಅವ್ರ ಮುಂದೆ ಚಾಕು ಹಾಕಿ ಮತ್ತೆ ಜೀವ ಕೊಟ್ಟ. ಅವನಾಗಿ ಮಾಡಿರಲಿಲ್ಲ ಅಂದಿದ್ರೆ ಖಂಡಿತ ನನ್ನವ್ರ ಕೈಯಲ್ಲೇ ನಾನು ಬೀದಿ ಹೆಣ ಆಗ್ತಾ ಇದ್ದೆ. ಇಂಥ ಸ್ನೇಹ, ಅಂಥ ಪ್ರೀತಿ ಮುಂದೆ ಇಡೀ ಪ್ರಪಂಚ ನನಗೆ ಚಿಕ್ಕದಾಗಿ ಕಾಣಿಸ್ತಾ ಇದೆ. ನಾಳೆ ನಮ್ಮ ಹುಡುಗಿ ಮದುವೆ, ಅವಳ ಮದುವೆ ಗಿಫ್ಟಾಗಿ ನನ್ನ ಸಿನಿಮಾನ ರಿಲೀಸ್ ಮಾಡ್ತಾ ಇದ್ದೀನಿ. ಅವಳು ನನಗೆ ಸಿಗದೆ ಹೋದರೂ ಅವಳ ನೆನಪಲ್ಲೇ ನಾನು ದೂರ, ಬಹುದೂರ ಹೋಗ್ಬೇಕಂತ ಇದ್ದೀನಿ. ಆದರೆ ಗೊತ್ತಿಲ್ಲ ಮುಂದೆ ಮತ್ತೇನು ಟ್ವಿಸ್ಟ್ ಇಟ್ಟಿದ್ದಾನೋ ಆ ಭಗವಂತ. ಎಷ್ಟೇ ಕಷ್ಟ ಕೊಟ್ಟರು, ಅವಮಾನ ಮಾಡಿದ್ರು, ನೀನು ನಿನ್ನ ಗುರಿನ ಮುಟ್ಟಿದೀಯ ಅಂದಮೇಲೆ ನೀನು ನನ್ನ ಗೆದ್ದೆ ಅಂತ ಅರ್ಥ. ಕಷ್ಟನ ಇಷ್ಟಪಡೋ ನಿನ್ನಂತ ಕೋಟಿಗೊಬ್ಬನ ನನ್ನ ಅಳಿಯ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ. ನಮ್ಮ ತಂದೆ ನಮ್ಮಿಬ್ಬರ ಹೆಸರಲ್ಲಿ ಬರೆಸ್ಕೊಂಡ್ಬಂದಿರೋ ಲಗ್ನ ಪತ್ರಿಕೆ ಇದು. ಲೈಫಲ್ಲಿ ಡೈರೆಕ್ಟರ್ ಆಗಬಾರ್ದು. ನಾವು ಕಾಣೋ ಕಲ್ಪನೆ ನನಸಾಗಿದ್ರೂ ನಮ್ಮ ವಾಸ್ತವ ಯಾವಾಗಲೂ ಕನಸಾಗೇ ಇರುತ್ತೆ. ಎದುರುಳ ಮೇಲೆ ಪಿಕ್ಚರ್ ಮುಗೀತು, ಬೇಗ ಎದುರುಳು ನೋಡ್ರಿ.
ಹುಡುಗ ಅಂದಿದ್ದೆ ಸಾಧಿಸ್ಬಿಟ್ಟ ಪಿಕ್ಚರಲ್ಲಿ. ಮಕ್ಳು ಅಂದ್ರೆ ಹಿಂಗಿರ್ಬೇಕು. ನಮ್ಮ ಅಪ್ಪನ ಹಿಂಗೇ ರೀ ಕುಡ್ಕ. ಅಯ್ಯೋ ನಮ್ ಚಿಕ್ಕಮ್ಮನ ಹಿಂಗೇ ಆಡ್ತಾಳೆ. ಇಂಥ ತಂದೆ ತಾಯಿ ಸಿಕ್ಕಿದ್ರೆ ಅಷ್ಟೇನೆ, ಸದ್ಯ ನಮ್ಗಿಂತವ್ರು ಸಿಗ್ಲಿಲ್ವಲ್ಲ. ನಡಿ ಅದವರು ಪಬ್ಲಿಸಿಟಿಗೋಸ್ಕರ ಏನ್ ಬೇಕಿದ್ರು ಮಾಡ್ತಾರೆ ಅಂತ ನಿಮ್ಮನ್ನ ನೋಡಿ ಗೊತ್ತಾಯ್ತು. ಅಲ್ಲ ರೀ, ನನ್ ಮೇಲೆ ಅಟ್ಯಾಕ್ ಆದ್ರೂ ಕೇರ್ ಮಾಡದೆ ನಿಮ್ಗೆ ಅಷ್ಟೊಂದು ಸಹಾಯ ಮಾಡಿದೆ ನಾನು. ಸಹಾಯ ಅನ್ನೋ ಪದಕ್ಕೆ ಅರ್ಥನೇ ಇಲ್ಲಿರೋ ತರ ಮಾಡ್ಬಿಟ್ರಿ. ಮೇಡಮ್, ಪಬ್ಲಿಸಿಟಿ ಮಾಡೋದು ಸಿನಿಮಾ ಸ್ಟೋರಿಗೆ ಮೇಡಮ್, ರಿಯಲ್ ಸ್ಟೋರಿಗೆ ಅಲ್ಲ. ನೀವು ನೋಡಿದ್ದು ಸತ್ಯನ ಜೀವನದಲ್ಲಾದ ಸತ್ಯ ಘಟನೆ. ಈ ಕತೆ ನಿಮ್ದ ಅಥವಾ ಯಾರ್ದಾರ ಹುಡುಗರ ಹತ್ರ ಕತೆ ಕದ್ದಿರೋದ? ಒಳ್ಳೆ ಪ್ರಶ್ನೆ ಕೇಳಿದ್ರಿ ಸರ್. ಇದು ಕತೆನೇ ಮಾಡಿಲ್ಲ, ವಿತೌಟ್ ಸ್ಕ್ರಿಪ್ಟ್. ಯಶು ತಂದೆ ಸತ್ಯನ್ಗೆ ಅವಮಾನ ಮಾಡಿ ಅವನ ಯೋಗ್ಯತೆ ಗೊತ್ತಾಗಬೇಕಾದ್ರೆ ದಿನ ಡೈರಿ ಬರಿ ಅಂತ ಹೇಳಿ ಕಳಿಸಿದಾಗ ಅವನು ಡೈರಿಲಿ ಮುನ್ನುಡಿ ಬರೆದಿದ್ದೆ ಇವತ್ತಿಂದ ಶೂಟಿಂಗ್ ಸ್ಟಾರ್ಟ್ ಅಂತ. ನನ್ನ ಜೊತೆ ಡಿಸ್ಕಷನ್ ಮಾಡಿ ಟೀಮ್ ರೆಡಿ ಮಾಡಿ ನಮಗೆಲ್ಲ ಶೂಟಿಂಗ್ ಅಂತ ಸುಳ್ಳು ಹೇಳಿ ಅವನ್ ಮಾತ್ರ ಲೈಫ್ನಲ್ಲಿ ಬರೋ ಪ್ರಾಬ್ಲಮ್ನೆಲ್ಲ ರಿಯಲ್ ಆಗಿ ಫೇಸ್ ಮಾಡ್ತಾ ಅವನ ಸುತ್ತಮುತ್ತ ಇರೋ ಉಸಿರುವಳ್ಳಿ ಮನಸ್ಸುಗಳು ಟೈಮ್ ಟೈಮ್ಗೆ ಬಣ್ಣ ಬದಲಾಯಿಸೋದನ್ನ ಕಣ್ಣಾರೆ ನೋಡ್ತಾ ತನ್ನ ಪ್ರಾಣನೇ ಪಣ ಇಟ್ಟು ಶೂಟ್ ಮಾಡ್ತಾ ಹೋದ. ಹಾಗೆ ಅವನಿಗೆ ಗೊತ್ತಿಲ್ಲದೆ ಅವನು ನಂಬಿರೋ ಪ್ರೀತಿ ಅವನ್ನ ಜೋಪಾನ ಮಾಡಿ ಗೆಲ್ಲಿಸ್ತಾ ಹೋಯ್ತು. ಅಷ್ಟೆಲ್ಲ ಕಷ್ಟಪಟ್ಟು ಮಾಡಿದ ಸಿನಿಮಾನ ನಿಮ್ಮ ತಂದೆ ರಿಜೆಕ್ಟ್ ಮಾಡಿದಾಗ ಬೇರೆ ದಾರಿನೇ ಇಲ್ಲದೆ ಅವನ ಸಹಾಯಕ್ಕೆ ನಿಮ್ಮ ಪಾತ್ರನ ಸಿನಿಮಾದಲ್ಲಿ ಬರೋ ಹಾಗೆ ಮಾಡ್ದ ಅಷ್ಟೆ. ಯಶು ತಂದೆ ಗ್ಯಾಂಗಲ್ಲಿ ನಮ್ಮ ಏರಿಯಾ ಹುಡುಗ ಒಬ್ಬ ಇತ್ತ, ಅವನ ಸಹಾಯದಿಂದನೇ ನೀವು ಅಲ್ಲಿಂದ ತಪ್ಪಿಸ್ಕೊಂಡ್ರಿ. ಸತ್ಯ ಇಷ್ಟೆಲ್ಲ ಮಾಡಿದ್ದು ತನ್ನ ಗುರುಗೋಸ್ಕರ, ತನ್ನ ಗುರಿಗೋಸ್ಕರ. ಈಗಲೂ ಸತ್ಯ ಮಾಡಿದ ತಪ್ಪು ಅಂತ ಅನಿಸಿದ್ರೆ ಅವನಿನ ಲೈಫಲ್ಲೇ ಸಿನಿಮಾ ಮಾಡಿದೆಯವರೋ ಹಾಗೆ ಎಪಿಸೋಡ್ ಮಾಡಿ ಟೆಲಿಕಾಸ್ಟ್ ಮಾಡಿ ಮೇಡಮ್. ಈಗ ಸತ್ಯ ಎಲ್ಲಿದ್ದಾನೆ? ನೀವೀಗಷ್ಟೇ ನೋಡಿದ್ರಲ್ಲ, ಎ ಪ್ಲಸ್ ಅದನ್ನು ಪ್ರೊಜೆಕ್ಟ್ ಮಾಡಿದ್ದೆ ಅವನು. ಬನ್ನಿ ತೋರಿಸ್ತೀನಿ. ನೀವ್ಯಾಕೆ ಇಲ್ಲಿಗೆ ಬಂದ್ರಿ ಸುಂದ್ರ? ಅವನೇನ್ ಮಾಡವನೇ ಅಂತ ನೋಡೋದಕ್ಕಂತ ಬಂದ್ವಿ ಕಣೋ. ಅವನ್ ನಮ್ಮ ಮನಸ್ಸನ್ನೇ ಬದಲಾಯಿಸ್ಬಿಟ್ಟ. ಅವನ್ ಮಕ ನೋಡೋ ಯೋಗ್ಯತೆ ಕೂಡ ನಾವು ಕಳ್ಕೊಂಡ್ಬಿಟ್ಟಿದೀವಿ. ಆದ್ರೂ ಒಂದೇ ಒಂದ್ಸಲ ಅವನ್ನ ನೋಡ್ಬೇಕು ಅನ್ನಿಸ್ತಾ ಇದೆ ಸುಂದ್ರ. ನಿನ್ ಕೈ ಮುಗಿತೀನಿ, ಅವನ್ ಎಲ್ಲಿದಾನು ಕರ್ಕೊಂಡು ಹೋಗುವ. ಪ್ಲೀಸ್ ಸುಂದ್ರ, ನಮ್ಮನ್ನು ಕರ್ಕೊಂಡು ಹೋಗೋ ಪ್ಲೀಸ್. ಪ್ಲೀಸ್ ಸುಂದ್ರ, ಪ್ಲೀಸ್. ಸರಿ, ಕಿತ್ತೋಗಿರೋ ಚಪ್ಪಲಿನೇ ಬಿಸಾಕ್ತೀವಂತೆ. ನೀನ್ ಕಿತ್ತೋಗಿರೋ ಆ ನನ್ನ ಸೌತಿ ಮಗನಿಂದ ನಂಗೆ ಯಾವ ಪ್ರಯೋಜನನೂ ಇಲ್ಲ. ಅಂತ ಮಾನಗೆಟ್ಟವನಿಗೆ ಅಪ್ಪ ಅನ್ನಿಸ್ಕೊಂಡು ಇನ್ನೂ ಬದುಕಿದ್ದೀನಿ ನೋಡು. ನಾನು ಎಲ್ಲಾದರೂ ಹಾಳಾಗಿ ಹೋಗ್ಬೇಕು. ಹಗಲು ರಾತ್ರಿ ಕಷ್ಟಪಡಿ ನಾವು ಸನ್ಮಾನ ಅವನಿಗೆ, ಅವಮಾನ ನಮಗೆ. ದಯವಿಟ್ಟು ನನ್ನ ಕ್ಷಮಿಸಿ ಮೇಡಮ್. ಕ್ಷಮಿಸುವಂತ ತಪ್ಪು ನೀವೇನು ಮಾಡಿಲ್ಲ ಅಂತ ಗೊತ್ತು. ನಾನು ನಿಮ್ಮ ಬಗ್ಗೆ ಅನ್ಕೊಂಡಿದ್ದು ತಿಳ್ಕೊಂಡಿದ್ದು ಎಲ್ಲ ತಪ್ಪು. ಆತುರದ ನಿರ್ಧಾರದಿಂದ ಅನಾಹುತ ಆಗತ್ತೆ ಅನ್ನೋದನ್ನ ನಿಮ್ಮಿಂದ, ನಿಮ್ಮ ಸಿನಿಮಾದಿಂದ ತಿಳ್ಕೊಂಡೆ. ನೀವು ಕ್ಷಮಿಸಬೇಕಾಗಿರೋದು ನನ್ನನ್ನಲ್ಲ, ಇವರನ್ನೆಲ್ಲ. ನನಗೆ ಮಕ್ಕಳಾಗಿಲ್ಲ ಅನ್ನೋ ಕೋಪಕ್ಕೆ, ದ್ವೇಷಕ್ಕೆ ನಿನ್ನ ಕಾಲ್ ಕಸಕ್ಕಿಂತಲೂ ಕಡಿಯಾಗಿ ಕಂಡೆ ಕಣಪ್ಪ. ದುಡ್ಡಿನ ದುರಾಸೆಗೆ ಬಲಿಯಾಗಿ ನಿನ್ನೇ ಕೊಲೆ ಮಾಡೋ ಯೋಚನೆ ಮಾಡಿದೆ. ತಾಯಿಯನ್ನ ಪದಕ್ಕೆ ಕಳಂಕ ತಂದ್ಬಿಟ್ಟೆ ಕಣೋ. ನಿನಗ್ ಮುಖ ಕೊಟ್ಟು ಮಾತಾಡೋ ಯೋಗ್ಯತೆನೋ ನನ್ಗಿಲ್ಲಪ್ಪ. ನನಗೆ ನಾಚಿಕೆ ಆಗ್ತೈತೆ.
ಅಪ್ಪ ಆದವನು ಹಿಂಗು ಇರ್ತಾನ ಅಂತ ಸಿನಿಮಾ ನೋಡಿದ ಜನ ಎಲ್ಲ ಆಡ್ಕೊಂಡು ಬೈಕೊಂಡು ಛೀ ಥೂ ಅಂತ ಉಕ್ಕೊಂಡು ಹೋಗೋದನ್ನ ಕೇಳಿ ಇಷ್ಟು ದಿನ ಬದುಕಿದ್ದು ಸತ್ತೋಗಿದ್ದೀನಿ ಅನ್ನಿಸ್ತಿತ್ತು. ಸತ್ಯ, ನಿನ್ನ ಕಾಲಿಗೆ ಬಿದ್ದು ಕೇಳ್ಕೊತೀನಿ, ಒಂದ್ಸಲ ಒಂದೇ ಒಂದ್ಸಲ ನಮ್ಮನ್ನ ಸಂಸಿದ್ದೀನಿ ಅಂತ ಹೇಳ್ಬಿಡು, ಅಷ್ಟು ಸಾಕು. ಲೋ ಸತ್ಯ, ನಾವು ಮಾಡಿದ ಮೋಸ ಸಿನಿಮಾದಲ್ಲಿ ನೋಡಿದಾಗ ಚಪ್ಪಲಿ ತಗೊಂಡು ನಾವೇ ಹೊಡ್ಕೊಂಡಂಗಿತ್ತು ಕಣ. ನಿನ್ನಂಥ ಫ್ರೆಂಡ್ ಸಿಕ್ಕಿದ್ದು ನಮ್ಮೆಲ್ಲರೂ ಪುಣ್ಯ ಕಣ, ಆದರೆ ನಾವು ಪಾಪಿಗಳು, ಉಳಿಸ್ಕೊಳ್ಳಿಲ್ಲ ಅದನ್ನು. ಸಾಯೋವರೆಗೂ ನಾವು ಮಾಡಿದ ತಪ್ಪಿಗೆ ನಿನ್ನ ಹತ್ರ ಜೀತ ಮಾಡ್ಕೊಂಡಿರ್ತೀವಿ, ದಯವಿಟ್ಟು ನಮ್ಮನ್ನೆಲ್ಲ ಕ್ಷಮಿಸ್ಬಿಡು. ನಿಮ್ಮನ್ನೆಲ್ಲ ಕ್ಷಮಿಸೋಷ್ಟು ದೊಡ್ಡವನು ನಾನಲ್ಲ, ನಿಮ್ಗಳಿಂದನೇ ಈ ಸಿನಿಮಾ ಮಾಡಿದ್ದೀನಿ ಹೊರತು ನನ್ನೊಬ್ಬನಿಂದ ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಇದು ನನ್ನ ಜೀವನದಲ್ಲಿ ಮಾಡಿರೋ ಒಂದೊಳ್ಳೆ ಸಿನಿಮಾ ಅಷ್ಟೇ. ಇದು ಸತ್ತಿನ ಕತೆ ಆದರೂ ಸತ್ಯ ಅಲ್ಲ. ನೀವು ನನ್ನವರು, ನಾನು ಸಾಯೋವರೆಗೂ ನನ್ನವರಾಗಿರ್ತೀರ. ವ್ಯಕ್ತಿತ್ವದ ಮುಂದೆ ಒಂದಲ್ಲ ಒಂದ್ ದಿವಸ ಯಾರೇ ಆದರೂ ತಲೆ ತಗ್ಗಿಸ್ಲೇಬೇಕು ಅಂತ ಪ್ರೂವ್ ಮಾಡ್ಬಿಟ್ಟೆ ಸತ್ಯ. ಎರಡು ಸೆಕೆಂಡ್ ಸಿನಿಮಾದಲ್ಲಿ ಒಳ್ಳೆಯವನಾಗಿದ್ದಕ್ಕೆ ತುಂಬಾ ಖುಷಿ ಆಯ್ತು. ಅದೇ ನಾನು ಲೈಫ್ ಲಾಂಗ್ ಒಳ್ಳೆಯವನಾದರೆ ಇನ್ನೂ ಎಷ್ಟು ಸಂತೋಷವಾಗಿರ್ತೀನಿ. ನಿನ್ನಂಥವನು ಪ್ರತಿಯೊಂದು ಕುಟುಂಬದಲ್ಲೂ ಇದ್ರೆ ಸತ್ಯವಾಗ್ಲೂ ಬಡತನ ಅನ್ನೋದೇ ಇರೋದಿಲ್ಲ. ನಿನ್ನ ಎ ಪ್ಲಸ್ ಸಿನಿಮಾನ ನಾನೇ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ. ಸತ್ಯವಾಗ್ಲೂ ಸಾಧನೆ ಮಾಡೋ ನಿನ್ನಂಥವನಿಗೆ ಯಶಸ್ಸು ಯಶಸ್ವಿನೇ ಇರೋದು. ಸಾಯ್ಬೇಕು ಅಂತ ಡಿಸೈಡ್ ಮಾಡಿದ್ದನ್ನ ಬದುಕಿಸಲಿ ಕರ್ಕೊಂಡ್ಬಂದಿದ್ದೆ ರೂಪ. ಇವತ್ತು ಅವಳು ಇರ್ಲಿಲ್ಲ ಅಂದ್ರೆ ನಾನು ನಿನ್ನ ಸೇರಕ್ಕೆ ಆಗ್ತಿರ್ಲಿಲ್ಲ ಸತ್ಯ. ಟಾರ್ಚ್ ಆಫ್ ಮಾಡು ಸರ್. ಟಾರ್ಚ್ ಆಫ್ ಮಾಡು ಅಂದೆ. ಸರಿ ಸರ್. ಏನ್ ನಿನ್ನ ಹೆಸರು? ಕತೆ ಈಗ ಎಂಡ್ ಆಗುತ್ತೆ ಸರ್. ಕತೆ ಮುಗ್ದೋಯ್ತಾ? ಹ್ಞೂ ಸರ್, ಕರೆಕ್ಟು. ಎರಡು ಸಾರಿ ಮೂರು ಸಾರಿ ಸಿನಿಮಾ ನೋಡ್ಬೇಕು.